ಶಿಟೋ ವರ್ಷ ಟೆನ್ ಸೊ ಇದನ್ನ ನಮ್ಮ ಮಧ್ಯದಲ್ಲಿ ಸಹೋದರಿಯಾದಂಥ ಅನಿತಾ ಅವರು ಹುಣಸೂರಿಂದ ಅನಿತಾ ಸಿಸ್ಟರ್ ಓದಬೇಕು ಅಂತ ಕೇಳ್ಕೊತೀನಿ. ಯೆಶಾಯ 62:10 ಊರ ಬಾಗಿಲುಗಳಲ್ಲಿ ಆದು ಬನ್ನಿರಿ, ಆದು ಬನ್ನಿರಿ, ಜನರಿಗೆ ದಾರಿಯನ್ನು ಸರಿ ಮಾಡಿರಿ, ರಾಜ್ಯ ಮಾರ್ಗವನ್ನು ಎತ್ತರಿಸಿರಿ, ಎತ್ತರಿಸಿರಿ, ಕಲ್ಲುಗಳನ್ನು ತೆಗೆದು ಹಾಕಿರಿ, ಜನಾಂಗಗಳಿಗೆ ಧ್ವಜವನ್ನೆತ್ತಿರಿ. ಥ್ಯಾಂಕ್ ಯು ಬ್ರದರ್. ಥ್ಯಾಂಕ್ ಯು ಸಿಸ್ಟರ್. ಓದಿರೋಂಥ ವಚನದ ಆಧಾರದ ಮೇಲೆ ನಮ್ಮ ಮಧ್ಯದಲ್ಲಿ ನಿಲ್ಲಿಸುವಂಥ ಜಾನ್ ಬ್ರದರ್ ಅವರು ದೇವರವಾಕ್ಯ ಸಂದೇಶನ ಹಂಚ್ಕೊಬೇಕು ಅಂತ ಕೇಳ್ಕೊತೀನಿ. ಜಾನ್ ಬ್ರದರ್, ಪವರ್ ಪಾಯಿಂಟ್ ಶೇರ್ ಮಾಡಕ್ಕೆ ರೈಟ್ಸ್ ಕೊಡ್ತೀನಿ, ನೀವು ಶೇರ್ ಮಾಡಿ ಒಂದು ನಿಮಿಷ. ಓಕೆ ಜಾನ್ ಬ್ರದರ್, ಶೇರ್ ಮಾಡಿ. ಓಕೆ ಓಕೆ ಬ್ರದರ್, ಕ್ಲಿಯರ್ ಕ್ಲಿಯರ್. ಓಕೆ ಬ್ರದರ್, ಕ್ಲಿಯರ್ ಇದೆ ಬ್ರದರ್, ಆಡಿಯೋನು ಕ್ಲಿಯರ್ ಇದೆ. ಓಕೆ ಬೈಬಲ್ ಓದಂತ ಸಹೋದರಿಗಳು ಮಾತ್ರ ಬೈಬಲ್ ಓದಂತ ಟೈಮಲ್ಲಿ ಮಾತ್ರ ಮ್ಯೂಟ್ ಮಾಡಬೇಕು ಅಂತ ಕೇಳ್ಕೊತೀನಿ. ಮಿಕ್ಕಿದ ಟೈಮಲ್ಲಿ, ಸಾರಿ, ಮಿಕ್ಕಿದ ಟೈಮಲ್ಲಿ ಅನ್ಮ್ಯೂಟ್ ಮಾಡಿ, ಬೈಬಲ್ ಟೈಮಲ್ಲಿ ಮಾತ್ರ ಅನ್ಮ್ಯೂಟ್ ಮಾಡಿ, ಮಿಕ್ಕಿದ ಟೈಮಲ್ಲಿ ಮ್ಯೂಟ್ ಮಾಡಿ ಇಟ್ಕೊಳ್ಳಿ. ಥ್ಯಾಂಕ್ ಯು. ಕತ್ತನಲ್ಲಿ ಪ್ರಿಯ ಸಹೋದರ ಸಹೋದರಿಯರೇ, ತಂದೆಯ ದೇವರಿಗೂ ಅವರು ಕುಮಾರನ ಕ್ರಿಸ್ತರು ಕೂಡ ಈ ಒಂದು ವೇಳೆಯಲ್ಲಿ ಅವರ ಒಂದು ವಾಕ್ಯವನ್ನು, ಅವರ ಸಂದೇಶವನ್ನು ಕೇಳಕ್ಕೆ ಇನ್ನೊಂದು ದಿವಸವನ್ನು ನಮಗೆ ಕೊಟ್ಟಿರೋದಕ್ಕೆ ಕೃತಜ್ಞತೆಯನ್ನು ಹೇಳಿಕೊಂತೀನಿ. ನಿಮ್ಮೆಲ್ಲರೂ ಕೂಡ ವಂದನೆಗಳನ್ನು ತಿಳಿಸ್ಕೊಂತೀನಿ. ಸಹೋದರ ಸಹೋದರಿಯರೇ, ಎಲ್ಲಾ ಸಹೋದರ ಸಹೋದರಿಯರು ಕೂಡ ನಾನು ನೀವೆಲ್ಲ ಕಂಡು ಬರ್ದಿಲ್ಲ, ನಾವು ಒಂದು ಕೂಡ ಯಾವ ನೋಡಿಲ್ಲ, ಆದ್ರೆ ಕೂಡ ಸಹೋದರ ಸಹೋದರಿ ನಿಮ್ಮೆಲ್ಲರಿಗೂ ವಂದನೆಗಳನ್ನ ತಿಳಿಸ್ತೀನಿ. ಅದೇ ಇನ್ನೊಂದು ಮುಖ್ಯವಾದ ಕಾರ್ಯ ಏನಂತ ಕೇಳಿದ್ರೆ, ಕನ್ನಡ ಬಂದು ಅಷ್ಟು ಸ್ಪಷ್ಟವಾಗಿ ಬರೋದಿಲ್ಲ. ಅದರಿಂದ ದಯವಿಟ್ಟು ಸ್ವಲ್ಪ ನೀವೆಲ್ಲ ಸ್ವಲ್ಪ ಅರ್ಥ ಮಾಡ್ಕೊಬೇಕು. ಒಂದ್ ವೇಳೆ ಏನಾದ್ರೆ ಚಿಕ್ಕ ಚಿಕ್ಕ ತಪ್ಪುಗಳಿಗಿದ್ರೆ ಕ್ಷಮಿಸ್ಬೇಕು, ಅದನ್ನ ಕೂಡ ಅಡ್ಜಸ್ಟ್ ಮಾಡ್ಕೊಬೇಕು ಅಂತ ಕೇಳ್ತಾ ಇದ್ದೀನಿ. ಸೊ ಥ್ಯಾಂಕ್ ಯು ವೆರಿ ಮಚ್. ಸೊ ಈಗ ಸಹೋದರ ಸಹೋದರಿಯರೇ, ಇವತ್ತು ಸಾರಿ ಅದು ಇವತ್ತು ನಾವು ಆರಿಸಿಕೊಂಡಿರುವ ಒಂದು ಪಾಠದ ಒಂದು ಹೆಸರು ನೋಡ್ಬೇಕಾದ್ರೆ, ಧ್ವಜವನ್ನು ಎತ್ತಿರಿ, ಧ್ವಜವನ್ನು ಎತ್ತಿರಿ ಅಂತ ಒಂದು ಪಾಠ. ಇದೇನಪ್ಪ ಇದು ಧ್ವಜವನ್ನು ಎತ್ತಿರಿ ಅಂತ ಹೇಳಿದ್ರೆ, ಧ್ವಜ ಅಂತ ಹೇಳಿದ್ರೆ ಇದಕ್ಕೆ ಇಂಗ್ಲಿಷ್ ಅಲ್ಲಿ ಏನ್ ಹೇಳ್ತಾರೆ, ಬ್ಯಾನರ್ ಅಂತ ಹೇಳ್ಬೋದು, ಅಥವಾ ಫ್ಲಾಗ್ ಅಂತ ಕೂಡ ಹೇಳ್ಬೋದು. ಫ್ಲಾಗ್ ಫ್ಲಾಗ್ ಹಾಸ್ಟಿಂಗ್ ಅಂತ ಹೇಳ್ತಾರೆ, ಅಥವಾ ಕೊಡಿ ಅಂತ ಕೂಡ ಹೇಳ್ಬೋದು. ನೋಡ್ಬೇಕಾದ್ರೆ ಈ ಧ್ವಜ ಅನ್ನುವಾಗ ಸ್ವಲ್ಪ ಇದನ್ನ ಅರ್ಥ ಮಾಡ್ಕೊಬೇಕಾದ್ರೆ, ಸಹೋದರ ಸಹೋದರೆ ಮುಖ್ಯವಾಗಿ ಈ ಧ್ವಜವನ್ನು ಯಾಕೆ ಎತ್ತಿತ್ತಾರೆ, ಮೊದಲು ನಾವು ಈ ಒಂದು ಅಂಡರ್ಸ್ಟ್ಯಾಂಡಿಂಗ್ ನಾವು ಇದನ್ನ ಅರ್ಥ ಮಾಡ್ಕೊಂಡ ಮೇಲೆ ವಾಕ್ಯದ ನಾವು ಆಧಾರ ವಾಕ್ಯ ಹೋಗುವಾಗ ಅದನ್ನ ಅರ್ಥ ಆಗತ್ತೆ. ಧ್ವಜ ಎತ್ತದು ಅನ್ನೋದು ಮೊಟ್ಟ ಮೊದಲು ಅದು ಜಯವನ್ನು ತೋರಿಸ್ತದೆ ಅಂತ ನೋಡ್ತೀವಿ. ಒಂದು ಜಯವನ್ನು ತೋರಿಸ್ತದೆ ಅಲ್ವರ. ಈಗ ನೋಡ್ಬೇಕಾದ್ರೆ ಇರುವ ಎಲ್ಲ ಈ ಪೊಲಿಟಿಕಲ್ ಇದ್ದಾರೆ, ಈ ರಾಜಕೀಯ ಅವರು ಕೂಡ, ಆಮೇಲೆ ಬೇರೆ ಬೇರೆ ಡಿನಾಮಿನೇಷನ್ಸ್ ಅವರು ಕೂಡ ಏನ್ ಮಾಡ್ತಾರೆ ಅಂತ ಕೇಳಿದ್ರೆ, ಈ ಧ್ವಜವನ್ನು ಎತ್ತೋದು ಇಂಡಿಪೆಂಡೆನ್ಸ್ ಡೇ, ರಿಪಬ್ಲಿಕ್ ಡೇ ಈ ತರ ಬರುವಾಗ ಆ ಧ್ವಜವನ್ನು ಅವರು ಎತ್ತಿ ಇರೋದು ನಾವು ನೋಡ್ತೀವಿ ಅದನ್ನ ಮಾಡೋದು. ಸೊ ಇಂಥದ್ದು ಈ ಧ್ವಜವನ್ನು ಎತ್ತೋದ್ರ ಬಗ್ಗೆ ಮಾತಾಡ್ತಾ ಇದಾರ ಅಂತ ಕೇಳಿದ್ರೆ, ಈ ಧ್ವಜ ಏನು ಸೂಚಿಸ್ತದೆ ಮೊದಲು ನಾವು ಅದನ್ನ ಅರ್ಥ ಮಾಡ್ಕೊಬೇಕು. ಈ ಧ್ವಜ ಎತ್ತೋದು ಅನ್ನೋದು ಒಂದು ಜಯವನ್ನು ತೋರಿಸ್ತದೆ. ಮೊಟ್ಟ ಮೊದಲು ನೀವು ನೋಡ್ಬೇಕಾದ್ರೆ, ನಾವು ಪವರ್ ಪಾಯಿಂಟ್ ಅಲ್ಲಿ ನಾವು ಅದನ್ನ ನೋಡ್ಬೇಕಾದ್ರೆ, ಆ ಒಂದು ದೇಶ ಒಂದು ಒಂದು ದೇಶವನ್ನು ಕಂಡು ಬಂದು ಆ ದೇಶವನ್ನು ಕಂಡ್ಕೊಳ್ಳೋದಕ್ಕೂ ಮುಂಚೆ ಆ ದೇಶದಲ್ಲಿ ಯಾರು ಇಲ್ಲ, ಎಲ್ಲಾ ಹೋರಾಟನ ಮಾಡಿ, ಎಲ್ಲಾ ಹೋರಾಟದಿಂದ ಯುದ್ಧಗಳನ್ನ ಮಾಡಿ, ಆಮೇಲೆ ಒಂದು ದೇಶವನ್ನು ಆ ದೇಶವನ್ನು ಕಂಡಿಡಿದು ಆ ದೇಶಕ್ಕೆ ಹೋಗಿ ಒಂದು ಧ್ವಜ ಅಂತ ಹೇಳುವಾಗ ನೋಡಿ, ಫ್ಲಾಗ್
ಮಿಲಿಟರೀಸ್ ಎಲ್ಲ ಇದಾರಲ್ಲ ಸೈನಿಕರುಗಳಿಗೆ ಏನ್ ಮಾಡ್ತಾರೆ ಅಂತ ಕೇಳಿದ್ರೆ, ಎಷ್ಟೋ ಹೋರಾಟಗಳು ಎಷ್ಟೋ ಯುದ್ಧಗಳನ್ನ ಮಾಡಿ ಅವ್ರು ಏನ್ ಮಾಡ್ತಾರೆ, ಹೋಗಿ ಒಂದ್ ನೆಲವನ್ನು ಅದನ್ನ ಕಂಡು ಬಂದು ಅದನ್ನ ಅವರು ತನ್ನ ದೇಶ ಅಂತ ಹೇಳ್ಕೊಳ್ಳೋದಕ್ಕೆ ಅಲ್ಲಿ ಒಂದು ಧ್ವಜವನ್ನು ಒಂದು ಬ್ಯಾನರ್ ಅನ್ನು ಹಾಕೋದಂತ ನೋಡ್ತೀವಿ. ಓಕೆ, ಸೊ ಈ ತರ ಇರುವಾಗ ಈ ಧ್ವಜ ಬಗ್ಗೆನೆ ಅಲ್ಲಿ ಏಷ್ಯಾದಲ್ಲಿ ಮಾತಾಡ್ತಾ ಇರೋದು. ಸಹೋದರ ಸಹೋದರಿಯರೇ, ಈ ಸೈನಿಕರುಗಳು ಆ ಧ್ವಜ ಎತ್ತಬೇಕು ಅಂತ ಹೇಳಿದ್ರೆ ಏನೆಲ್ಲ ಆಗ್ಬೇಕು ಅಂತ ಕೇಳಿದ್ರೆ, ಸಾಮಾನ್ಯವಾಗಿ ಅಲ್ಲಿ ಹೋಗಿ ಧ್ವಜ ಎತ್ತದಲ್ಲ, ಅವರು ಮನೆ ಬಿಟ್ಟು ಬಂದಿರ್ತಾರೆ, ಎಷ್ಟೋ ದಿವಸ ಸ್ನಾನ ಮಾಡದಿರ ಇರ್ತಿರ್ತಾರೆ, ಊಟ ಇಲ್ದಿರ ಇರ್ತಾರೆ, ಸರಿಯಾದ ಊಟ ಇರಲ್ಲ, ಯಾವಾಗ್ಲೂ ನಿದ್ದೆ ಇರಲ್ಲ, ಯಾವಾಗ್ಲೂ ಆ ಒಂದು ಪ್ರಾಣವನ್ನು ಕಾಪಾಡಿಕೊಂಡು ಆ ಒಂದು ಹೋರಾಡಿ ಅನೇಕ ಹಿಂಸೆಗಳನ್ನು ಪಟ್ಟು ಕಷ್ಟವನ್ನು ಪಟ್ಟು ಹೋರಾಟನ ಪಟ್ಟು ಆಮೇಲೆ ಆ ದೇಶವನ್ನು ಕಂಡು ಬಂದ ಮೇಲೆ ಆ ಧ್ವಜವನ್ನು ಅಲ್ಲಿ ಇಡೋದಂತ ನೋಡ್ತೀವಿ. ಆಗ ಅದು ಜಯ ಕೊಳ್ಳೋದು ಬಗ್ಗೆ ಮಾತಾಡ್ತಾ ಇದೆ ಅಂತ ನಾವು ಇಲ್ಲಿ ಕ್ಲಿಯರ್ ಆಗಿ ನೋಡ್ಬೋದು ಸಹೋದರ ಸಹೋದರಿ. ಸರಿ, ಇದನ್ನ ಯಾಕೆ ನಮಗೆ ಇವತ್ತು ನಾವು ಈ ಒಂದು ಆಧಾರ ವಾಕ್ಯವಾಗಿ ನಾವು ಯಾಕೆ ಇದನ್ನ ತಗೊಂಡಿದ್ರಿ ಅಂತ ಕೇಳಿದ್ರೆ, ಇದು ನಾವು ಕ್ರಿಸ್ತನ ಹೆಜ್ಜೆಜಾಡನ್ನು ಹಿಂಬಾಲಿಸೋದಿಕ್ಕೆ ಒಂದು ಸೂಚನವಾಗಿದೆ. ಕ್ರಿಸ್ತನು ತಾ ಜಯ ಕೊಂಡು ತನ್ನ ಸಿಂಹಾಸನ ತಂದೆಯ ಸಿಂಹಾಸನದಲ್ಲಿ ಹೆಂಗ ಕೂತಿದ್ದಾರೋ ಅದೇ ಜಯ ಕೊಳ್ಳವರು ಯಾರು ಅವರು ನನ್ನ ಪಕ್ಕದಲ್ಲಿ ಕೂತಿರ್ತಾರೆ ಅಂತ ಹೇಳೋದು ನೋಡ್ತೀವಿ. ಹಂಗಾದ್ರೆ ಜಯ ಕೊಳ್ಳೋದು ಅಂತ ಕೇಳಿದ್ರೆ ಬರೀ ಕಾನ್ಸಿಕ್ರೇಷನ್ ಅಲ್ಲ, ಬರೀ ಬ್ಯಾಪ್ಟಿಸಮ್ ಅಲ್ಲ, ಬರೀ ನಾನು ಬಂದು ನಾನು ಕಾನ್ಸಿಕ್ರೇಟ್ ಮಾಡಿದ್ದೀನಿ, ನಾನು ಬಂದು ಬ್ಯಾಪ್ಟಿಸಮ್ ತಗೊಂಡ್ಬಿಟ್ಟಿದ್ದೀನಿ, ದೀಕ್ಷಾ ಸ್ನಾನ ತಗೊಂಡ್ಬಿಟ್ಟಿದ್ದೀನಿ, ಸತ್ಯ ಎಲ್ಲ ಗೊತ್ತಿದೆ, ನಾನು ಇನ್ನು ಮುಂದೆ ನಾನು ಪರಲೋಕಕ್ಕೆ ಒಬ್ಬನು ಸಭೆಯಲ್ಲಿ ಒಬ್ಬನಾಗಿರ್ತೀನಿ ಅಂತ ಹೇಳೋದು ಕೂಡ ಅಲ್ಲ. ನೀವು ಕ್ರಿಸ್ತನಲ್ಲಿ ಒಂದು ಸೈನಿಕರಾಗಿ ಹೋರಾಡಬೇಕು. ಮೊದಲು ಅನೇಕ ಹೋರಾಟ ನಿನ್ನ ಸ್ವಂತವಾಗಿ ನಿನ್ನ ಜಯ ಕೊಳ್ಳಬೇಕು ದೇವರ ದಯದಿಂದ. ಆಮೇಲೆ ಕ್ರಿಸ್ತನು ಹೆಂಗೆ ಜಯ ಕೊಂಡು ಆ ಸಿಂಹಾಸನದಲ್ಲಿ ಕೂತಿದಾರೋ, ನಾನ್ ಜಯ ಕೊಂಡೆ ನೀವು ಕೂಡ ಜಯ ಕೊಲ್ಲಬೇಕು ಅಂತ ಹೇಳ್ತಾರ ಹೊತ್ತು ಅವ್ರು ನಿಮ್ಮನ್ನ ಹಂಗೇ ಹಾದುಕೊಂಡು ತಕೊಂಡೋಗಿ ಅಲ್ಲಿ ಇಡ್ತಾರೆ ಅಂತ ಎಲ್ಲೂ ಇಲ್ಲ. ಹಂಗಾದ್ರೆ ಜಯ ಕೊಳ್ಳೋದು ಬಹಳ ಮುಖ್ಯ ಸಹೋದರ ಸಹೋದರಿಯರೇ. ಅದಕ್ಕೆ ಒಂದು ರೀತಿಯನ್ನ ಇಲ್ಲಿ ಕೊಟ್ಟಿರೋದನ್ನ ನೋಡ್ತೀವಿ ಏನಂತ ಹೇಳ್ತಾರೆ ಅಂತ ಕೇಳಿದ್ರೆ, ಇದರಲ್ಲಿ ಕೂಡ ಈ ವಾಕ್ಯ ನಾವು ಓದುವಾಗ ಆ ವಾಕ್ಯ ನೋಡಿ ಒಂದೊಂದು ಮೆಥಡ್ ಕೊಟ್ಟಿದ್ದಾರೆ, ಯಾವ ತರ ಬಂದು ಹೋಗ್ಬೇಕು, ಯಾವ ತರ ಆ ಧ್ವಜವನ್ನ ಎತ್ತಬೇಕು, ಆ ಧ್ವಜನ ಹೋಗಿದ ತಕ್ಷಣ ಎತ್ತಕ್ಕಾಗುತ್ತ ಅಂತ ಕೇಳಿದ್ರೆ ಇಲ್ಲ. ಹಂಗಾದ್ರೆ ಏನಾಗ್ಬೇಕು? ಇವಾಗ ನಾವು ಆ ವಾಕ್ಯನ ಓದೋಣ. ಯೆಶಾಯ 62 ಅಧ್ಯಾಯ ವಾಕ್ಯ 10 ನಾವು ಓದೋಣ ಸಹೋದರ ಸಹೋದರಿಯರೇ. ಊರ ಬಾಗಿಲುಗಳು ಹಾದು ಬನ್ನಿರಿ, ಊರ ಬಾಗಿಲುಗಳಲ್ಲಿ ಹಾದು ಬನ್ನಿರಿ, ಹಾದು ಬನ್ನಿರಿ, ಜನರಿಗೆ ದಾರಿಯನ್ನು ಸರಿ ಮಾಡಿರಿ, ರಾಜಮಾರ್ಗವನ್ನು ಎತ್ತಿರಿ, ಎತ್ತಿರಿ ಎತ್ತಿರಿಸಿರಿ, ಕಲ್ಲುಗಳನ್ನು ತೆಗೆದು ಹಾಕಿರಿ, ಜನಾಂಗಗಳಿಗೆ ಧ್ವಜವನ್ನೆತ್ತಿರಿ. ನೋಡಿಲ್ಲ ಈ ವಾಕ್ಯನ ನೋಡ್ಬೇಕಾದ್ರೆ ಸಹೋದರ, ಊರ ಬಾಗಿಲುಗಳಲ್ಲಿ ಹಾದು ಬನ್ನಿರಿ. ಇವಾಗ ಧ್ವಜ ಎತ್ತಬೇಕಾದ್ರೆ ಮೊದಲನೇ ಸ್ಟೆಪ್ ಈ ಊರ ಬಾಗಿಲುಗಳಿಲ್ಲ ಹಾದು ಬನ್ನಿರಿ, ಹಾದು ಬನ್ನಿರಿ ಬಹಳ ಮುಖ್ಯ. ಯಾವ ಬಾಕಿಲು, ಯಾವ ಬಾಕಿಲುಗಳು, ಅದನ್ನ ಹಾದಿ ಬರ್ಬೇಕು. ಜನರಿಗಾಗಿ ದಾರಿಯನ್ನು ಸರಿ ಮಾಡಿರಿ. ನೋಡಿ, ಜನರಿಗಾಗಿ ನಾವೇನ್ ಮಾಡ್ಬೇಕಂತೆ, ದಾರಿಯನ್ನು ಸರಿ ಮಾಡಬೇಕು, ರಾಜಮಾರ್ಗವನ್ನು ಎತ್ತರಿಸಿ ಎತ್ತರಿಸಿ, ಕಲ್ಲುಗಳನ್ನು ತೆಗೆದಾಕಿರಿ, ಜನಾಂಗಗಾಗಿ ಧ್ವಜವನ್ನ ಎತ್ತಿರಿ ಅಂತ ಹೇಳುವಾಗ ಇದು ಯಾವುದೋ ಒಂದು ಮೆಥಡ್ ಅನ್ನ ಇಲ್ಲಿ ಕೊಟ್ಟಿರೋದನ್ನ ನೋಡ್ತೀವಿ. ಮೊದಲು ಊರ ಬಾಕಿಲನ್ನ ಹಾದು ಬನ್ನಿರ್ಬೇಕು, ಜನರಿಗಾಗಿ ನಾವು ದಾರಿಯನ್ನ ಸಿದ್ಧ ಮಾಡಬೇಕು, ರಾಜಮಾರ್ಗವನ್ನು ಎತ್ತರಿಸಬೇಕು, ಕಲ್ಲುಗಳೆಲ್ಲ ತೆಗೆದುಹಾಕ್ಬೇಕು, ಆಮೇಲೆ ನಾವು ಏನಂತ ಕೇಳಿದ್ರೆ ಆ ಧ್ವಜವನ್ನ ಆ ಜನಾಂಗಗಾಗಿ, ನಿಮ್ಗಾಗಿ ಅಲ್ಲ, ನೀವು ಜಯ ಕೊಳ್ಳೋದು ಯಾರಿಗೆ ಅಂತ ಕೇಳಿದ್ರೆ ಜನಾಂಗಗಾಗಿ ನೀವು ಆ ಧ್ವಜವನ್ನ ಎತ್ತಬೇಕು ಅಂತ ನಮ್ಮ ಸಹೋದರ ಸಹೋದರಿಯರೇ ನೋಡ್ಬೇಕು. ಸೊ ಹಂಗ ಮೆಥಡ್ ಇಲ್ಲಿ ಕ್ಲಿಯರ್ ಆಗಿ ಕೊಟ್ಟಿದ್ದಾರೆ. ಈಗ ಅದನ್ನ ನಾವು ಅರ್ಥ ಮಾಡ್ಕೊಳ್ಳೋದಕ್ಕೆ ಈ ಮೊಟ್ಟ ಮೊದಲು ಈ ಎಲ್ಲ ಈ ವಾಕ್ಯವನ್ನು ಒಂದು ಚಿಕ್ಕ ಸಾರಾಂಶವಾಗಿ ಅರ್ಥ ಮಾಡ್ಕೋಬೇಕು. ಯಾಕೆ ಈ ವಾಕ್ಯ ಇಲ್ಲಿ ದೇವರು ಕೊಟ್ಟಿದ್ದಾರೆ ಅಂತ ಹೇಳೋದಕ್ಕೆ ಬಹಳ ಮುಖ್ಯ ಒಂದು ಸಾರಾಂಶ ಇದೆ ಇಲ್ಲಿ. ಏನು ಈ ಯೆಶಾಯ ಪ್ರವಾದನೆ
ಪ್ರವಾದಿಗಳು, ಆಮೇಲೆ ಯೆರೆಮೀಯ, ಯೆಶಾಯ ಇಂಥ ಪ್ರವಾದಿಗಳಲ್ಲಿ ಮುಖಾಂತರ ದೇವ್ರು ಯಾವಾಗ್ಲೂ ಯಾವ್ದಾದ್ರು ಒಂದು ಪ್ರವಾದನೆಗಳು ಕೊಡ್ತಾನೆ ಇರ್ತಾರೆ. ಯಾಕಂತ ಕೇಳಿದ್ರೆ ಸಹೋದರ ಸಹೋದರಿಯರೇ, ಇಸ್ರಾಯೇಲ್ ಮಕ್ಕಳು ದೇವರು ವಾಗ್ದಾನ ಕೊಟ್ಟದ ಮೇಲೆ, ಇಸ್ರಾಯೇಲ್ ಮಕ್ಕಳು ಕೂಡ ಯಾವಾಗ ಅವ್ರು ಅಧೀನರಾಗಿ ಹೋದ ಮೇಲೆ ದೇವರು ಅವ್ರಿಗೆ ವಾಗ್ದಾನ ಕೂಡ ಕೊಟ್ರು, ಇನ್ನ ಬಿಡುಗಡೆ ಆಗ್ತೀರಾ, ದೇವರ ಒಂದು ಆಶೀರ್ವಾದ ಒಳಗೆ ನೀವು ಬರ್ತೀರಾ ಅಂತ ಅವ್ರಿಗೆ ಕೂಡ ಹೇಳಿದ್ರು, ಆ ವಾಗ್ದಾನವನ್ನು ಕೊಟ್ಟಿದ್ರು. ಆದ್ರೆ ಈ ಇಸ್ರಾಯೇಲ್ ಮಕ್ಕಳಿಗೆ ಯಾವ ಸಮಯದಲ್ಲಿ ಇವ್ರಿಗೆ ಬಿಡುಗಡೆ ಆಗುತ್ತೆ, ಯಾವ ಸಮಯದಲ್ಲಿ ಇವ್ರಿಗೆ ಎಲ್ಲಾ ಆಶೀರ್ವಾದನ ಸಿಗ್ತದೆ ಅಂತ ಮಾತ್ರ ದೇವರು ಹೇಳಿಲ್ಲ. ಸಿಗ್ತದೆ ಅಂತ ವಾಗ್ದಾನಗಳು ಮಾತ್ರ ಇತ್ತು. ಈ ವಾಗ್ದಾನಗಳು ಅವ್ರು ಕಾಯ್ದು 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 ನೋಡೋರು, ಆ ಒಂದು ಉತ್ಸಾಹ ಇರ್ತದೆ ಮನ್ಸಲ್ಲಿ, ಪಾ ದೇವ್ರು ನಮಗೆ ಏನೇ ಕೂಡ ಶಿಕ್ಷೆ ಕೊಟ್ಟಿದ್ರು ಕೂಡ ವಾಗ್ದಾನ ಉಂಟಲ್ಲ, ಆ ವಾಗ್ದಾನದಿಂದ ನಮಗೆ ಆಶೀರ್ವಾದ ಸಿಗ್ಬೋದು, ನಮಗೆ ಇದರಿಂದ ಈ ಬಿಡುಗಡೆ ಆಗ್ಬೋದು ಅಂತ ಅವರು ಎದುರು ನೋಡ್ತಾ ಇದ್ರು. ಆದ್ರೆ ಅವ್ರು ಎದುರು ನೋಡ್ತಾ ಹಂಗೆ ಏನಾಗುತ್ತೆ ಅಂತ ಕೇಳಿದ್ರೆ, ಆ ಕಾಲ ತುಂಬಾ ದೂರ ಇರೋದ್ರಿಂದ ಅವರಲ್ಲಿ ಬಹಳ ಒಂದು ಸೋಂಬಲ್ ಬಂದ್ಬಿಡ್ತದೆ. ಅಂದ್ರೆ ಅವ್ರು ಏನಾಯ್ತು, ಸೋರು ಅಂತ ಹೇಳ್ತಾರೆ ಅಂದ್ರೆ ಡಿಸ್ಕರೇಜ್ ಆಗ್ಬಿಡ್ತಾರೆ. ನಮ್ಮಂಗೆ ನಾವು ಕೂಡ ಬ್ಯಾಪ್ಟಿಸಮ್ ತಗೊಳ್ಳುವಾಗ ನಮ್ಮ ಮನ್ಸಲ್ಲಿ ಹೆಂಗಿರ್ತದೆ ಅಂತ ಕೇಳಿದ್ರೆ, ನಾವೇ 144, ನಾವೇ ಬಂದು ಆ ಸಭೆಯಲ್ಲಿ ಒಬ್ಬರಾಗಿರ್ತೀವಿ, ನಮ್ಮ ಓಟ ಹೆಂಗಿರ್ತದೆ ಬ್ಯಾಪ್ಟಿಸಮ್ ತಗೊಂಡ ತಕ್ಷಣ ಅಂತ ಕೇಳಿದ್ರೆ, ಅಷ್ಟೊಂದು ಝೀಲ್ ನೋಡ್ಬೇಕು. ಯಾರನ್ನ ಕಣ್ಣು ಮುನ್ನು ಏನ್ ತೆಲ್ದಿರಾ ಏನ್ ಆಡ್ತೀವಿ ಅಂತ ಕೇಳಿದ್ರೆ ಓಡ್ತೀವಿ. ನೋಡ್ಬೇಕಾದ್ರೆ ನಾಳೆನೆ ಹೋಗಿ ಅಲ್ಲಿ ಸೇರಂಗೆ ನಮ್ಮ ಎಲ್ಲ ಭಾವನೆಗಳೆಲ್ಲ ಇರ್ತದೆ. ಆದ್ರೆ ಕಾಲ ಹೋದಂಗೆ ಅಲ್ವರ ಏನಾಗುತ್ತೆ ಅಂತ ಕೇಳಿದ್ರೆ, ಅದು ಇನ್ನ ದೂರ ಇರೋದು ಕಾಣುವಾಗ ನಮ್ಮಲ್ಲಿ ನಮ್ಮ ಗುಣಲಕ್ಷಣಗಳಲ್ಲಿ ಏನಾಗುತ್ತೆ ಅಂತ ಕೇಳಿದ್ರೆ ಡಿಸ್ಕರೇಜ್ಮೆಂಟ್ ಬಂದ್ಬಿಡ್ತದೆ. ಅಂದ್ರೆ ಸೋರ್ಗೆ ಕನ್ನಡದಲ್ಲಿ ಏನ್ ಹೇಳ್ತಾರೆ ಗೊತ್ತಿಲ್ಲ, ಡಿಸ್ಕರೇಜ್ಮೆಂಟ್ ಕನ್ನಡದಲ್ಲಿ ಏನ್ ಹೇಳ್ತಾರೆ ಬ್ರದರ್? ಬೇಜಾರು. ಬೇಜಾರು ಆಗ್ಬಿಡ್ತದೆ. ಯಾಕಂದ್ರೆ ಅದು ನಾಳೆ ಅಲ್ಲ, ನಾಡಿದಲ್ಲ, ಒಂದು ವರ್ಷ ಅಲ್ಲ, ಒಂದ್ ತಿಂಗಳಲ್ಲ, ಅದು ಏನಾಗುತ್ತೆ ಅಂತ ಕೇಳಿದ್ರೆ ಹಂಗೆ ಓಡ್ತಾನೆ ಇರ್ತದೆ. ಅವಾಗ ಏನಾಗುತ್ತೆ, ನಾವು ಯಾವ್ದನ್ನ ಮನಸ್ಸಲ್ಲಿ ಇಟ್ಟಿದೀವೋ ಅದರಲ್ಲಿ ಕೊರತೆ ಬಂದ್ಬಿಡ್ತದೆ. ನಮ್ಮ ಗುಣಲಕ್ಷಣಗಳನ್ನ ಅವಾಗ ನಮ್ಮ ಒರಿಜಿನಲ್ ಗುಣಲಕ್ಷಣಗಳು ಅವಾಗಲೇ ಬರೋದು. ಕಾರಣ ಯಾಕಂದ್ರೆ ವಾಗ್ದಾನ ಕೊಟ್ಟಿರೋ ವಾಗ್ದಾನ ಇನ್ನ ಕಾಲ ಇದೆ. ಇದೇ ತರ ಇಸ್ರಾಯೇಲ್ ಮಕ್ಕಳಿಗೂ ವರ್ಷ ನಡೀತಾ ಇರುವಾಗ ಅವ್ರು ಏನಾಗ್ತಾರೆ ಅಂತ ಕೇಳಿದ್ರೆ, ಬೇಸರ ಯಾವಾಗೆಲ್ಲ ಬಿದ್ದೋಗೋರು, ದೇವ್ರು ಏನ್ ಮಾಡೋರು, ಒಂದು ಪ್ರವಾದಿನ ಎಬ್ಬಿಸಿ ಆ ಪ್ರವಾದಿನ ಮುಖಾಂತರ ಪ್ರವಾದನಗಳನ್ನ ಕೊಟ್ಟು ಆ ವಾಗ್ದಾನಗಳನ್ನ ಕೊಟ್ಟು ಅವ್ರನ್ನ ಉತ್ಸಾಹ ಮಾಡಿಸೋದು. ಅದೇ ತರನೇ ಈ ಒಂದು ಚಾಪ್ಟರ್, ಈ ಒಂದು ಅಧ್ಯಾಯ 62ನೇ ಅಧ್ಯಾಯ ಮಾತ್ರ ಇಲ್ಲ, ಏಷ್ಯಾದಲ್ಲಿ ಇರುವ ಎಲ್ಲ ಒಂದು ಪ್ರವಾದಿ ಮಾತಾಡಿರುವ ಅವರಲ್ಲಿ ವಾಗ್ದಾನಗಳೆಲ್ಲ ಒಂದು ಎನ್ಕರೇಜ್ಮೆಂಟ್ ಆಗಿ ಇತ್ತು ಅಂತ ಹೇಳ್ತೀವಿ. ಅದೇ ತರ ಈ ಒಂದು ಚಾಪ್ಟರ್ ಕೂಡ ಅದೇ ತರ ಇತ್ತು. ಸಹೋದರ ಸಹೋದರಿಯರು, ಈಗ ನಮಗ್ ಕೂಡ ಒಂದ್ ವೇಳೆ ನೋಡ್ರಿ, ನಾವು ಇವಾಗ ಬಂದಿದೀವಿ, ದೀಕ್ಷಾಸ್ನ ತಗೊಂಡು ಕ್ರಿಸ್ತನ ಹಿಂಬಾಲಿಸ್ಬೇಕು ಅಂತ ಬಂದಿದೀವಿ, ಅವತ್ತೇ ಅಲ್ಲೇ ಬಿಟ್ಟಿದ್ರೆ ನಮ್ ಗತಿ ಏನಾಗೋದು? ಯಾರೋ ಒಬ್ರು ವಾರಕ್ಕೊಂದ್ಸತಿನೋ, ದಿನಕ್ಕೊಂದ್ಸತಿನೋ ಯಾರೋ ನಮ್ಮನ್ನ ಕ್ಲಾಸ್ ತೆಗೆದು ಯಾವ್ದೋ ಒಂದು ಪಾಠವನ್ನ ಮಾತಾಡಿ ಯಾವ್ದೋ ಒಂದು ವಾಕ್ಯವನ್ನ ಹಂಚ್ಕೊಳ್ಳುವಾಗ ನಮಗೆ ಉತ್ಸಾಹ ಬರೋದಿಂದ ನಾವು ಇನ್ನ ತನಕ ಓಡ್ತಾ ಇದ್ದೀವಿ, ಅವತ್ತೇ ನೀವು ಕ್ರಿಸ್ತನಾಗಿ ಮಾರಿರಿ ಅಂತ ದೀಕ್ಷಾಸ್ನ ಕೊಟ್ಬಿಟ್ಟು ನಿಮ್ಗೆ ಎಲ್ಲಾದ್ರೂ ನೀವು ಹೋಗಿರಿ ಎಲ್ಲ ಹೆಂಗೆ ಮಾಡ್ಕೊಳ್ಳಿ ಅಂತ ಬಿಟ್ಬಿಟ್ಟಿದ್ರೆ ನಮ್ ಗತಿ ಏನಾಗೋದು? ಒಂದೇ ವಾರದಲ್ಲಿ ಬಿದ್ದೋಗಿರೋ ನಾವು. ಆತರ ಇಲ್ಲ. ಆದ್ರೆ ದೇವ್ರು ಯಾರೋ ಒಂದು ಸಹೋದರ ಮುಖಾಂತರ ನಮ್ಮನ್ನ ಆ ರಾಜ್ಯಕ್ಕೆ ಸೇರಕ್ಕೆ, ನಮ್ಮ ಗುಣಲಕ್ಷಣವನ್ನು ಅದನ್ನ ಶಕ್ತವಾಗಿ ನಡೆಯೋದಕ್ಕೆ ಯಾರನ್ನ ಉಪಯೋಗಿಸ್ತಾ ಇದ್ದಾರೆ ದೇವ್ರು. ಅದೇ ತರಾನೇ ಇಸ್ರಾಯೇಲ್ ಮಕ್ಕಳಿಗೆ ದೇವ್ರು ಏನ್ ಮಾಡ್ತಿದ್ರು ಅಂತ ಕೇಳಿದ್ರೆ ಉತ್ಸಾಹ ಕೊಡ್ತಿದ್ರು. ಆ ಉತ್ಸಾಹದಲ್ಲಿ ಕೆಲವು ವಾಕ್ಯಗಳೆಲ್ಲ ಓದುವಾಗ ಆ ಯೆಶಾಯ 62ನೇ ಅಧ್ಯಾಯ 1ನೇ ವಾಕ್ಯ ಓದನ ಸಿಸ್ಟರ್. ಚಿಯೋನಿನ ಧರ್ಮವು ಪ್ರಕಾಶ ಉಳ್ಳವನ ತನಕ, ಯೆರೂಸಲೇಮಿನ ರಕ್ಷಣೆಯು ದೀವಟಿಗೆಯಂತೆ ಪ್ರಜ್ವಲಿಸುವ ವರವಿಗೆ ನಾನು ಮೌನವಾಗಿರದೆ ಚಿಯೋನಿನ ಹಿತವನ್ನು ಲಕ್ಷಿಸುವೆನು, ಸುಮ್ಮನಿರದೆ ಯೆರೂಸಲೇಮಿನ ಕ್ಷೇಮವನ್ನು ಚಿಂತಿಸುತ್ತಿರುವೆನು. ನೋಡಿ ಇಲ್ಲಿ ಏನ್ ಹೇಳ್ತಾರೆ, ಚಿಯೋನಿನ ಧರ್ಮವು ಪ್ರಕಾಶ ಕೊಳ್ಳುವ ತನಕ ಯೆರೂಸಲೇಮಿನ ರಕ್ಷಣೆಯು ತೀವೆಟ್ಟಿಯ ಆಗೆ ತನಕ ಪ್ರಜಾಸಿತ್ತುವರೆಗೆ ನಾನು ಮೌನವಾಗಿರೋದಿಲ್ಲ ಅಂತ ಹೇಳ್ತಾರೆ. ಅಂತ ಹೇಳಿದ್ರೆ ಚಿಯೋನು
ಮತ್ತೆ ಯೆರೂಸಲೇಮು ಇಬ್ರು ಬಗ್ಗೆ ಮಾತಾಡ್ತಾ ಇದಾರೆ. ಇವಾಗ ನಾಳೆ ಚೆನ್ನಾಗಿ ಗೊತ್ತು ನಮಗೆ ಚಿಯೋನ್ ಯೆರೂಸಲೇಮ್ ಯಾರ ಅವಾಗ ಇರುವಾಗ ಚಿಯೋನ್ ಯೆರೂಸಲೇಮ್ ಅಂತ ಹೇಳುವಾಗ ಇಸ್ರೇಲ್ ಒಂದ್ ಕಡೆ ಚಿಯೋನ್ ಒಂದ್ ಕಡೆ ಇತ್ತು. ಆದ್ರೆ ಇದು ನಾವು ಆತ್ಮೀಯವಾಗಿ ನಾವು ತಗೊಳ್ಳುವಾಗ ಇದು ಯಾರಪ್ಪ ಇಬ್ರು ಅಂತ ಕೇಳಿದ್ರೆ ಸಿಯೋನು ಅನ್ನುವಾಗ ಅದು ಸಭೆಗೆ ಹೋಲಿಕೆ ಆಗ್ತದೆ. ಯೆರೂಸಲೇಮು ಅಂತ ಹೇಳುವಾಗ ಅದು ಇಲ್ಲಿ ಪಿತೃಗಳಿಗೆ ಈ ರಾಜ್ಯದಲ್ಲಿ ಇಲ್ಲಿ ಆಳ್ಕೆ ಮಾಡೋರು ಈ ಲೋಕದಲ್ಲಿ ಆಳ್ಕೆ ಮಾಡೋರು ಪರಲೋಕದಲ್ಲಿ ಆಳ್ಕೆ ಮಾಡೋರು ಇಬ್ರು ಒಂದು ಎರಡು ಗ್ರೂಪ್ ನ ಇಲ್ಲಿ ಮಾತಾಡೋದನ್ನ ನೋಡ್ತೀವಿ. ಸಿಯೋನಿನ ಧರ್ಮ ಯೆರೂಸಲೇಮಿನ ರಕ್ಷಣೆ ಈ ಎರಡು ಏನಾಗ್ಬೇಕಂತ ಕೇಳಿದ್ರೆ ಪ್ರಜ್ವಲಿಸುತ್ತು ತನಕ ನಾನು ಏನಾಗಲ್ಲ ಅಂತ ಮೌನವಾಗಿರೋದಿಲ್ಲ ಅಂತ ಹೇಳುದು. ಏನಾಗ್ಬೇಕಂತ ಕೇಳಿದ್ರೆ ಅವ್ರ ರಕ್ಷಣೆ ತೀವಟ್ಟಿ ಆಗಿರ್ಬೇಕಂತೆ. ತೀವಟ್ಟಿ ಅಂತಂದ್ರೆ ನಮಗ್ ಗೊತ್ತು ಟಾರ್ಚ್, ಲೈಕ್ ಇಂಗ್ಲಿಷ್ ಅಲ್ಲಿ ನೋಡ್ಬೇಕಾದ್ರೆ ಲ್ಯಾಂಪ್ ದಟ್ ಬರ್ನತ್ ಅಂತ ಹೇಳ್ತಾರೆ. ತೀವಟ್ಟಿ ಅಂತ ಹೇಳಿದ್ರೆ ಏನು ನಮಗೇನ್ ಚೆನ್ನಾಗ್ ಗೊತ್ತು, ಕ್ರಿಸ್ತನು ಈ ಲೋಕಕ್ಕೆ ಏನಾಗ ಬೆಳಕಾಗ್ ಬಂದ್ರು ಅಂತ ಹೇಳ್ತೀವಿ. ಬೆಳಕ್ ಅಂದ್ರೆ ಏನಪ್ಪ, ಯಾವ ಬೆಳಕ್ ಅಂತ ನಾವು ಅದನ್ನ ತಗೊಳ್ಳೋದು. ಬೆಳಕು ಯಾವಾಗ್ಲೂ ಸೂರ್ಯ ತರ ಇರ್ತದೆ, ಆ ಸೂರ್ಯ ಬೆಳಕಿನಿಂದ ಎಲ್ಲ ಕಾಣ್ತದೆ. ಆ ಬೆಳಕ್ ಬಗ್ಗೆ ಮಾತಾಡ್ತಾ ಇದಾರ? ಅಲ್ಲವೇ ಅಲ್ಲ. ಯಾವ ಈ ತೀವಟ್ಟಿ ಕ್ರಿಸ್ತನು ಅವ್ರನ್ನ ಈ ಲೋಕಕ್ಕೆ ಬೆಳಕಾಗ್ ಬಂದನು ಅಂತ ಹೇಳುವಾಗ ಈ ಲೋಕ ಕತ್ತಲಾಗಿರು ಇದ್ದಿದೆ ಅಂತ ಅರ್ಥ. ಇದಕ್ಕೆ ಒಂದು ಉದಾಹರಣೆ ನೋಡ್ಬೇಕಾದ್ರೆ ಸಮುದ್ರದಲ್ಲಿ ಎಲ್ಲ ಈ ಹಡಗುಗಳೆಲ್ಲ ಏನಾಗ್ತಂತ ಕೇಳಿದ್ರೆ ದೇಶ ಬಿಟ್ಟು ದೇಶ ಬರ್ತಾ ಇರ್ತದೆ. ಅವ್ರಿಗೆ ಅವರು ಬರುವಾಗ ದಾರಿ ಗೊತ್ತಾಗೋದಿಲ್ಲ, ರಾತ್ರಿಯಲ್ಲಿ ದಾರಿ ಗೊತ್ತಾಗಲ್ಲ, ಯಾವ ಕಡೆ ತಿರುಗ್ಬೇಕು ಅಂತ ಗೊತ್ತಾಗಲ್ಲ. ಯಾಕಂದ್ರೆ ಅದು ಅಷ್ಟೊಂದು ಕತ್ತಲಾಗಿರ್ತದೆ. ಅವಾಗ ಎಲ್ಲೋ ಒಂದ್ ಕಡೆದಿಂದ ಒಂದು ಚಿಕ್ಕ ಬೆಳಕು ಇರ್ತದೆ, ಚಿಕ್ಕ ಬೆಳಕು. ಆ ಬೆಳಕು ಕೂಡ ಜಾಸ್ತಿ ಕಾಣಲ್ಲ, ಒಂದು ಚಿಕ್ಕ ಬೆಳಕು ಕಾಣ್ತದೆ, ಬಿಕಾನ್ ಲೈಟ್ ಅಂತಾರೆ ಅದಕ್ಕೆ. ಒಂದು ಚಿಕ್ಕ ಬೆಳಕು ಕಾಣುವಾಗ ಈ ಹಡಗಲ್ಲಿ ಇರುವವರು ಏನ್ ಮಾಡ್ತಾರೆ ಅಂತ ಕೇಳಿದ್ರೆ, ಆ ಬೆಳಕು ಎಲ್ಲೋ ಇರೋ ಒಂದು ಚಿಕ್ಕ ಬೆಳಕು ನೋಡಿ, ಅಲ್ಲೊಂದು ಬೆಳಕಿದೆ, ಆ ಬೆಳಕುಗೆ ಅದನ್ನ ನೋಡಿಕೊಂಡೇ ನಾವು ಏನ್ ಮಾಡೋಣ, ಅಲ್ಲಿ ಹೋಗಿ ಆ ಕರೆ ಸೇರೋಣ ಅಂತ. ಅಲ್ಲಿಂದ ಬರುವಾಗ ಅವರಿಗೆ ರಕ್ಷಣೆ, ಅಲ್ಲಿ ಎಲ್ಲೋ ದಾರಿ ತಪ್ಪಿ ಹೋಗ್ದಿರಾ, ರಕ್ಷಣೆಗೆ ಬರೋದಿಕ್ಕೆ ಬಹಳ ಮುಖ್ಯವಾಗಿದ್ದ ಆ ಒಂದು ಚಿಕ್ಕ ಬೆಳಕಾಗಿತ್ತು ಅಂತ ನೋಡ್ತೀವಿ. ಆ ಬೆಳಕ್ ಬಗ್ಗೆ ಹೇಳ್ತಾ ಇದ್ದಾರೆ. ಕ್ರಿಸ್ತನು ಈ ಲೋಕದಲ್ಲಿ ಬರುವಾಗ ಈ ಲೋಕ ಪೂರ್ತಿ ಆ ಕತ್ತಲಾಗಿತ್ತು, ಅದರ ರಕ್ಷಣನ್ನ ಹೊಂದಿಕೊಳ್ಳವರು ಎಲ್ಲೋ ಒಂದು ಚಿಕ್ಕ ಬೆಳಕು, ಆ ಬೆಳಕು ಕ್ರಿಸ್ತನೇ. ಆ ರಕ್ಷಣೆಯನ್ನ ಹೊಂದಿಕೊಂಡು ಇನ್ನ ಹೋಗ್ಬೇಕು ಆ ಕರೆಯನ್ನ ಸೇರೋದಿಕ್ಕೆ. ಅದೇ ತರ ಇಲ್ಲಿ ಕೂಡ ಸಿಯೋನಿಗೂ ಯೆರೂಸಲೇಮಿಗೆ ಏನಾಗ್ಬೇಕಂತ ಕೇಳಿದ್ರೆ, ಇವ್ರು ಕೂಡ ಏನಾಗ್ಬೇಕಂತೆ, ತೀವಟ್ಟಿಯಾಗಿ ಇರ್ಬೇಕಂತೆ. ಅಣ್ಣ ತನಕ ನಾನು ಮೌನವಾಗಿ ಇರೋದಿಲ್ಲ, ಇವ್ರು ಆಗ್ಬೇಕು. ಯಾರು ಇವರು ಸಿಯೋನು ಅಂತ ಹೇಳುವಾಗ ನಮ್ಗೆ ಚೆನ್ನಾಗಿ ಗೊತ್ತಿದೆ, ಒಂದ್ ಕೆಲವು ವಾಕ್ಯಗಳು ಕೂಡ ಓದೋಣ. ಎಲ್ಲೂ ನೋಡ್ಬೇಕಾದ್ರೆ ಈ ಸಿಯೋನು ಮತ್ತೆ ಯೆರೂಸಲೇಮ್ ಅಂತ ಮಾತಾಡಿರೋದನ್ನ ನೋಡ್ತೀವಿ. ನೋಡೋಣ, ಓದೋಣ. ಏಷಿಯ ಎರಡನೇ ಅಧ್ಯಾಯ ಮೂರನೇ ವಾಕ್ಯ. ಏಷಿಯ ಎರಡನೇ ಅಧ್ಯಾಯ ಮೂರನೇ ವಾಕ್ಯ. ಬನ್ನಿರಿ, ಯೆಹೋವನ ಪರ್ವತಕ್ಕೆ, ಯಾಕೋಬ್ಯರ ದೇವರ ಮಂದಿರಕ್ಕೆ ಹೋಗೋಣ. ಆತನು ತನ್ನ ಮಾರ್ಗಗಳ ವಿಷಯವಾಗಿ ನಮಗೆ ಬೋಧನೆ ಮಾಡುವನು, ನಾವು ಆತನ ದಾರಿಗಳಲ್ಲಿ ನಡೆಯುವೆವು ಎಂದು ಹೇಳುವರು. ಏಕೆಂದರೆ ಚಿಯೋನಿನಿಂದ ಧರ್ಮೋಪದೇಶವು, ಯೆರೂಸಲೇಮಿನಿಂದ ಯೆಹೋವನ ವಾಕ್ಯವು ಹೊರಡುವವು. ನೋಡ್ದ, ಇದು ಬಂದು ದೇವರ ರಾಜ್ಯದಲ್ಲಿ ಬನ್ನಿರಿ ಎಲ್ಲ ಹೋಗೋಣ ಅಂತ ಹೇಳ್ತಾರಂತೆ. ಯೆಹೋವನ ಪರ್ವತಕ್ಕೆ ಹೋಗೋಣ, ಆ ರಾಜ್ಯ ಅಲ್ವಾ. ಯಾಕೆಂದ್ರೆ ಸಿಯೋನಿಂದ ಏನಾಗ್ಬೇಕಂತೆ, ಧರ್ಮ, ಸಿಯೋನಿಂದ ಧರ್ಮ ದೇಶವನ್ನು ಬರ್ಬೇಕಂತ. ಯೆರೂಸಲೇಮಿಂದ ಏನಾಗ್ಬೇಕಂತೆ, ಯೆಹೋವನ ವಾಕ್ಯವು. ಅದ್ ನೋಡ್ಬೇಕಾದ್ರೆ ದೇವ ಸಹೋದರ ಸಹೋದರಿ, ಇದು ಇಬ್ರನ್ನ ಇವಾಗ ಕ್ಲೀನ್ ಆಗಿ ನಾವು ಕಾಣ್ಬೋದು. ಸಿಯೋನ್ ಯಾರು? ಸಿಯೋನ್ ಅಂದ್ರೆ ಸಭೆ. ಯೆರೂಸಲೇಮ್ ಅಂತ ಹೇಳುವಾಗ ಅದು ಈ ಒಂದು ಪಿತೃಗಳು ಬರುವ, ಯೆರೂಸಲೇಮ್ ಪಿತೃಗಳು ನಿಜವಾಗಿ ಬರುವ ಈ ಪಿತೃಗಳು ಕೂಡ ಅದನ್ನ ಹೇಳ್ತದೆ. ಇವಾಗ ಈ ವಾಕ್ಯ ನೋಡ್ಬೇಕಾದ್ರೆ ಕೆಲವು ವಾಗ್ದಾನಗಳು ಉಂಟು ಈ ಒಂದು ಆದ್ಯತೆ, ಈ ಅಧ್ಯಾಯದಲ್ಲಿ ಕೆಲವು ವಾಗ್ದಾನ ಉಂಟು. ಈ ಎರಡು, ಈ ವಾಗ್ದಾನ ಇಬ್ರಿಗೂ ಯಂಗ್ ಸೈಮಂಟಸ್ ಪ್ಯಾರಲಲ್ ಆಗಿ ಇಬ್ರಿಗೂ ಸರಿ ಸಮಾನವಾಗಿ ದೇವರು ಮಾತಾಡ್ತಾ ಬರ್ತಾ ಇರ್ತದ ನೋಡ್ತಾರೆ. ವಾಗ್ದಾನ ಮಾತ್ರ, ಬರೀ ವಾಗ್ದಾನ ನಿಂಗೆ ಕೊಡ್ತೀನಿ ಇದೆಲ್ಲ ಆಗ್ತೀಯಾ ಅಂತ ವಾಗ್ದಾನ ಮಾತ್ರ. ಇಬ್ರಿಗೂ ಸರಿ ಸಮಾನವಾಗಿ ದೇವ್ರ ವಾಗ್ದಾನ ಕೊಡ್ಕೊಂಡು ಬರೋದಿಲ್ಲ ನೋಡ್ತೀವಿ ಅಲ್ವರ. ಇನ್ನೊಂದು ವಾಕ್ಯ ಕೂಡ ಓದೋಣ. ಜಕರಿಯ ಒಂಬತ್ತನೇ ಅಧ್ಯಾಯ ಒಂಬತ್ತನೇ ವಾಕ್ಯ. ಚಿಯೋನ್ ನಗರಿಯೇ ಬಹಳ ಸಂತೋಷ ಪಡು, ಯೆರೂಸಲೇಮ್ ಪುರಿಯೇ ಹರ್ಷಧ್ವನಿಗೈ,
ನೋಡು ನಿನ್ನ ಅರಸು ನಿನ್ನ ಬಳಿಗೆ ಬರುತ್ತಾನೆ, ಆತನು ನ್ಯಾಯವಂತನು. ಸಾಕು ಸಾಕು, ಸಿಯೋನೆ ನೋಡಬೇಕಾದ್ರೆ ಇಲ್ಲಿ ನೋಡಿ ಎಲ್ಲ ಹೇಳ್ತಾರೆ, ಸಿಯೋನೆ ಅಂದ್ರೆ ನಿಮ್ಮ ಅರಸು ನಿಮ್ಮಲ್ಲಿ ಬರ್ತಾನೆ ಅಂತ ಕೇಳುವಾಗ ಸಿಯೋನಿಗೂ ಯೆರೂಸಲೇಮಿಗೂ ಇಬ್ರಿಗೂ ಮಾತಾಡ್ತಾ ಇರ್ತಾರೆ. ಸಹೋದರ ಸಹೋದರರೇ, ಈ ತರ ದೇವರು ಒಂದೊಂದು ವಿಷಯ ಈ ವಾಗ್ದಾನ ಕೊಡೋದು ನೋಡ್ತೀವಿ. ಅಪ್ಪ ಮೊದಲನೇ ವಾಕ್ಯದಲ್ಲಿಂದ ನಾವು ಶುರು ಮಾಡುವಾಗ ಇಬ್ರಿಗೂ ಪ್ಯಾರಲಲ್ ಆಗಿ ಸರಿಸಮಾನವಾಗಿ ಏನೋ ವಾಗ್ದಾನಗಳು ಕೊಡ್ಕೊಂಡು ಬರ್ತಾ ಇದ್ದಾರೆ ಇಬ್ರಿಗೂ. ಆದ್ರೆ ಇಲ್ಲಿಲ್ಲ, ರಾಜ್ಯದಲ್ಲಿ ಈಗ ಏನಾಗ್ತಾರೆ, ರಾಜ್ಯ ಸ್ಥಾಪನೆ ಆಗುವಾಗ ಇವ್ರ ಇಬ್ರಿಗೆ ಈ ವಾಗ್ದಾನವನ್ನು ಏನಾಗಿರ್ತದೆ ಅಂತ ಹೇಳಿದ್ರೆ ಇವ್ರಿಗೆ ಈ ವಾಗ್ದಾನವನ್ನು ಒಂದು ಮಹಿಮೆಯಾಗಿ ಕೊಡುವುದಂತ ನೋಡ್ತೀವಿ. ಎರಡನೇ ವಾಕ್ಯ ಓದನ, ಯೆಶಾಯ ಎರಡನೇ 62ನೇ ಅಧ್ಯಾಯ ಎರಡನೇ ವಾಕ್ಯ. ಜನಾಂಗಗಳು ನಿನ್ನ ಧರ್ಮವನ್ನು, ಸಕಲ ರಾಜರು ನಿನ್ನ ವೈಭವವನ್ನು ನೋಡುವರು. ಯೆಹೋವನ ಬಾಯಿ ನೇಮಿಸಿದ ಹೊಸ ಹೆಸರು ನಿನಗೆ ದೊರೆಯುವುದು. ನೋಡಿದ್ರೆ ಜನಾಂಗಗಳು ನಿನ್ನ ಧರ್ಮವನ್ನು ನೋಡ್ಬೇಕಾದ್ರೆ ಸಕಲ ರಾಜರು ನಿನ್ನ ವೈಭವವನ್ನು ನೋಡುವರು ಅಂತ ಹೇಳ್ತಾರೆ. ಇದು ಇಬ್ರು ಹೇಳ್ತಾ ಇದ್ದಾರೆ, ಜನಾಂಗಗಳು ನಿನ್ನ ಧರ್ಮವು ಅಂತ ಕೇಳಿದ್ರೆ ಯಾರನ್ನ, ಸಭೆಯನ್ನ ಧರ್ಮವನ್ನು ಏನ್ ಮಾಡ್ತಾರಂತೆ ನೋಡ್ತಾರೆ. ಜನಾಂಗಗಳು ನಿನ್ನ ಧರ್ಮವನ್ನು ನೋಡ್ತಾರೆ, ಸಕಲ ರಾಜ್ಯರು ನಿನ್ನ ವೈಭವವನ್ನು ನೋಡ್ತಾರೆ ಅಂತ ಹೇಳುವಾಗ ಇಬ್ರಿಗೂ ಯಾರು ಒಂದ್ ಕಡೆ ಸಿಯೋನಿಗೂ ಒಂದ್ ಕಡೆ ಯೆರೂಸಲೇಮಿಗೆ ಮಾತಾಡ್ತಾರೆ. ಯೆಹೋವನು ಅದ್ ಹೇಳ್ತಾರೆ ಕೊನೆಗೆ ಆ ವಾಕ್ಯ, ಯೆಹೋವನು ಅದ್ ವಾಕ್ಯನ ಓದನ ಸಿಸ್ಟರ್ ಮತ್ತೆ ಕೆಳಗೆ, ಯೆಹೋವನ ಬಾಯಿ ಯೆಹೋವನ ಕೈಯಲ್ಲಿ ಸುಂದರ ಕಿರೀಟವಾಗಿಯೂ. ಅದಲ್ಲ ಅದಲ್ಲ, ಎರಡನೇ ವಾಕ್ಯ ಜನಾಂಗಗಳು ನಿನ್ನ ಧರ್ಮ, ಯೆಹೋವನ ಬಾಯಿ ನೇಮಿಸಿದ ಹೊಸ ಹೆಸರು ನಿನಗೆ ದೊರೆಯುವುದು. ನೋಡಿದ್ರ ಈಗ ಯೆಹೋವನ ಬಾಯಿ ನಿಮಗೆ ನೇಮಿಸಿದ ಹೊಸ ಹೆಸರನ್ನು ನಿನ್ನೆ ತೊರೆಯುವುದು ಅಂತ ಹೇಳ್ತಾರೆ. ಹಂಗಾದ್ರೆ ನೋಡ್ಬೇಕಾದ್ರೆ ಈ ಜನಾಂಗ ನಿನ್ನ ಧರ್ಮವನ್ನು ನೋಡ್ಬೇಕು, ಆತರ ನೀವು ರೆಡಿ ಆಗ್ಬೇಕು, ನಿನ್ನ ಸಿದ್ಧ ಮಾಡಿಸ್ಕೊಳ್ಬೇಕು. ಇವಾಗ ಹೇಳ್ತಾರೆ ಇನ್ನು ಕೊಟ್ಟಿರ್ತೀನಿ ಅಂತ ಹೇಳಲ್ಲ, ಅವ್ರು ಹೇಳ್ತಾರೆ ನಿನ್ನ ಧರ್ಮವನ್ನು ನೋಡ್ತಾರೆ. ಅದೇ ತರ ಸಕಲ ರಾಜ್ಯವನ್ನು ನಿನ್ನ ವೈಭವವನ್ನು ಕೂಡ ನೋಡ್ತಾರೆ. ಯಾರ ವೈಭವ ನೋಡ್ತೀವಲ್ಲ, ಇಸ್ರಾಯೇಲ್ ಮಕ್ಕಳ ವೈಭವ ಅಂತವ್ದು ಇರ್ತದೆ ಅಂತ ನೋಡ್ತಾರೆ ಅಲ್ವರ. ಹಂಗ ಅವ್ರು ಆವಾಗ ದೇವರು ತನ್ನ ಬಾಯಿಯಿಂದ ಒಂದು ನೇಮನ ಹೊಸ ಹೆಸರನ್ನ ನಿನಗೆ ದೊರೆಯುತ್ತಾರೆ ಅಂತ ಹೇಳೋದನ್ನ ನೋಡ್ತೀವಿ. ಇದು ಇಬ್ರಿಗೂ ಸೇರಿಸಿ ಹೇಳೋದಂತ ನೋಡ್ತೀವಿ. ನಾವು ಗಮನ ಇಲ್ಲೇ ಇರಬೇಕು, ಯಾಕಂದ್ರೆ ಇಬ್ರಿಗೆ ಒಂದೇ ಸಮವಾಗಿ ಮಾತಾಡ್ಕೊಂಡು ಬಂದು ಯಾವುದೋ ಒಂದು ವಿಷಯ ಇಲ್ಲಿ ನಮಗೆ ತೋರಿಸ್ಕೊಡ್ತಾರೆ ಅಂತ ನೋಡ್ತೀವಿ. ಸಹೋದರ ಸಹೋದರಿ, ಈ ಹೊಸ ಹೆಸರು ಅಂತ ಹೇಳುವಾಗ ಯಾರಿಗೆಲ್ಲ ಹೊಸ ಹೆಸರು ಕೊಡ್ತಾರೆ ಅಂತ ಹೇಳಿದ್ರೆ, ಇಸ್ರಾಯೇಲ್ ಮಕ್ಕಳಿಗೂ ಬರುವ ಪಿತೃಗಳಿಗೂ ಕೂಡ ಒಂದು ಹೊಸ ನಿಯಮಗಳಿದೆ ಅಲ್ವರ. ಇವಾಗ ಒಂದು ಎಲ್ಲರಿಗೂ ಕೊಟ್ಟಿರುವ ಹೆಸರು ಅಲ್ಲ ಅದು. ಅದೇ ತರ ಕ್ರೈಸ್ತರಲ್ಲಿ ಇರುವ ಸಭೆ ಕೂಡ ಒಂದು ಹೆಸರನ್ನು ಕೊಡ್ತಾರೆ. ಅದು ಕೂಡ ಓದನ, ಪ್ರಕಟಣೆ 3ನೇ ಅಧ್ಯಾಯ ಪ್ರಕಟಣೆ 3ನೇ ಅಧ್ಯಾಯ 12ನೇ ವಾಕ್ಯ. ಯಾವನು ಜಯ ಹೊಂದುತ್ತಾನೋ ಅವನನ್ನು ನನ್ನ ದೇವರ ಆಲಯದಲ್ಲಿ ಸ್ತಂಭವಾಗಿ ನಿಲ್ಲಿಸುವೆನು, ಅವನು ಇನ್ನೋ ಮುಂದೆ ಅದರೊಳಗಿಂದ ಹೋಗುವುದೇ ಇಲ್ಲ. ಇದಲ್ಲದೆ ನನ್ನ ದೇವರ ಹೆಸರನ್ನು ನನ್ನ ದೇವರ ಬಳಿಯಿಂದ ಪರಲೋಕದೊಳಗಿಂದ ಇಳಿದು ಬರುವ ಹೊಸ ಯೆರೂಸಲೇಮ್ ಪಟ್ಟಣವೆಂಬ ನನ್ನ ದೇವರ ಪಟ್ಟಣದ ಹೆಸರನ್ನು ನನ್ನ ಹೊಸ ಹೆಸರನ್ನು ಅವನ ಮೇಲೆ ಬರೆಯುವೆನು. ನೋಡಿದ್ರ ಇವಾಗ ಹೇಳ್ತಾರೆ ಆ ಹೆಸರನ್ನು ನಾನು ಬರೆಯುವನು ಅಂತ ಹೇಳ್ಬಿಟ್ರು. ನನ್ನ ಹೊಸ ಹೆಸರು ಹೊಸ ಯೆರೂಸಲೇಮನ್ನ ಅವ್ರ ಮೇಲೆ ನನ್ನ ದೇವ ಯೆಹೋವಾ ಎನ್ನ ನಾಮವ ಅಂತ ಹೇಳಿ ಒಂದು ಹೊಸ ಹೆಸರನ್ನು ಅವರಿಗೆ ಬರೆಯುವನು. ಆದ್ರೆ ಇದೆಲ್ಲ ಹೇಳ್ಕೊಂಡು ಬರ್ತಾರೆ, ನಾನು ಬರೀತೀನಿ. ಅವರು ಒಂದು ಧರ್ಮವನ್ನು ಏನ್ ಮಾಡ್ತಾರೆ, ಎಲ್ಲರಿಗೂ ತೋರಿಸಿದಂಗೆ ಅವರು ಧರ್ಮವನ್ನು ಜಯಿಸಿಕೊಂಡು ನಿನ್ನ ಧರ್ಮವನ್ನು ಎಲ್ಲ ನೋಡ್ತಾರೆ, ಸಕಲ ಜನ ಕೂಡ ನಿನ್ನ ವೈಭವವನ್ನು ನೋಡ್ತಾರೆ ಅಂತ ಹೇಳಿ ಅವರಿಗೆ ಹೊಸ ಹೆಸರನ್ನು ಕೊಡ್ತೀನಿ ಅಂತ ಕೇಳ್ತಾರೆ. ಏನದ ಹೆಸರು, ಯಾವ್ದಪ್ಪ ಈ ಹೆಸರು, ಅವ್ರಿಗೆ ಏನ್ ಹೆಸರು ಕೊಡ್ಬೋದು ಅಂತ ಕೇಳಿದ್ರೆ, ದ ರೈಚಸ್ ಆಫ್ ಯೆಹೋವಾ ಏನಂತ ಹೇಳ್ತಾರೆ ಸಹೋದರ ಸಹೋದರಿಯರೇ. ಒಂದು ವಾಕ್ಯ ಓದನ, ಯೆರೆಮೀಯ 33:16 ಜರಾಮಿಯ 33:16 ಆಗ ಯಹೂದ್ಯರು ಸುರಕ್ಷಿತರಾಗಿರುವರು, ಯೆರೂಸಲೇಮಿನವರು ನೆಮ್ಮದಿಯಾಗಿ ವಾಸಿಸುವರು. ಯೆಹೋವ ಚಿತ್ಕೇನು ಅಂದರೆ ಯೆಹೋವನೇ ನಮ್ಮ ಸದ್ಧರ್ಮ ಎಂಬ ಹೆಸರು ಈ ಪಟ್ಟಣಕ್ಕೆ ಸಲ್ಲುವುದು. ನೋಡಿದ್ರ ಈ ಪಟ್ಟಣಿಗೆ ಆ ಪಟ್ಟಣಿಗೆ ಯೆಹೋವ ಏನಂತ ಕೇಳಿದ್ರೆ, ಯೆಹೋವನೇ ಏನಂತ, ಯೆಹೋವನೇ ನಮ್ಮ ಸದ್ಧರ್ಮ, ಯಹೋವನೇ ನನ್ನ ಸದ್ಧರ್ಮ ಅಂತ ಅವ್ರಿಗೆ ಏನ್ ಸಿಗ್ತದೆ ಅಂತೆ, ಯಹೋವನೇ ನನ್ನ
ಸದ್ಧರ್ಮ ಅಂತ ಅವ್ರಿಗೆ ಹೆಸರು ಸಿಗ್ತದೆ ಅಂತ ಹೇಳ್ತೀವಿ. ಸಹೋದರ ಸಹೋದರಿಯರೇ ಎಂತ ಒಂದು ಇರ್ಬೇಕಂತ ಕೇಳಿದ್ರೆ ಇಬ್ರಿಗೂ ಒಂದು ನಾಮ, ಆ ಟೈಟಲ್ ಅಂತ ಹೇಳ್ತಾರೆ ಅದಕ್ಕೆ, ಟೈಟಲ್ ಅಂತ ಹೇಳ್ಬೋದು. ಒಬ್ರಿಗೆ ಅಲ್ಲ ಅದು, ಆ ಎರಡು ಕ್ಲಾಸ್ ಎರಡು ಒಂದು ವಿಧವಾಗಿರುವ ಒಂದು ಗ್ರೂಪ್ಗೆ ಎರಡು ನಾಮಗಳನ್ನು ಕೊಡೋದನ್ನ ನೋಡ್ತೀವಿ ಅಲ್ವರ. ಸರಿ, ನೆಕ್ಸ್ಟ್ ನೋಡ್ಬೇಕಾದ್ರೆ ಮೂರನೇ ವಾಕ್ಯ ಹೋಗ್ಬಿಡೋಣ. ಯೆಶಾಯ 62:3 ಮೂರನೇ ವಾಕ್ಯ. ನೀನು ಯೆಹೋವನ ಕೈಯಲ್ಲಿ ಸುಂದರ ಕಿರೀಟವಾಗಿಯೂ ನಿನ್ನ ದೇವರ ಹಸ್ತದಲ್ಲಿ ರಾಜ ಶಿರೋವೇಷ್ಟವಾಗಿಯೂ ಇರುವಿ. ನೋಡಿದ್ರ ಈಗೆಲ್ಲ ನೀನು ಯೆಹೋವನ ಕೈಯಲ್ಲಿ ಹೆಂಗ ಸುಂದರ ಕಿರೀಟವಾಗಿ ಇರ್ತೀಯ, ಇದೆಲ್ಲ ವಾಗ್ದಾನಗಳು. ಇನ್ನ ಆಗಿಲ್ಲ, ಆಗ್ತೀಯಾ? ನೀನು ಯೆಹೋವನ ಕೈಯಲ್ಲಿ ಒಂದು ಸುಂದರ ಕಿರೀಟವಾಗಿ ಇರ್ತೀಯ, ನಿನ್ನ ದೇವರ ಹಸ್ತದಲ್ಲಿ ರಾಜ ಏನು ಸಿಸ್ಟರ್ ಮತ್ತೆ ಓದಿ ಅದು ಲಾಸ್ಟ್ ಮಾತ್ರ ರಾಜ ಶಿರೋವೇಷ್ಟನವಾಗಿಯೂ ಇರುವಿ. ನೋಡಿದ್ರ ರಾಜ ಶಿರುವೆ ಎಷ್ಟು ನನಗೆ ಬರ ನಿಮಗೆ ಅಷ್ಟೊಂದು ಕಷ್ಟ ಇರ್ತದೆ. ರಾಜ ಶಿರುವೆಷ್ಟನವಾಗಿಯೂ ಇರುವಿಯ ಅಂತ ಹೇಳ್ತಾರೆ. ದೇವರ ಕೈಯಲ್ಲಿ ಒಂದು ಕಿರೀಟವಾಗಿರ್ತೀಯ. ಇಬ್ರಿಗೂ ನೋಡಿ, ಇಬ್ರಿಗೂ ಮಾತಾಡ್ತಾ ಇರ್ತಾರೆ. ಹಂಗಂದ್ರೆ ದ ಕ್ರೌನ್ ಆಫ್ ಗ್ಲೋರಿ, ದ ಚರ್ಚ್ ವಿಲ್ ಬಿ ಎ ಕ್ರೌನ್ ಆಫ್ ಗ್ಲೋರಿ, ಎ ರಾಯಲ್ ಡಯಾಡಮ್ ಇನ್ ಗಾಡ್ಸ್ ಹ್ಯಾಂಡ್ ಅಂತ ಹೇಳ್ತಾರೆ. ಸಭೆ ಅವ್ರ ಕೈಯಲ್ಲಿ ಇರ್ತದಂತೆ, ಆದ್ರೆ ಕಿರೀಟವಾಗಿರ್ತದೆ ರೂಲಿಂಗ್. ಸೊ ಇದೇ ತರ ಕೂಡ ಯಾರು ಹೇಳ್ತಾರೆ ಅಂತ ಕೇಳಿದ್ರೆ ಏನ್ಷಿಯನ್ ವರ್ದೀಸ್, ಅದು ಪಿತೃಕುಲು ಕೂಡ ಈ ವಾಗ್ದಾನ ಇಬ್ರು ಮಾತಾಡ್ತಕೊಂಡು ಬರ್ತಾರೆ. ಇನ್ನೊಂದು ವಾಕ್ಯ ಕೂಡ ಓದ್ಬಿಟ್ಟು ನಾವು ಆದ್ಕೊಂಡ ಆ ವಾಕ್ಯಕ್ಕೆ ಹೋಗ್ಬಿಡೋಣ. ನಾಲ್ಕನೇ ವಾಕ್ಯ 62:4 ವಾಕ್ಯ. ನೀನು ಇನ್ನು ಮೇಲೆ ಗಂಡ ಬಿಟ್ಟವಳು ಎನಿಸಿಕೊಳ್ಳೆ, ನಿನ್ನ ಸೀಮೆಗೆ ಬಂಜೆ ಎಂಬ ಹೆಸರು ಇನ್ನಿರದು, ನೀನು ಎನ್ನುಲ್ಲಾಸಿನಿ ಎನಿಸಿಕೊಳ್ಳುವಿ, ನಿನ್ನ ಸೀಮೆಗೆ ವಿವಾಹಿತೆ ಎಂಬ ಹೆಸರಾಗುವುದು, ಯಾಕೆಂದರೆ ಯೆಹೋವನು ನಿನ್ನಲ್ಲಿ ಉಲ್ಲಾಸಗೊಳ್ಳುತ್ತಾನೆ, ನಿನ್ನ ಸೀಮೆಗೆ ವಿವಾಹವಾಗುವುದು. ಸರಿ, ಇಲ್ಲಿ ನೋಡ್ಬೇಕಾದ್ರೆ ಈ ನೀನು ಇನ್ನು ಮೇಲೆ ಗಂಡ ಬಿಟ್ಟವನು ಅಂತ ಎನ್ನಿಸಿಕೊಳ್ಳೆ ಅಂತ ಹೇಳುವಾಗ, ಸಹೋದರ ಸಹೋದರಿಯರೇ ನೋಡ್ಬೇಕಾದ್ರೆ ಇಸ್ರಾಯೇಲ್ ಮಕ್ಕಳು ದೇವ್ರ ಏನ್ ಮಾಡ್ಬಿಟ್ರಂತೆ, ಅವ್ರನ್ನ ಬಿಟ್ಟಿದ್ರು. ಆದ್ರೆ ಇವಾಗ ಹೇಳಿದ ಇನ್ನು ಮುಂದೆ ನೀನ್ ಏನಾಗ್ತೀಯ ಅಂತ ಕೇಳಿದ್ರೆ ಗಂಡ ಬಿಟ್ಟವನ್ ಅಂತ ಹೇಳಕ್ಕಿಲ್ಲ, ನಿನ್ನ ಸೀಮೆ ಅಂತ ಹೇಳಿದ್ರೆ ಕನ್ನಡದಲ್ಲಿ ವ್ಯತ್ಯಾಸವಾಗಿ ಬರ್ತದೆ. ಆದ್ರೆ ಈಗ ಇಂಗ್ಲಿಷ್ ಅಲ್ಲಿ ಇದನ್ನ ಓದ್ಬೇಕಾದ್ರೆ ಸಹೋದರ ಸಹೋದರಿಯರೇ, ದೋ ಶಾಲ್ ನೋ ಮೋರ್ ಬಿ ಟರ್ಮ್ಡ್ ಫೋರ್ಸೇಕನ್, ನೈದರ್ ಶಾಲ್ ದೈ ಲ್ಯಾಂಡ್ ಎನಿ ಮೋರ್ ಬಿ ಟರ್ಮ್ಡ್ ಡಿಸಾಲೇಟ್, ಬಟ್ ದೋ ಶಾಲ್ ಬಿ ಕಾಲ್ಡ್ ಎಫ್ಸಿಬಾ ಅಂಡ್ ದೈ ಲ್ಯಾಂಡ್ ಬ್ಯೂಲಾ, ಫಾರ್ ದ ಲಾರ್ಡ್ ಡಿಲೈಟ್ ಇನ್ ದಿ ಅಂಡ್ ದೈ ಲ್ಯಾಂಡ್ ಶಾಲ್ ಬಿ ಮ್ಯಾರಿಡ್ ಅಂತ ಹೇಳುವಾಗ, ಇನ್ನು ಮುಂದೆ ಅವ್ರು ಏನ್ ಹೇಳ್ತಾರೆ, ನೀನು ಗಂಡ ಬಿಟ್ಟವನಂತ ಇರಲ್ಲ. ಅದೇ ಇನ್ನೊಂದು ಏನ್ ಹೇಳ್ತಾರೆ ಅಂತ ಕೇಳಿದ್ರೆ, ದೇವರು ನಿಮಗೆ ಒಂದು ಹೆಸರನ್ನ ಕೊಟ್ಟಿರ್ತಾರೆ, ಏನಂತ ಕರೀತಾರೆ ಅಂತ ಕೇಳಿದ್ರೆ ಎಫ್ಸಿಬಾ ಅಂತ ಕರೀತಾರೆ ಅಂತ ಕೇಳಿದ್ರೆ, ಆದ್ರೆ ಇಲ್ಲಿ ಕನ್ನಡದಲ್ಲಿ ಏನ್ ಕೊಟ್ಟಿದ್ದಾರೆ, ಎನ್ನುಲಾಸಿನಿ ಅಂತ ಕೊಟ್ಟಿದ್ದಾರೆ ಅಲ್ವರ. ಎನ್ನುಲಾಸಿನಿ ಅದು ಕೂಡ ಕರೆಕ್ಟೆ. ಎಫ್ಸಿಬಾ ಅನ್ನೋದಕ್ಕೆ ಇವ್ರ ಅರ್ಥವನ್ನೇ ಡೈರೆಕ್ಟ್ ಆಗಿ ಇಲ್ಲಿ ಕೊಟ್ಬಿಟ್ಟಿದ್ದಾರೆ. ಆಕ್ಚುಲಿ ಎಫ್ಸಿಬಾ ಅಂತ ನಮ್ಗೆ ಗೊತ್ತಲ್ಲ, ನೀನು ಸಭೆಗೆ ಒಂದು ಹೆಸರು ಕೊಟ್ಟಿದ್ದಾರೆ ನೋಡ್ರಿ. ಇಲ್ಲಿ ಏನ್ ಹೇಳ್ತಾರೆ, ಸಭೆನ ಎಫ್ಸಿಬಾ ಅಂತ ನಾನು ಕರಿತೀನಿ, ಎನ್ನುಲಾಸಿನಿ ಅಂತ ಕರಿತೀನಿ. ಅದೇ ತರ ಯಾರನ್ನ ಇನ್ನೊಂದು ಹೆಸರು ಕೂಡ ಕರೀತಾರೆ, ಬ್ಯೂಲಾ. ಬ್ಯೂಲಾ ಅಂದ್ರೆ ಕೇಳಿದ್ರೆ ನಿಮಗೆ ಏನಂತ ಕೇಳಿದ್ರೆ ವಿವಾಹತಿ ಅಂತ ಎಂಬ ಹೆಸರನ್ನು ಕೊಡ್ತೀನಿ. ಎರಡು ಹೆಸರು ಇಲ್ಲಿ ಕೊಡೋದ್ ನೋಡ್ತೀವಿ ಅಲ್ವರ. ಎನ್ನುಲಾಸಿನಿ ಅಂತ ಹೇಳಿದ್ರೆ ಅದನ್ನ ಅರ್ಥ ಏನು ಕೆಳಗೆ ನೋಡ್ರಿ, ಕೆಳಗೆ ಹೇಳ್ತಾರೆ ಎಂದರೆ ಅದನ್ನ ಯೆಹೋವನು ನಿನ್ನಲ್ಲಿ ಉಲ್ಲಾಸಕೊಳ್ಳುವದನ್ನು ಅಂತ ಹೇಳುವಾಗ ವಿವಾಹ ಎನ್ನುಲ್ಲಾಸನಿ ಅಂತ ಹೇಳಿದ್ರೆ ಯೆಹೋವನು ಅದನ್ನ ಇಂಗ್ಲಿಷ್ ಅಲ್ಲಿ ಬ್ಯೂಟಿಫುಲ್ ಆಗಿ ಹೇಳ್ತಾರೆ ಏನಂತ ಕೇಳಿದ್ರೆ, ಫಾರ್ ದ ಲಾರ್ಡ್ ಡಿಲೈಟ್ ಇನ್ ದಿ, ಯಾರು ಇದು ಸಭೆ. ತಮಿಳಲ್ಲಿ ನೋಡ್ಬೇಕಾದ್ರೆ ಉನ್ಮೇಲ್ ಪ್ರಿಯಮಾಹ ಇರುಕ್ರೇನ್, ಇದು ಯಾರು ಅಂತ ಕೇಳಿದ್ರೆ ಸಭೆಗೆ ಹೇಳ್ತಾರೆ. ನೆಕ್ಸ್ಟ್ ಇಲ್ಲಿ ಹೇಳುವಾಗ ನಿನ್ನ ಸೇಮೆಗೆ ವಿವಾಹವಾಗುವುದು ಅಂತ ಕೇಳಿದ್ರೆ ಏನರ್ಥ ಅಂತ ಕೇಳಿದ್ರೆ, ಸಭೆ ಕ್ರಿಸ್ತ ದೇವ್ರು ಏನ್ ಮಾಡಿದ್ರು, ಇಸ್ರಾಯೇಲ್ ಮಕ್ಕಳನ್ನ ಬಿಟ್ಟುಬಿಟ್ಟಿದ್ರು ಅಲ್ವರ. ಇನ್ನು ಮುಂದೆ ಅವ್ರಿಗೆ ದೇವ್ರಿಲ್ಲ, ನನ್ ಗಂಡನಾಗಿಲ್ಲ, ತಂದೆಯಾಗಿಲ್ಲ ಅಂತ ಎಲ್ಲ ಬಿಟ್ಟು ಏನ್ ಮಾಡ್ಬಿಟ್ರು, ಬಿಟ್ಬಿಟ್ಟಿದ್ರು. ಆದ್ರೆ ಇನ್ ಮುಂದೆ ಆತರ ಬಿಡಲ್ಲ ಅಂತ ಇಬ್ರಿಗೂ ಏನ್ ಹೇಳ್ತಾರೆ, ಒಂದು ಹೊಸ ಹೆಸರನ್ನ ಕೊಡ್ತೀವಿ. ಆ ಹೆಸರ ಎಫ್ಸಿಬಾ ಮತ್ತೆ ಬ್ಯೂಲಾ ಅಂತ ಹೇಳಿ ಒಂದು ಹೊಸ ನಾಮವನ್ನ ಇಲ್ಲಿ ಕೊಡೋದಂತ ನೋಡ್ತೀವಿ. ಸರಿ, ಇದೆಲ್ಲ ಹಂಗೆ ಮಾತಾಡ್ಕೊಂಡು ಹೋದ್ರೆ ತುಂಬಾ ಲೇಟ್ ಆಗ್ಬಿಡ್ತದೆ. ಇದೆಲ್ಲ ಬಂದು ವಾಗ್ದಾನಗಳನ್ನ ಹೇಳ್ಕೊಂಡು ಬರ್ತಾ 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 ಸಹೋದರ ಸಹೋದರರೇ ಇವಾಗ ಎಲ್ಲಿಗೆ ಹೋಗ್ಬಿಡೋಣ ಅಂತ ಕೇಳಿದ್ರೆ, ಹತ್ತನೇ ವಾಕ್ಯ ಇವಾಗಲೇ ಹೇಳ್ತಾರೆ. ಈ ಹತ್ತನೇ ವಾಕ್ಯ ಓದೋದಕ್ಕೆ ಮುಂಚೆ ನಾವು 11:12 ಓದ್ಬಿಡೋಣ.
11 ಈಗ ನಿನ್ನ ರಕ್ಷಣೆಯು ಸಮೀಪವಾಯಿತು. ಯೆಹೋವನು ದಯಪಾಲಿಸುವ ಬಹುಮಾನವು ಆತನೊಂದಿಗಿದೆ. ಆತನು ಅನುಗ್ರಹಿಸುವ ಪ್ರತಿಫಲವು ಪ್ರತಿಫಲವು ಆತನ ಮುಂದಿದೆ ಎಂದು ಚಿಯೋನೆಂಬಾಕೆಯು ಹೇಳಿರಿ ಎಂಬುದಾಗಿ ಯೆಹೋವನು ಭೂಮಿಯ ಕಟ್ಟ ಕಡೆಯ ವರವಿಗೂ ಅಪ್ಪಣೆ ಮಾಡಿದ್ದಾನೆ. ನಿನ್ನ ಜನರು ಪರಿಶುದ್ಧ ಜನರು, ಯೆಹೋವನು ವಿವೇಚಿಸಿದವರು ಎಂದು ಅನ್ನಿಸಿಕೊಳ್ಳುವರು. ನಿನಗೋ ಪತಿಯು ವರೆಸಿ ತ್ಯಜಿಸದ ಪುರಿ ಎಂದು ಹೆಸರು ಬರುವುದು. ಈಗ ಅವರು ಏನ್ ಹೇಳ್ಬಿಟ್ರು ಅಂತ ಕೇಳಿದ್ರೆ, ಈಗ ನಿನ್ನ ರಕ್ಷಣ ಸಮಯವಾಗಿದೆ, ಯೆಹೋವನು ದಯಪಾಲಿಸುವ ಬಹುಮಾನವು ಏನಾಗ್ತ ಆದನುಕೊಂಡಿದೆ ಅಂತ ಹೇಳುವಾಗ ಇದು ರಕ್ಷಣೆ ಹತ್ರವಾಗಿದೆ ಅಂತ ಹೇಳುದು. ರಕ್ಷಣೆ ಸಮವಾಗಿದೆ, ಯೆಹೋವನು ಏನ್ ಹೇಳ್ತಾರೆ ಅಂತ ಕೇಳಿದ್ರೆ, ಸೌದ ಸೌದ್ರೆ ನಿನ್ನ ರಕ್ಷಣೆ ಎಲ್ಲ ಕಡೆಯಾಂದರ ತನಕ ನಿನ್ನ ರಕ್ಷಣೆ ಗೊತ್ತಾಗುತ್ತೆ ಅಂತ ಹೇಳ್ಬಿಟ್ಟು. ಸರಿ, ಇದನ್ನ ವಾಕ್ಯವನ್ನ ಹೇಳಿ ಈ ವಾಕ್ಯ ವಾಗ್ದಾನಗಳೆಲ್ಲ ಕೊಟ್ಟು, ಈ ವಾಗ್ದಾನ ಎಲ್ಲ ಕೊಡುವಾಗ ಇದೆಲ್ಲ ನೀನ್ ದೇವರ ರಾಜ್ಯದಲ್ಲಿ ದೇವರ ಕೈಯಲ್ಲಿ ಒಂದು ಸುಂದರ ಕಿರೀಟವಾಗಿ ಇರ್ತೀಯ. ಆದ್ರೆ ಇದೆಲ್ಲ ಮಾಡ್ಬೇಕಂದ್ರೆ, ನೀನು ಸುಂದರ ಕಿರೀಟವಾಗಿದ್ರೆ, ನೀನು ಬ್ಯುಳಾ ಅಂತ ಕರಿಬೇಕಂದ್ರೆ, ದೇವನು ನಿನ್ನ ರಕ್ಷಣೆಯನ್ನು ಹೊಂದಿಕೊಳ್ಳೋದಿಕ್ಕೆ ಎಲ್ಲ ಕಾರ್ಯಗಳು ವಾಗ್ದಾನ ಕೊಟ್ಟಿದ್ರು ಕೂಡ ನಮಗೆ ಒಂದು ಕ್ಯಾರೆಕ್ಟರ್ ಗುಣಲಕ್ಷಣವನ್ನ ಹೊಂದಿ ಅದನ್ನ ಜಯ ಕೊಂಡ್ರೆ ಮಾತ್ರವೇ ನಿನಗೆ ಇದನ್ನ ಸಿಗ್ತದೆ ಅಂತ ಹೇಳ್ಬಿಟ್ಟು ಎಲ್ಲಿ ಅದನ್ನ ಇಷ್ಟೊಂದು ವಾಕ್ಯ ಮಾತಾಡಿ, ಆ ವಾಕ್ಯದಲ್ಲಿ ಸೆಂಟ್ರಲ್ಲಿ ಒಂದು 10ನೇ ವಾಕ್ಯದಲ್ಲಿ ಒಂದು ವಾಕ್ಯ ನಮಗೆ ಬಹಳ ಮುಖ್ಯವಂತ ವಾಕ್ಯಗಳು. ಇದನ್ನ ಮಾಡಿದ್ರೆ ಮಾತ್ರ ಈ ವಾಕ್ಯ ಈ ವಾಗ್ದಾನಗಳೆಲ್ಲ ನಮಗ್ ಸ್ವಂತ, ನಾವೇ ಆ ಒಂದು ಸಂತತಿ ಅಂತ ಹೇಳ್ಬೋದು. ಏನು ಇವೆಲ್ಲ ಮಾಡ್ಬೇಕು, ಯಾವೆಲ್ಲ ಮಾಡ್ಬೇಕು? ನೀವಾಗ ಓದೋಣ 10ನೇ ಅಧ್ಯಾಯ ಆದ್ರೆ 10ನೇ ವಾಕ್ಯ ಓದೋಣ ಸಿಸ್ಟರ್. ಊರ ಬಾಗಿಲುಗಳಲ್ಲಿ ಹಾದು ಬನ್ನಿರಿ, ಹಾದು ಬನ್ನಿರಿ. ಸಾಕು ನೋಡ್ರಿ, ಇವಾಗ ಹೇಳಿದ್ರು ಸಾಕು, ಒಂದೊಂದಾಗಿ ಓದೋಣ ಇವಾಗ, ಯಾಕಂದ್ರೆ ಸ್ವಲ್ಪ ನನ್ ಕೂಡ ಟೈಮ್ ಕೊಡ್ರಿ ನಾನು ಅದನ್ನ ಇದು ಮಾಡೋದಕ್ಕೆ. ನೋಡಿ, ದೂರ ಬಾಗಿಲು ನೀವು ಹೇಳಿದ್ರು ಇವೆಲ್ಲ ನಿನಗೆ ಸಿಗ್ತದೆ ಸಹೋದರ ಸಹೋದರಿಯರೇ. ಆದ್ರೆ ದೂರ ಬಾಗಿಲವನ್ನು ನೀನು ಹಾದುಕೊಳ್ಳಬೇಕು. ಹಾದು ಬನ್ನಿರಿ ಅಂತ ಹೇಳ್ತಾರೆ. ಅದು ಸಾಮಾನ್ಯವಾಗಿ ಅಲ್ಲಿ ಹೋಗಿಸಿದ್ದು, ಅಲ್ಲಿ ಹೋಗಿ ಆ ರಾಜ್ಯದಲ್ಲಿ ಕೂತ್ಕೊಂಡು ಜಯ ಕೊಳ್ಳಕ್ ಆಗೋದಿಲ್ಲ. ಸೊ ಇದೆಲ್ಲ ನೀನು ಸುಂದರ ಕ್ರೀಟವಾಗಿರ್ತೀಯ, ನಿನ್ನೆ ಬ್ಯೂಳ ಅಂತ ಹೇಳುವಾಗ ಅದನ್ನ ಹಂಗೆ ಹೋಗಿ ನಾನು ಸೇರೋದಲ್ಲ. ನಿಮಗೆ ಒಂದು ಆ ಹೆಜ್ಜೆ ಜಾಡನ್ನ ನೋಡಿ ಅದನ್ ಪ್ರಕಾರವಾಗಿ ನೀವು ಏನ್ ಮಾಡ್ಬೇಕು, ಹಿಂಬಾಲಿಸಿ ಹೋದ್ರೆ ಅಲ್ಲಿ ಜಯವನ್ನು ನೀನ್ ಧ್ವಜವನ್ನು ಎತ್ತಿದ್ರೆ ಮಾತ್ರವೇ ಇವೆಲ್ಲ ನಡೆಯೋದು. ಅದಕ್ಕೆ ನೋಡಿ ಎನ್ಕರೇಜ್ಮೆಂಟ್ ಅಲ್ವರ. ಅವಾಗ ಈ ಒಂದು ಕಾರ್ಯಗಳನ್ನ ಬಹಳ ಮುಖ್ಯವಾದ ದೂರ ಬಾಗ್ಲನ್ನು ಹಾದು ಬನ್ನಿರಿ, ಹಾದು ಬನ್ನಿರಿ. ಇವಾಗ ಹೇಳ್ತಾರೆ ಜನರಿಗೆ ದಾರಿಯನ್ನು ಸಿದ್ಧ ಮಾಡಿರಿ, ರಾಜ್ಯ ಮಾರ್ಗವನ್ನು ಎತ್ತರಿಸಿ ಎತ್ತರಿಸಿ ಕಳ್ಳಗಳನ್ನ ತೆಗೆದುಹಾಕಿರಿ, ಜನಾಂಗಗಾಗಿ ಧ್ವಜವನ್ನ ಎತ್ತರಿ. ಇದೆಲ್ಲ ಎತ್ತುವಾಗಲೇ ನಮಗೇನಾಗತ್ತು ಸಹೋದರ ಸಹೋದರಿ, ನಾವು ಆ ವಾಗ್ದಾನದ ಆ ಮಕ್ಕಳಾಗಿರ್ತೀವಿ ಅಂತ ನಾವು ನೋಡ್ತೀವಿ. ಸೊ ನಾವು ಇವೆಲ್ಲ ವಾಗ್ದಾನ ಸಿಕ್ಕಿತ್ತು ಇಸ್ರೇಲ್ ಮಕ್ಳು ಇದನ್ನ ಬಹಳ ಸಂತೋಷವಾಗಿ ಎತ್ಕೊಂಡು ಹೋಗೋರು. ಆದ್ರೆ ಅದನ್ನ ಸಾರಾಂಶನ ಅದನ್ನ ನಡಿಬೇಕಾಗಿರುವ ಕಾರ್ಯಗಳನ್ನ ಬಿಟ್ಬಿಟ್ರು. ವಿಶ್ವಾಸ ನೋಡ್ಬೇಕಾದ್ರೆ ಅವರಲ್ಲಿ ಇತ್ತು, ನಂಬಿಕೆ ಇತ್ತು, ಆ ನಂಬಿಕೆ ಕ್ರಿಯೆಗಳಿಲ್ಲ. ಆ ನಂಬಿಕೆ ಈಗ ಕ್ರಿಯೆಗಳಲ್ಲಿ ನಾವು ತೋರಿಸ್ಬೇಕು. ಆ ಕ್ರಿಯೆ ಏನಂತ ಹೇಳಿದ್ರೆ ಈ 10ನೇ ವಾಕ್ಯದಲ್ಲಿ ಕೊಟ್ಟಿರುವ ಒಂದೊಂದು ವಿಷಯ ನೋಡ್ಬೇಕು. ಸೊ ಹಂಗಾದ್ರೆ ನಾವು ಏನೆಲ್ಲ ನೋಡ್ಬೇಕು ಅಂತ ಕೇಳಿದ್ರೆ, ಆ ಬಾಗಿಲಿಗೆ ಏನಪ್ಪ ಬಾಗಿಲದ್ದು, ಊರ ಬಾಗಿಲಲ್ಲಿ ಹಾದು ಬನ್ನಿರಿ ಅಂತ ಹೇಳುವಾಗ ಏನಂತ ನಮ್ಗೆ ಗೊತ್ತಾಗುತ್ತೆ. ಯಾವ ಬಾಗಿಲು, ಬಾಕಿಲುಗಳು ಅಂತ, ಬಾಕಿಲು ಅಂತ ಹೇಳ್ತಾರೆ, ಬಾಕಿಲುಗಳು ಅಂತ ಹೇಳ್ತಾರೆ ಅಂತ ಹೇಳಿದ್ರೆ ಗೇಟ್ಸ್ ಅಂತ ಹೇಳ್ತಾರೆ. ಬಾಕಿಲುಗಳು ಅಂತ ಬರ್ಬೇಕು ಆಕ್ಚುಲಿ ಇಲ್ಲಿ, ಬಾಕಿಲುಗಳು ಬಾಕಿಲುಗಳು. ಸಿಸ್ಟರ್ ಮತ್ತೆ ಓದೋಣ ಸಿಸ್ಟರ್, ಕನ್ನಡದಲ್ಲಿ ಏನ್ ಬರುತ್ತೆ ಅದು? ಊರ ಬಾಗಿಲುಗಳಲ್ಲಿ, ಆ ಬಾಗಿಲುಗಳಲ್ಲಿ ಅಂತ ಹೇಳೋರು. ಬಾಕಿಲು ಅಂತ ಕೇಳಿದ್ರೆ ಅದು ಒಂದಾಗಿರ್ತದೆ. ಬಾಕಿಲುಗಳಲ್ಲಿ ಬಾಕಿಲುಗಳು ಅಂತ ಹೇಳಿದ್ರೆ ಏನರ್ಥ ಅಂತೆ, ಅದು ಇನ್ನ ಬಾಕಿಲಿಗೆ ಏನು ಎಷ್ಟಪ್ಪ ಎಷ್ಟು ಬಾಕಿಲುಗಳು, ಅನೇಕ ವಿಷಯಗಳು ಇದೆ, ಅನೇಕ ಬಾಕಿಲುಗಳು ಉಂಟು ಅಂತಾನೆ ಇದನ್ನ ನೋಡ್ತೀವಿ. ಅದನ್ನ ಬಾಕಿಲುಗಳಲ್ಲಿ ಏನಾಗ್ಬೇಕು, ಹಾದು ಬಣ್ಣಬೇಕು ಬರ್ಬೇಕು. ಆ ಒಂದೊಂದು ಬಾಕಲಾಗಿ ಒಂದೊಂದು ಬಾಕಲಾಗಿ ಒಂದೊಂದು ಬಾಕಲಾಗಿ ಏನಾಗ್ಬೇಕು, ಹಾದು ಬರ್ಬೇಕು. ಫಸ್ಟ್ ನಾವು ನೋಡ್ಬೇಕಾದ್ರೆ ಇದು ನಾವು ಫಸ್ಟ್ ಆ ಬಾಕಿಲು ಏನಪ್ಪ ಅಂತ ನಾವು ಅರ್ಥ ಮಾಡ್ಕೊಬೇಕು. ಬಾಕಿಲು ಅಂದ್ರೆ ಏನು? ಇಸ್ರಾಯೇಲ್ ಮಕ್ಕಳಿಗೆ ಈಗ ನಾವು ಅರ್ಥ ಮಾಡ್ಕೊಬಹುದು. ಇಸ್ರಾಯೇಲ್ ಮಕ್ಕಳಿಗೆ ದೇವರು ಈಜಿಪ್ತಿಂದ ಈಜಿಪ್ತಿಂದ ಈಜಿಪ್ತಿಂದ
ಅವ್ರೇನ್ ಮಾಡಿದ್ರು, ಕಾನಾನ್ ದೇಶಕ್ಕೆ ಹೋಗೋದಿಕ್ಕೆ ಒಂದು ವಾಗ್ದಾನ ಕೊಟ್ಟಿದ್ರು. ಆ ವಾಗ್ದಾನ ಕೊಟ್ಬಿಟ್ಟು ಆ ವಾಗ್ದಾನವನ್ನು ಸರಿಯಾದ ರೀತಿಯಲ್ಲಿ ಈ ಮಕ್ಕಳು ಮರೆತೋಗ್ತಾರೆ ಕರೆಕ್ಟ್. ಆದ್ರೆ ದೇವರು ಒಬ್ಬರ ಹತ್ರ ಸಂಭಾಷಣೆ ಮಾಡೋದಿಕ್ಕೆ ಒಬ್ಬ ವ್ಯಕ್ತಿಯನ್ನ ಅವ್ರು ಏನ್ ಮಾಡಿದ್ರು ಅಂತ ಕೇಳಿದ್ರೆ ಚೂಸ್ ಮಾಡ್ಕೊಂಡು ಇಕ್ಬಿಟ್ಟಿದ್ರು. ಆ ವ್ಯಕ್ತಿ ಯಾರು? ಮೋಶೆ. ಆ ಮೋಶೆ ಏನಾಗಿದ್ರು ಈ ಮಕ್ಕಳಿಗೆ? ಒಂದು ಬಾಕಿಲಾಗಿದ್ರು. ಏನು ಬಾಕಿಲು? ದೇವರು ಯಾವಾಗ್ಲೂ ಯಾವ ವಾಗ್ದಾನವನ್ನ ಕೊಡುವಾಗ ಆ ವಾಗ್ದಾನ ಮೋಶೆ ಮುಖಾಂತರವನ್ನೇ ಏನಾಗುತ್ತೆ ಅಂತ ಕೇಳಿದ್ರೆ ಅವರು ಮಾತಾಡೋದನ್ನ ನೋಡ್ತೀವಿ. ಅದೇ ತರ ಮಕ್ಕಳಿಗೆ ಏನಾದ್ರು ತೊಂದರೆ ಕಷ್ಟ ಅಂತ ಕೇಳಿದ್ರೆ ಅವ್ರು ಯಾರ ಹತ್ರ ಹೋಗ್ಬೇಕು? ದೇವ್ರ ಹತ್ರ ಡೈರೆಕ್ಟ್ ಆಗಿ ಹೋಗಕ್ ಆಗೋದಿಲ್ಲ. ಅಂತ ಕೇಳಿದ್ರೆ ಒಂದು ಬಾಕಿಲು ಮುಖಾಂತರ ಹೋಗ್ಬೇಕು. ಯಾರ ಬಾಕಿಲು? ಮೋಶೆ. ಆ ಮೋಶೆ ಮುಖಾಂತರ ಹೋಗಿ ಮೋಶೆಗೆ ಅವ್ರು ಹೇಳೋದ್ ನೋಡ್ತೀವಿ. ಮೋಶೆ ಏನೆಲ್ಲ ಹೇಳ್ತಾರೋ ಅದನ್ ಪ್ರಕಾರ ಕೇಳಿ ಹೋಗ್ಬೇಕಾಗಿತ್ತು, ಆದ್ರೆ ಅವ್ರು ಹೋಗ್ಲಿಲ್ಲ. ಸಹೋದರ ಸಹೋದರಿಯರೇ, ಅವ್ರು ಹೋಗ್ಲಿಲ್ಲ. ಈ ಇಸ್ರಾಯೇಲ್ ಮಕ್ಕಳು ಏನ್ ಮಾಡಿದ್ರು? ಆ ಬಾಕಲು ಸರಿಯಾದ ಬಾಕಲಲ್ಲಿ ಅದು ಹಾದುಕೊಂಡು ಅವು ಹೋಗಿಲ್ಲ ಅಂತ ನೋಡ್ತೀವಿ. ಅದಕ್ಕೆ ಏನ್ ಹೇಳಿದ್ರು? ಆ ಬಾಕಿಲಿಂದ ಹಾದಿ ಬನ್ನಿರಿ, ಅದ್ರ ಮುಖಾಂತರ ಬನ್ನಿರಿ. ನೋಡ್ರಿ, ಇದೆಲ್ಲ ಹೋಗಿ ಮೊತ್ತ ಮೊದಲು ಯಾರು ಹೋಗಿ ಇದರಲ್ಲಿ ಸೇರಿದಾರೆ ಅಂತ ಕೇಳಿದ್ರೆ, ಮೊದಲು ಯಾರು ಇದರಲ್ಲಿ ಸೇರಿದಾರೆ, ಈ ಬಾಕಲೆಲ್ಲ ಮುಗಿಸಿಕೊಂಡು ಕೊನೆಗೆ ಧ್ವಜವನ್ನ ಎತ್ತಿರೋರು ಯಾರು? ಒಂದು ವಾಕ್ಯ ಓದನ. ಕೀರ್ತನೆ 24ನೇ ಅಧ್ಯಾಯ, ಕೀರ್ತನೆ 24:7-10. ದ್ವಾರಗಳೇ ಉನ್ನತವಾಗಿರ್ರಿ, ಪುರಾತನವಾದ ಕದಗಳೇ ತೆಗೆದುಕೊಂಡಿರಿ, ತೆರೆದುಕೊಂಡಿರಿ, ಮಹಾಪ್ರಭಾವುಳ್ಳ ಅರಸನು ಆಗಮನಿಸುತ್ತಾನೆ. ಮಹಾಪ್ರಭಾವುಳ್ಳ ಈ ಅರಸನು ಯಾರು? ಮಹಾಬಲಿಷ್ಠನು, ವಿಶೇಷ ಪರಾಕ್ರಮಿಯೂ ಆಗಿರುವ ಯಹೋವ, ಯುದ್ಧ ವೀರನಾಗಿರುವ ಯಹೋವ. ದ್ವಾರಗಳೇ ಉನ್ನತವಾಗಿರ್ರಿ, ಪುರಾತನ ಕದಗಳೇ ತೆಗೆದುಕೊಂಡಿರಿ, ಮಹಾಪ್ರಭಾವುಳ್ಳ ಅರಸನು ಆಗಮಿಸುತ್ತಾನೆ. ಮಹಾಪ್ರಭಾವುಳ್ಳ ಈ ಅರಸನು ಯಾರು? ಸೇನಾಧೀಶ್ವರನಾದ ಯಹೋವನೇ, ಮಹಾಪ್ರಭಾವವುಳ್ಳ ಅರಸನು ಈತನೇ. ನೋಡಿದ್ರ, ಈತನೇ ಯಾರ ಅಂತ ಕೇಳಿದ್ರೆ, ಇದು ಕ್ರಿಸ್ತನು ಅಂತ ಹೇಳ್ತಾರೆ. ಕೊನೆಗೆ ಎಲ್ಲಿ ಬರುತ್ತೆ ಅಂತ ಕೇಳಿದ್ರೆ, ಕರ್ತನೇ. ಇವೆಲ್ಲ ಮಾಡಿರೋದು ಯಾರು ಅಂತ ಕೇಳಿದ್ರೆ, ಮೊದಲು ಈ ಬಾಕಿಲಲ್ಲಿ ಹೋಗಿರೋರು ಯಾರು? ಕ್ರಿಸ್ತನೇ. ಇದ ಹಾದುಕೊಂಡು ಹೋಗಿರೋರು ಅಂತ ಹೇಳುವ ಸಹೋದರ ಸಹೋದರ, ಈ ಬಾಕಿಲಲ್ಲಿ ಹೋಗಿರೋರು ಯಾರು? ಈಗ ಆ ಬಾಕಿಲನ್ನ ಹಿಂಬಾಲಿಸಿಕೊಂಡು ಹೋಗ್ಬೇಕಾಗಿರೋರು ಯಾರು? ನಾವು. ಹಂಗಾದ್ರೆ ಈ ಬಾಕಿಲು ಮೊಟ್ಟ ಮೊದಲು ಯಾವ ಬಾಕಿಲ ಬಗ್ಗೆ ಮಾತಾಡ್ತಾ ಇದ್ದಾರೆ? ಇಲ್ಲಿ ನಾವು ಸ್ವಲ್ಪ ನೋಡ್ಬೇಕು. ಆದ್ರೆ ಈ ಒಂದು ದೊಡ್ಡ ಸಬ್ಜೆಕ್ಟ್ ಕೂಡ ಎಷ್ಟೋ ಬಾಕಿಲುಗಳು. ಈಗ ನೋಡ್ಬೇಕಾದ್ರೆ ದೇವದರ್ಶನ ಕೂಡದಲ್ಲಿ ಬಾಕಿಲು ಉಂಟು. ಆಮೇಲೆ ನೋಡ್ಬೇಕಾದ್ರೆ ಸಾಲಮನ್ ಕಟ್ಟಿದ ಒಂದು ಆಲಯದಲ್ಲಿ ಬಾಕಿಲುಗಳು ಉಂಟು. ಆಮೇಲೆ ನೋಡ್ಬೇಕಾದ್ರೆ ಎಷ್ಟೋ ಬಾಕಿಲುಗಳ ಇದೆ. ಆ ಬಾಕಿಲುಗೆಲ್ಲ ನೋಡ್ಬೇಕಾದ್ರೆ ಅದನ್ನ ಒಂದು ಅರ್ಥವಾಗಿ, ಆತ್ಮೀಯವಾಗಿ ಅರ್ಥವಾಗಿರುವ ಬಾಕಿಲುಗಳು, ನಮಗೆ ಸಮಾನವಾಗಿ ಇರುವ ಬಾಕಿಲುಗಳು ತಗೋಬೇಕಾದ್ರೆ ಅದು ಒಂದೇ ಬಾಕಿಲುಗಳು ಅಂತ ಹೇಳುವಾಗ, ಅದು ಯೆರೂಸಲೇಮ್ ಅಲ್ಲಿ ಕಟ್ಟಿರುವ ಬಾಕಿಲುಗಳೇ ನಮಗೆ ಅದಕ್ಕೆ ಒಂದು ಏನ್ ಮಾಡಬಹುದು, ಸೂಚನೆಯಾಗಿ ತಗೊಬಹುದು. ನೋಡ್ಬೇಕಾದ್ರೆ ಇಲ್ಲಿ ನಾನು ಒಂದು ಮ್ಯಾಪ್ ಕೂಡ ಕೊಟ್ಟಿದ್ದೀನಿ. ಆ ಮ್ಯಾಪ್ ನೋಡ್ಬೇಕಾದ್ರೆ ನೋಡಿ, ಒಂದೊಂದು ಸ್ಟೆಪ್ ಆಗಿ ಹೋಗುವಾಗ ಒಂದೊಂದು ಆ ಒಂದು ಬಾಕಿಲುಗಳಲ್ಲಿ ಹಾದು ಬನ್ನಿರಿ ಅಂತ ಹೇಳುವಾಗ ಒಂದೊಂದು ಸ್ಟೆಪ್ ಇಲ್ಲಿ ನೋಡ್ತೀವಿ. ಬಾಕಿಲನ್ನ ಹಾದು ಬನ್ನಿರಿ, ದಾರಿಯನ್ನ ಸಿದ್ಧ ಮಾಡಿರಿ, ನೀವು ಎತ್ತರಿಸಿರಿ, ಕಲ್ಲನ್ನ ಎತ್ತಾಕಿರಿ, ಧ್ವಜವನ್ನು ಏನ್ ಮಾಡ್ರಿ ಎತ್ತಿರಿ ಅಂತ ಹೇಳುವಾಗ ಸಹೋದರ ಸಹೋದರಿ, ಮೊದಲು ಆ ಒಂದು ಮ್ಯಾಪ್ ನೇ ಇಲ್ಲಿ ಹಾಕಿದ್ವಿ ನೋಡಿ. ಜೆರುಸಲೇಮ್, ಆ ಒಂದು ಜೆರುಸಲೇಮ್ ಅಲ್ಲಿ ಇದ್ದ ಎಷ್ಟು ಗೇಟ್ಗಳಿತ್ತು, ಎಷ್ಟೊಂದು ಬಾಕಿಲುಗಳು ಇತ್ತು ಅಂತ ಕೇಳಿದ್ರೆ 10 ಮತ್ತೆ ಒಳಗಡೆ 12 ಬಾಕಿಲುಗಳು ಇತ್ತು. ಈ ಒಂದೊಂದು ಬಾಕಿಲುಗಳಿಗೂ ನಮಗೇನಾಗಿದೆ ಅಂತ ಕೇಳಿದ್ರೆ ಒಂದೊಂದು ಅರ್ಥ ಇದೆ. ಇದು ಕ್ರಿಸ್ತನ ಒಂದು ಪ್ರಯಾಣ. ಎಲ್ಲಿಂದ ಶುರುವಾಗುತ್ತೆ ನಮ್ಮ ಪ್ರಯಾಣ? ಎಲ್ಲಿಂದ ಶುರುವಾಗುತ್ತೆ ಅಂತ ಕೇಳಿದ್ರೆ, ನಮ್ಮ ಪ್ರಯಾಣ ಎಲ್ಲಿಂದ ಶುರುವಾಗುತ್ತೆ, ಯಾರಿಂದ ಶುರುವಾಗುತ್ತೆ? ಅದು ಒಂದೇ ಫಸ್ಟ್ ಮೊದಲನೇ ಬಾಕಿಲು. ಇದು ಅಷ್ಟು ಓದಕ್ಕಿಲ್ಲ, ಆದ್ರೆ ಕೂಡ ಒಂದು ಎರಡು ವಾಕ್ಯ ಮಾತ್ರ ಓದಿ ನಾವು ಏನ್ ಮಾಡೋಣ ಸಬ್ಜೆಕ್ಟ್ ಒಳಗೆ, ನಾವು ಅಲ್ಲಿ ಮತ್ತೆ ಸಬ್ಜೆಕ್ಟ್ ಒಳಗೆ ಬಂದ್ ಬಿಡೋಣ. ಮೊದಲನೇ ಬಾಕಿಲು ಕಟ್ಟಿದ್ರಂತೆ, ಓದೋಣ ಅದನ್ನ. ನೆಹೆಮಿಯ 3ನೇ ಅಧ್ಯಾಯ 1ನೇ ವಾಕ್ಯ. ಆಗ ಮಹಾಯಾಜಕನಾದ ಎಲ್ಯಾಶಿಬನು, ಅವನ ಕುಟುಂಬದವರ ಯಾಜಕರು ಕುರಿ ಬಾಗಿಲನ್ನು ಕಟ್ಟಿ ಅದನ್ನು ಪ್ರತಿಷ್ಠಿಸಿ ಅದಕ್ಕೆ ಕದಗಳನ್ನು ಇಟ್ಟರು. ನೋಡಿದ್ರ ಸಾಕು, ಈಗ ಏನ್ ಹೇಳಿದ್ರು? ಒಂದು ಕುರಿ ಬಾಕಿಲನ್ನ ಕಟ್ಟಿದ್ರಂತೆ. ಈ ಕುರಿ ಬಾಕಿಲು ಯಾರು? ಈ ಕುರಿ ಮೊದಲನೇ ಬಾಕಿಲು ಅವ್ರು ಕಟ್ಟಿದ್ರಂತೆ. ಆ ಕುರಿ ಬಾಕಿಲು, ಆ ಕುರಿ ಬಾಕಿಲು ಬೇರೆ ಯಾರು ಇಲ್ಲ, ಮೊದಲನೇ ಬಾಕಿಲು. ಓದನ, ಯೋಹಾನ
ಹತ್ತನೇ ಅಧ್ಯಾಯ ಏಳನೇ ವಾಕ್ಯ. ಆದ ಕಾರಣ ಯೇಸು ಮತ್ತು ಅವರಿಗೆ, ನಿಮಗೆ ನಿಜ ನಿಜವಾಗಿ ಹೇಳುತ್ತೇನೆ, ಕುರಿಗಳಿಗೆ ನಾನೇ ಬಾಗಿಲಾಗಿದ್ದೇನೆ. ನೋಡಿದ್ರೆ ಈಗ ಕುರಿಗಳಿಗೆಲ್ಲ ನಾನೇ ಬಾಕಿಲು ಅಂತ ಹೇಳ್ಬಿಟ್ರು. ಈಗ ಕುರಿಗಳಿಗೆ ಆ ಬಾಕಿಲು ಮೊದಲು ಮೊಟ್ಟೆ ಮೊದಲು ಕಟ್ಟಿದ ಒಂದು ಬಾಕಿಲು ಅದು ಕ್ರಿಸ್ತನು. ನಮ್ಮ ಒಂದು ಪ್ರಯಾಣ ಈ ಕ್ರಿಸ್ತನಲ್ಲಿ ಆ ಒಂದು ಹೆಜ್ಜೆ ಜಾಡಲ್ಲಿ ರಾಜ್ಯಕ್ಕೆ ಸೇರ್ಬೇಕಂದ್ರೆ ನಮ್ಮ ಮೊಟ್ಟ ಮೊದಲು ಆ ಒಂದು ಬಾಕಿಲು ಒಳಗೆ ಹೋಗ್ಬೇಕಂದ್ರೆ ಅದು ಕ್ರಿಸ್ತನ ಬಲಿ ಆಗಿರ್ತದೆ, ರ್ಯಾನ್ಸಮ್ ಸ್ಯಾಕ್ರಿಫೈಸ್ ಈಡು ಬಲಿ ಆಗಿರ್ತದೆ. ಅದ್ರ ಮುಖಾಂತರವೇ ನಾವ್ ಏನಾಗೋದು ಅಂತ ಕೇಳಿದ್ರೆ ಅನೇಕ ಬಾಕಿಲಲ್ಲಿ ಓಡಬಹುದು. ಆದ್ರೆ ಮೊಟ್ಟ ಮೊದಲನೇ ಬಾಕಿಲು ಅದು ಕ್ರಿಸ್ತನು, ನಾನೇ ಕುರಿಗಳಿಗೆಲ್ಲ ಬಾಕಿಲು ಅಂತ ಹೇಳ್ಬಿಟ್ರು. ಇನ್ನೊಂದು ವಾಕ್ಯ ಕೂಡ ಅದರಲ್ಲಿ ಹತ್ತನೇ ಅಧ್ಯಾಯ ಒಂದು ಒಂಬತ್ತು ವಾಕ್ಯ ಎರಡು ಓದನ ಸಿಸ್ಟರ್. ಯೋಹನ ಹತ್ತನೇ ಅಧ್ಯಾಯ ಒಂದು ಒಂಬತ್ತು. ನಿಮಗೆ ನಿಜ ನಿಜವಾಗಿ ಹೇಳುತ್ತೇನೆ, ಕುರಿ ಹಟ್ಟಿಯೊಳಗೆ ಬಾಗಿಲಿನಿಂದ ಬಾರದೆ ಮತ್ತೆಲ್ಲಿಂದಾದರೂ ಹತ್ತಿ ಬರುವವನು ಕಳ್ಳನು ಸುಲುಕೊಳ್ಳುವವನು ಆಗಿದ್ದಾನೆ. ನಿಜವಾಗಿ ಹೇಳ್ತೀನಿ ಅಂತ ಹೇಳಿ ಅವ್ರು ಹೇಳ್ತಾರೆ, ಕುರಿ ಬಾಕಿಲಿಗೆ ಬಿಟ್ಟು ಬೇರೆ ಯಾವ ದಾರಿಯಿಂದ ಬೇರೆ ಯಾರಾದ್ರೂ ಬರಂಗಿದ್ರೆ ಅವನು ಕಳ್ಳನಾಗಿರ್ತಾನೆ ಅಂತ ಹೇಳ್ಬಿಟ್ರು. ಅಂದ್ರೆ ಅರ್ಥ ಏನು, ಆ ಪರಲೋಕ ರಾಜ್ಯಕ್ಕೆ ಸೇರ್ಬೇಕಂದ್ರೆ ಯಾರು ಸಾಮಾನ್ಯವಾಗಿ ಅಲ್ಲಿ ಹೋಗೋದಕ್ಕೆ ಸಾಧ್ಯವಾಗಲ್ಲ. ಆ ವಾಗ್ದಾನ ಹೊಂದ್ಕೊಳ್ಳೋದಕ್ಕೆ, ಅದು ಒಂದು ಧ್ವಜವನ್ನೇ ಎತ್ತುಕೊಳ್ಳಕ್ಕೆ, ಆ ವಾಗ್ದಾನ ಎಲ್ಲ ನಾವು ಆದುಕೊಳ್ಳೋದಕ್ಕೆ ಸಹೋದರ ಸಹೋದರಿಯರೇ ಎಲ್ಲಿ ಹೋಗಕ್ಕಾಗಲ್ಲ ಅಂತ ಯಾವ್ದು ದಾರಿ ಇಲ್ಲ, ಒಂದೇ ದಾರಿ ಅದು ಕ್ರಿಸ್ತನ ದಾರಿ, ಕ್ರಿಸ್ತನ ಬಾಕಿಲು ಮಾತ್ರವೇ ಅಂತ ಹೇಳ. ಏನರ್ಥ ಬಾಕಿಲು ಅಂತ ಕೇಳಿದ್ರೆ ಅವ್ರು ಕೊಟ್ಟ ಒಂದು ವಾಕ್ಯಗಳು, ಅವ್ರು ಕೊಟ್ಟ ಒಂದು ಕಟ್ಟಳೆಗಳು, ಅವ್ರು ಕೊಟ್ಟ ಒಂದು ನಿಯಮಗಳು. ಆ ನಿಯಮಗಳ ಮುಖಾಂತರ ಹೋಗೋದು ಬಿಟ್ಟು ನಾವು ಮತ್ತೆ ಹಳೆ ಒಡಂಬಡಿಕೆಯಲ್ಲಿ ಇರೋದು, ನಾವು ಸುನ್ನತಿ ಮಾಡ್ಬೇಕು, ನಾವು ಪಸ್ಕಾ ಬಂದು ಈ ತರ ಮಾಡ್ಬೇಕು, ಪಸ್ಕಾ ಬಂದು ಆ ತರ ಮಾಡ್ಬೇಕು ಅಂತ ಹೇಳಿ ಹಳೆ ಒಡಂಬಡಿಕೆಯಲ್ಲಿ ಎಲ್ಲ ಧರ್ಮಶಾಸ್ತ್ರದಲ್ಲಿ ಇರೋದೆಲ್ಲ ಮತ್ತೆ ನಾವು ಮಾಡ್ಕೊಂಡು ಬಂದ್ರೆ ಕೂಡ ಅಲ್ಲಿ ಹೋಗಕ್ ಸಾಧ್ಯವಾಗೋದಿಲ್ಲ. ಯಾಕಂದ್ರೆ ಕ್ರಿಸ್ತನ ಹತ್ರ ಎಲ್ಲ ಶಿಲುಮೆ ಮೇಲೆ ಹಾಕಿಬಿಟ್ಟಿದ್ರು, ಹಾಕಿಬಿಟ್ಟು ಒಂದು ಹೊಸ ಬಾಕಿಲನ್ನ, ಆ ಬಾಕಿಲ ಮುಖಾಂತರವೇ ನಾವು ರಾಜ್ಯಕ್ಕೆ ಹೋಗ್ಬೇಕು ಅಂತ ಹೇಳುವಾಗ ಕ್ರಿಸ್ತನ ಬೋಧನೆಯನ್ನ ಬಿಟ್ಟು ಬೇರೆ ಯಾವ ದಾರಿಯಲ್ಲಿ ನಾವು ಆ ಪರಲೋಕಕ್ಕೆ ಹೋಗೋದಕ್ಕೆ ಸಾಧ್ಯವಾಗುದಿಲ್ಲ. ಎಲ್ಲ ಯಾವುದೇ ಬರಲಿ, ಏನೇ ಇರಲಿ, ಕ್ರಿಸ್ತನ ಮುಖಾಂತರ ಅವ್ರ ಒಂದು ವಾಕ್ಯ ಒಂದ್ ಪ್ರಕಾರವೇ ನಾನು ನಡಿಬೇಕು ಅಂತ ಸಹೋದರ ಸಹೋದರಿ. ಹಂಗಾದ್ರೆ ಇವರೊಂದು ಬಾಕಿಲು. ಒಂಬತ್ತನೇ ವಾಕ್ಯ ಓದನ ಸಿಸ್ಟರ್. ನಾನೇ ಆ ಬಾಗಿಲು, ನನ್ನ ಮುಖಾಂತರವಾಗಿ ಯಾವನಾದ್ರೂ ಒಳಗೆ ಹೋದರೆ ಸುರಕ್ಷಿತವಾಗಿದ್ದು ಒಳಗೆ ಹೋಗುವನು, ಹೊರಗೆ ಬರುವನು, ಮೇವನ್ನು ಕಂಡುಕೊಳ್ಳುವನು. ನೋಡಿದ್ರೆ ಹಂಗಂದ್ರೆ ಯಾರಾದ್ರೆ ಅದು ಒಳಗೆ ಹೋಗುವನು, ಸುರಕ್ಷಿತವಾಗಿ ಇರುವನು ಅಂತ ಹೇಳ್ಬಿಟ್ರು ಅಲ್ವ. ಹಂಗೆ ಅವನು ಒಳಗೆ ಹೋಗುವನು, ಅದೇ ಮೇವನ್ನು ಕಂಡುಕೊಳ್ಳುವನು ಅಂತ ಹೇಳ್ಬಿಟ್ರು ಅಂತ ಹೇಳುವಾಗ ಎಂತ ಒಂದು ಎಲ್ಲ ಅವನಿಗೆ ದೇವರ ಆ ಭಾಗ್ಯದಲ್ಲಿ ಆ ಬಾಕಿಲಲ್ಲಿ ಹೋಗುವವರಿಗೆ ಇವೆಲ್ಲ ಸಿಗ್ತದೆ ಹೊತ್ತು ಬೇರೆ ಎಲ್ಲ ಕಡೆ ಹೋಗುವನು ಕಳ್ಳನಾಗಿರ್ತಾನೆ, ಅವನು ಸುಳ್ಳು ಹೇಳ್ತಾನೆ ಅಂತ ಹೇಳ್ತಾನೆ. ಹಂಗಾದ್ರೆ ಮೊಟ್ಟ ಮೊದಲು ರ್ಯಾನ್ಸಮ್ ಸ್ಯಾಕ್ರಿಫೈಸ್ ಅವನ್ ಗೊತ್ತಿದ್ದು ತನ್ನ ಒಂದು ಆ ಒಂದು ಆಟ್ ಏನ್ ಬಾಕಿಲು ಕುರಿ ಬಾಕಿಲಾಗಿ ಆ ಕುರಿಯಾಗಿ ಮಾರಿ ಆ ಕುರಿ ಬಾಕಿಲೊಳಗೆ ಹೋಗ್ಬೇಕು. ಕುರಿಗಳಿಗೆಲ್ಲ ನಾನೇ ಬಾಕಿಲು ಅಂತ ಹೇಳ್ತಾರೆ. ಇದು ಮೊದಲನೇ ಬಾಕಿಲು. ಇಷ್ಟು ಎಷ್ಟು ಬಾಕಿಲು ಇದೆ ಅಂತ ಕೇಳಿದ್ರೆ ಅದು ಬಾಕಿಲುಗಳು ಅಂತ ಹೇಳಿದಾರಲ್ಲ, ಅಲ್ಲಿ ನಾವು ನೋಡುವಾಗ ಅಷ್ಟು ಬಾಕಿಲುಗಳು ಉಂಟು. ಒಂದೊಂದು ಬಾಕಿಲುಗಳು ನೋಡ್ಬೇಕಾದ ಸಹೋದರ ಸಹೋದರಿಯರೇ, ಎರಡನೇ ಬಾಕಿಲು ಮಾತ್ರ, ಎರಡು ಮೂರನೇ ಬಾಕಿಲು ಮಾತ್ರ ನಾವು ಕ್ವಿಕ್ ಕ್ವಿಕ್ ಆಗಿ ಓದೋಣ. ಎರಡನೇ ಬಾಕಿಲು ಯಾವುದು? ಮೂರನೇ ಅಧ್ಯಾಯ ಅದರಲ್ಲಿ ಮೂರನೇ ಅಧ್ಯಾಯ ಮೂರನೇ ವಾಕ್ಯ. ಮೀನು ಬಾಗಿಲನ್ನು ಕಟ್ಟಿದವರು ಹುಸೇನಾಹನ. ಸಾಕು ಸಾಕು ಸಾಕು, ಮೀನು ಬಾಕಿಲನ್ನು ಕಟ್ಟಿದ್ರಂತೆ. ಮೊದಲನೇ ಬಾಕಿಲು ಯಾವ್ದು? ಕುರಿ ಬಾಕಿಲು. ಎರಡನೇದು ಯಾವ್ದಂತ ಕೇಳಿದ್ರೆ ಮೀನು ಬಾಕಿಲು. ಈ ಮೀನು ಬಾಕಿಲು ಏನಂತ ಕೇಳಿದ್ರೆ ಎರಡನೇ, ಫಸ್ಟ್ ಯಾವಾಗ ಕ್ರಿಸ್ತನ ನಾವು ಸತ್ಯವನ್ನ ಗೊತ್ತಾದ್ಮೇಲೆ, ಅವರ ಒಂದು ರಾಜ್ಯವನ್ನ ಗೊತ್ತಾದ್ಮೇಲೆ ಬೇರೆಯವರಿಗೆ ಏನಾಗ್ತಾರೆ ಅಂತ ಕೇಳಿದ್ರೆ, ನೀವು ಆ ಒಂದು ಸತ್ಯವನ್ನು ಹಂಚಿಕೊಳ್ಳೋದಿಕ್ಕೆ ಸಾರೋದಿಕ್ಕೆ ನೀವೇನಾಗ್ತೀರಾ ಅಂತ ಕೇಳಿದ್ರೆ, ದೇವರು ನಿಮ್ನ ಒಂದು ಯಾಜಕನಾಗಿ ನಿನ್ನ ಏನ್ ಮಾಡ್ತಾರೆ ಅವ್ರು ಹಂಚ್ಕೊಳ್ಳೋದನ್ನ ನೋಡ್ತೀವಿ. ಪೇತ್ರಕ್ಕೆ ನೋಡ್ಬಿಟ್ಟು ಏನ್ ಹೇಳಿದ್ರು, ಪೇತ್ರು ನೀನು ಇನ್ನು ಮುಂದೆ ನೀನು ಮೀನ್ ಹಿಡಿಯ, ಇವಾಗ ಮೀನ್ ಹಿಡಿತಾ ಇದೀಯಾ, ಇನ್ನು ಮುಂದೆ ನೀನು ಮೀನ್ ಹಿಡಿಯೋನ ಅಲ್ಲ ಮನುಷ್ಯನ ಹಿಡಿಯೋನಾಗಿ ಮಾರ್ಬೇಕು ಅಂತ ಹೇಳಕ್ಕ, ಫಸ್ಟ್ ಅವನ ಕ್ರಿಸ್ತವನ್ನ ಕಂಡು ಬಂದ ಮೇಲೆ
ಎರಡನೇ ಸ್ಟೆಪ್ ಅವ್ರಿಗೆ ಕೊಟ್ಟಿದ್ ಏನಂತ ಕೇಳಿದ್ರೆ, ಇನ್ ಮುಂದೆ ನಿನ್ ಕೆಲಸ ಏನಂತ ಕೇಳಿದ್ರೆ, ದೇವರ ವಾಕ್ಯ ದೇವರ ರಾಜ್ಯದ ಬಗ್ಗೆ ಹಂಚಿಕೊಳ್ಳೋದಾಗಿ ಆ ಬಾಕಿಲು ಒಳ ಹೋಗ್ಬೇಕಾಗಿರುತ್ತದೆ ನಮಗೆ. ಮೂರನೇದು ಓದನಷ್ಟೇ, ಆರನೇ ವಾಕ್ಯ, ಹಳೆಯದು ಎಂಬ ಬಾಗಿಲನ್ನು ಜೀರ್ಣೋದ್ಧಾರ ಮಾಡಿದರು. ಹಳೆಯದು ಬಾಕಿಲು ಅಂತ ಹೇಳಿದ್ರು, ಹಳೆ ಬಾಕಿಲು ಅಂತ ಏನಂತ ಕೇಳಿದ್ರೆ ಇದು ಕೂಡ ಮುಖ್ಯ ನೋಡಿ. ಹಳೆಯದು ಎಲ್ಲ ಬಿದ್ದಿದೆ, ಎಲ್ಲ ಕಟ್ತಾರೆ, ಮತ್ತೆ ಹಳೆ ಬಾಕಿಲನ್ನು ಹೊಸದಾಗಿ ಕಟ್ಟುವಾಗ ಹೆಂಗೆ ಅದು ಹಳೆಗೆ ಹಳೆ ಬಾಕಿಲಾಗಿ ಕಟ್ತಾರೆ. ಆದ್ರೆ ಆ ಹಳೆ ಬಾಕಿಲನ್ನ ಕಟ್ಟುವಾಗ ಅದಕ್ಕೆ ಹೆಸರನ್ನ ಇಡ್ತಾರೆ, ಇದು ಹಳೆ ಬಾಕಿಲು ಅಂತ ಹೇಳ್ತಾರೆ. ಇದೇನಪ್ಪ ಹಳೆ ಬಾಕಿಲು ಅಂತ ಕೇಳಿದಾಗ ನಮ್ಗೆಲ್ಲ ಚೆನ್ನಾಗಿದೆ, ನಮ್ಗೆ ಚೆನ್ನಾಗಿ ಗೊತ್ತಿದೆ. ನಾವ್ ಏನಾಗ್ತದೆ ಅಂತ ಕೇಳಿದ್ರೆ, ಹೊಸದು ಮಾತ್ರ ಅಲ್ಲ, ನಾವು ಹಳೆಯದನ್ನು ಕೂಡ ಮರಿಬಾರ್ದು. ಯಾವ್ದು ಹಳೆಯದು? ಡಿನಾಮಿನೇಷನ್ ಬಗ್ಗೆ ಮಾತಾಡ್ತಾ ಇಲ್ಲ, ದೇವರು ಕೊಟ್ಟಿರುವ ಹಳೇ ಒಡಂಬಡಿಕೆಯಲ್ಲಿ ಇರುವ ಕಾರ್ಯಗಳೆಲ್ಲ ನಮಗೆ ಕೂಡ ಏನಾಗುತ್ತೆ ಅದನ್ನ ಸೂಚನವಾಗಿ ತಗೊಂಡು ಆ ಎಜ್ಜಾಡಲ್ಲಿ ಕೂಡ ಅಬ್ರಹಾಮ್ ಒಂದು ನಮಗೆ ಒಂದು ಎಕ್ಸಾಂಪಲ್ ಆಗಿರ್ತಾರೆ, ಇಸಾಕ್ ಒಂದು ಎಕ್ಸಾಂಪಲ್ ಆಗಿರ್ತಾರೆ, ಎಲ್ಲ ಪಿತೃಗಳೆಲ್ಲ ಒಂದು ದೊಡ್ಡ ಎಕ್ಸಾಂಪಲ್ ಆಗಿ ನಮ್ಗೆ ಏನಾಗ್ತಾರೆ ಇರ್ತಾರೆ ಎನ್ನುವಾಗ ಈ ಹಳೇದು ಕೂಡ ನಮಗೆ ಬಹಳ ಮುಖ್ಯ, ಅದನ್ನ ಕಟ್ಕೊಬೇಕು. ಕೇಳಿದನ್ನ ಮರಿಬಾರ್ದು, ಇವೆಲ್ಲ ಹಳೇದು ಬಾಕಿಲು ಕೂಡ ಕಟ್ಟಿರ್ಬೇಕು. ಹಂಗೆ ಆಮೇಲೆ ಹದಿಮೂರನೇ ವಾಕ್ಯ, ತಗ್ಗಿನ ಬಾಗಿಲನ್ನು ಜೀರ್ಣೋದ್ಧಾರ ಮಾಡಿದವರು ಬಾಕ್ಲು. ಸಾಕು ಸಾಕು, ಒಂದೇ ತಗ್ಗಿನ ಬಾಕ್ಲು ನೋಡಿ, ಮ್ಯಾಪ್ ಕೊಟ್ಟಿದ್ದೀನಿ, ಆ ಮ್ಯಾಪ್ ತಕ್ಕದಾಗಿ ಕರೆಕ್ಟ್ ಆಗಿ ಇರ್ತದೆ ನಮ್ ಜರ್ನಿ. ಈ ಮ್ಯಾಪ್ ತಕ್ಕದಾಗಿ ಕರೆಕ್ಟ್ ಆಗಿರ್ತದೆ ನೋಡ್ರಿ ಜರ್ನಿ ಹೆಂಗಿರ್ತದೆ ಅಂತ ಹೇಳಿದ್ರೆ, ತಗ್ಗಿನ ಬಾಕಿಲು ನೋಡಿ ನೋಡಿ, ಫಸ್ಟ್ ಏನ್ ಹೇಳ್ತಾರೆ ಕುರಿ ಬಾಕಿಲು, ಆಮೇಲೆ ಮೀನ್ ಬಾಕಿಲು, ಆಮೇಲೆ ಹಳೆ ಬಾಕಿಲು, ತಗ್ಗಿನ ಬಾಕಿಲು. ಏನಿದೆ ತಗ್ಗಿನ ಬಾಕಿಲು ಅಂತ ಕೇಳಿದ್ರೆ, ಸಹೋದರ ಸಹೋದರಿಯರೇ, ಈ ಟೈಮ್ ಅಲ್ಲಿ ನಮಗೆ ಒಂದು ಕಾಲ ಬರ್ತದೆ, ಈ ಕಾಲ ಬಂದು ಆ ತಗ್ಗಿನ ಬಾಕಿಲು ಅನ್ನುವಾಗ ವ್ಯಾಲಿ ಗೇಟ್ ಅಂತ ಹೇಳ್ತಾರೆ. ಅಲ್ಲಿಗೆ ಏನಾಗಲ್ಲ ಅಂತ ಕೇಳಿದ್ರೆ, ನಿಮ್ಗೆ ಎಲ್ಲ ಹಾದ್ಕೊಂಡು ಸಹೋದರ ಸಹೋದರಿಯರಾಗಿ ಒಟ್ಟಾಗಿರ್ತು ಇರ್ಬೋದಾಗಿತ್ತು, ಸಂತೋಷವಾಗಿ ಎಲ್ಲ ಇರ್ತದೆ. ಆದ್ರೆ ಅಲ್ಲಿ ಏನ್ ಸಿಗಲ್ಲ ಅಂತ ಕೇಳಿದ್ರೆ, ನಿನ್ಗೆ ಬೆಳಕೆ ಇರಲ್ಲ. ಒಂದ್ ಸಮಯ ಬರುತ್ತೆ, ಆ ಸಮಯ ಬಂದು ದೇವರು ನಮಗೆ ವಾಕ್ಯ ಕೊಟ್ಟು ವಾಗ್ದಾನ ಎಲ್ಲ ಕೊಟ್ಟಿರೋದನ್ನ ಏನ್ ಮಾಡ್ತಾರೆ, ಆ ಕಾಲ ಹಂಗೇ ಅದು ಇನ್ನ ದೂರವಾಗಿ ಇರೋದಾಗ ನಮಗೆ ಒಂದು ಬೇಸಾರ ಕೊಳ್ಳೋ ಒಂದು ಟೈಮು. ಈ ಸಮಯದಲ್ಲಿ ನಿಮ್ಮ ಸಹೋದರು ಕೂಡ ನಿನಗೆ ಹೆಲ್ಪ್ ಮಾಡೋದಿಲ್ಲ, ನಿಮಗೆ ಉಪಯೋಗ ಆಗಲ್ಲ, ನಿಮಗೆ ಯಾವ ಒಂದು ತುಂಬಾ ಕಷ್ಟವಾಗಿ ಹೋಗಿರ್ತೀರ. ಆದ್ರೆ ಈ ಕಷ್ಟ ಕೊಟ್ಟಿರೋದಕ್ಕೆ ಮುಖ್ಯವಾಗಿ ಕಾರಣ ಏನಂತ ಕೇಳಿದ್ರೆ, ದೇವರ ನಿನ್ನಲ್ಲಿ ಒಂದು ಆತ್ಮೀಯವಾಗಿರುವ ಫಲಗಳು ನಿನ್ನಿಂದ ಏನಾಗ್ತದೆ ಬೈ ಎಕ್ಸ್ಪೀರಿಯನ್ಸ್, ನಿಮಗೆ ಕೊಟ್ಟಿರುವ ಒಂದು ಎಕ್ಸ್ಪೀರಿಯನ್ಸ್ ಅಂತ ಹೇಳುವಾಗ ಕನ್ನಡದಲ್ಲಿ ಏನ್ ಹೇಳ್ತಾರೆ ಅಂತ ಕೇಳಿದ್ರೆ, ಒಂದು ಅನುಭವ ಕಾಸ್ಟ್. ಅನುಭವ ಇಲ್ದಿರೆ ನೀವ್ ಏನಾಗಲ್ಲ, ದೇವರ ವಾಕ್ಯವನ್ನು ನೀವು ರುಚಿ ನೋಡಕ್ಕೆ ಆಗೋದೇ ಇಲ್ಲ. ಅನುಭವ ಕಾಲ, ಈ ಅನುಭವವನ್ನ ಕಟ್ಟಿ ಬರಬೇಕು. ಹಂಗ ನೋಡಿ ಹದಿನಾಲ್ಕನೇ ವಾಕ್ಯ, ಅದ್ರಲ್ಲೇ ತಿಪ್ಪೆ ಬಾಗಿಲನ್ನು ಜೀರ್ಣೋದ್ಧಾರ ಮಾಡಿದವನು. ಏನ್ ಬಾಗಿಲು? ತಿಪ್ಪೆ ಬಾಗಿಲನ್ನು. ತಿಪ್ಪೆ ಬಾಗಿಲು ಅಂತ ಕೇಳಿದ್ರೆ ಏನರ್ಥ ಗೊತ್ತಾ? ತಿಪ್ಪೆ ಬಾಗಿಲು ಅನ್ನುವಾಗ ಏನ್ ಹೇಳೋದು? ತಿಪ್ಪೆ ಬಾಗಿಲಿಗೆ ಏನರ್ಥ? ಗಾರ್ಬೇಜ್, ಕಸ ಹಾಕೋದು. ಗಾರ್ಬೇಜ್ ಬಾಗಿಲು ಅಂತ ಹೇಳ್ತಾರೆ. ಗಾರ್ಬೇಜ್, ಗಾರ್ಬೇಜ್ ಅಂದ್ರೆ ಏನ್ ಹೇಳ್ತಾರೆ ಕನ್ನಡದಲ್ಲಿ? ಕಸ. ಕಸ, ಕಸ ಒಂದು ಬಾಗಿಲು ನೋಡಿ, ಇವಾಗ ಒಂದು ತಿಪ್ಪೆ ಬಾಗಿಲು, ಕಸ ಕಟ್ಟೋದಕ್ಕೆ ಒಂದು ಬಾಗಿಲು ಕಟ್ತಾರ. ಇದ್ರಲ್ಲಿ ಕೂಡ ನಾವು ಬರ್ಬೇಕು, ನಮ್ ಜರ್ನಿ ಇದು ಒಳಗೆ ಹೋಗ್ಬೇಕು ಅಂತ ಹೇಳಿದ್ರೆ, ಬಾಗಿಲಲ್ಲಿ ನೀವು ಹೋಗ್ಬೇಕು, ಹಾದಿಕೊಳ್ಬೇಕು ಅಂತ ಕೇಳುವಾಗ, ಈ ತಿಪ್ಪೆ ಬಾಗಿಲೇನು? ನಿಮ್ಮಲ್ಲಿ ಇರುವ ಕಸಗಳು, ಎಲ್ಲ ಪಾಪಗಳು. ಯಾವಾಗ ನೀವು ಎಕ್ಸ್ಪೀರಿಯನ್ಸ್ ಅಲ್ಲಿ ನಿಮ್ಮ ಒಂದು ಅನುಭವದಲ್ಲಿ ಹೋಗ್ತಿರೋ, ದೇವರ ವಾಕ್ಯವನ್ನು ನಾವು ಅದನ್ನ ರುಚಿ ನೋಡ್ತೀವೋ, ಅವಾಗೆ ದೇವ್ರು ಯಾರಂತ ಗೊತ್ತಾದ್ಮೇಲೆ ನಿನ್ ಒಳಗಿರುವ ಎಲ್ಲ ಕಸಗಳನ್ನ ಎತ್ತಾಕ್ಬೇಕು. ಇನ್ ಮುಂದೆ ನೀನ್ ಕಸನ ಇರಬಾರ್ದು, ಈ ಬಾಕಿಲಲ್ಲಿ ನೀನು ಹೋಗ್ಲೇಬೇಕು. ಈಗ ಹೋಗುವಾಗ್ಲೇ ನೆಕ್ಸ್ಟ್ ಸ್ಟೆಪ್ ಹೋಗೋದಕ್ಕೆ 15ನೇ ವಾಕ್ಯ, ಬುಗ್ಗೆ ಬಾಗಿಲನ್ನು ಜೀರ್ಣೋದ್ಧಾರ ಮಾಡಿದ. ಹಂಗಾದ್ರೆ ಇವೆಲ್ಲ ಎತ್ತಾಕಿದ್ರೇನೆ ಬುಕ್ಕೆ ಬಾಗಿಲು. ಬುಕ್ಕೆ ಬಾಗಿಲು ಅಂತ ಕೇಳೋದಕ್ಕೆ ನಮಗೆ ಪರಿಶುದ್ಧ ಆತ್ಮವಾಗಿ ದೇವರು ಪರಿಶುದ್ಧ ಆತ್ಮ ನಮ್ಗೆ ಕೊಡುವ ಆ ಒಂದು ಟೈಮ್ ಅದುವೇ. ನಾವೇನ್ ಹೇಳ್ಕೊಂತೀವಿ, ಇವಾಗ ಪರಿಶುದ್ಧ ಆತ್ಮ ಸಿಕ್ಬಿಟ್ಟಿದೆ, ಪರಿಶುದ್ಧ ಆತ್ಮ ನಾವು ಇವಾಗ ಕೊಟ್ಟಿರುವುದು ಒಂದು ಒಂದು ಏನಂತ ಹೇಳುದು, ಒಂದು ಹಾಲು ಅಲ್ವರಾ? ಆಮೇಲೆ ನಿನಗೆ ಹಾಲು ಕೊಡ್ಬೇಕ ಅವಶ್ಯಕತೆ ಇಲ್ಲ. ನೀನು ಗಟ್ಟಿಯಾದ ಆಹಾರ ತಿನ್ನೋದಿಕ್ಕೆ ದೇವರು ನಿನಗೆ ಪರಿಶುದ್ಧ ಆತ್ಮವನ್ನು ಕೊಡಕ್ಕೆ ಬುಗ್ಗೆ ಬಾಗಿಲನ್ನ ಕೊಟ್ಟಿರ್ತಾರೆ ಅಂತ ನೋಡ್ತೀವಿ. ಹಂಗೆ 26ನೇ ವಾಕ್ಯ, ಆ ಮೂಲೆ ಬುರುಜಿನ ಮತ್ತು ನೀರು ಬಾಗಿಲಿನ ಪೂರ್ವ ದಿಕ್ಕಿನಲ್ಲಿರುವ ನೀರು ಬಾಗಿಲು ಕಟ್ಟಿದ್ರಂತೆ. ಈ ನೀರು ಬಾಗಿಲು ಒಳಗೆ ಹೋಗ್ಬೇಕು. ಇದೇನಪ್ಪ ನೀರು ಬಾಗಿಲು? ಯಾವ ಪರಿಶುದ್ಧ ಆತ್ಮ ನಿನ್ ಸಿಕ್ತದೋ, ದೇವರ ವಾಕ್ಯದಲ್ಲಿ. ದೇವರ ವಾಕ್ಯ ನೀರು ಅಂತ ನಮ್ಗೆ ಗೊತ್ತಿದೆ ಅಲ್ವರ? ದೇವರ ವಾಕ್ಯದ ಆವಾಗ ನೀನ್ ಹೇಳ್ತಾರೆ, ಮನುಷ್ಯನು ಬೆರಿ ರೊಟ್ಟಿಯಲ್ಲಿ ಮಾತ್ರ ಅಲ್ಲ, ಆವಾಗ ಗೊತ್ತಾಗ್ತದೆ ದೇವರ ವಾಕ್ಯದಲ್ಲೇ ಮನುಷ್ಯನ ಏನಾಗ್ತಾನೆ,
ಬದುಕ್ತಾನೆ ರಕ್ಷಣೆ ಹೊಂತಾನೆ ಅಂತ ಆವಾಗ ದೇವರು ವಾಕ್ಯ ನೀನು ಕೂಡ ಮಾತಾಡೋದಿಕ್ಕೆ ಎಲ್ಲ ಅರ್ಥ ಮಾಡ್ಕೊಳ್ಳೋದಿಕ್ಕೆ ದೇವ್ರು ಏನಂತಾರೆ ಆ ಬಾಕ್ಲಿ ಒಳಗೆ ನಾವು ಹೋಗ್ಬೇಕು. ಆಮೇಲೆ 28ನೇ ವಾಕ್ಯ, ಯಾಜಕರು ಕುದುರೆ ಬಾಗಿಲಿನ ಆಚೆ ದಿಣ್ಣೆಯ ಮೇಲಿರುವ ಗೋಡೆಗಳನ್ನು, ಬಾಕಿಲು ಕುದುರೆ ಬಾಕಿಲು ಅಂತ ಹೇಳ್ಬಿಟ್ರು, ಕುದುರೆ ಬಾಕಿಲು ಇದೆಲ್ಲ ನಿನಗೆ ರೆಡಿ ಆದ್ಮೇಲೆ ಪರಿಶುದ್ಧಾತ್ಮ ಸಿಕ್ಕಿದ ಮೇಲೆ ನಿನಗೆ ಆ ಒಂದು ದೇವರ ವಾಕ್ಯವನ್ನು ಸಿಕ್ಕಿದ ಮೇಲೆ ಕುದುರೆ ಬಾಕಿಲು ಯುದ್ಧಕ್ಕೆ ನೀವೇನಾಗ್ಬಿಡಿ ಸಿದ್ಧರಾಗಿ ಇದ್ಬಿಡ್ರಿ. ಕುದುರೆ ಏನಾಗಿದೆ ಅಂತ ಕೇಳಿದ್ರೆ ಅಲ್ಲಿ ಇಟ್ಟಿರುವ ಬಾಕಿಲುಗಳು ಏನಕ್ಕೆ, ಒಂದು ಯುದ್ಧನ ಹೋಗೋದಿಕ್ಕೆ, ಯುದ್ಧವನ್ನ ಸಂಧಿಸೋದಿಕ್ಕೆ. ಆ ಕುದುರೆ ಯಾವಾಗ್ಲೂ 24 hours ರೆಡಿ ಆಗಿತ್ತಂತೆ. ಅದೇ ತರ ಕುದುರೆ ತರ ನಾವು ಏನಾಗ್ಬೇಕಂತೆ, ಯುದ್ಧಕ್ಕೆ ರೆಡಿ ಆಗ್ರಿರಿ ಅಲ್ವರ. ಈ ಯುದ್ಧ ಎಲ್ಲಿಲ್ಲ, ಮಾಂಸದಲ್ಲಿ ರಕ್ತದಲ್ಲ ಅಲ್ಲ, ಈ ಲೋಕಾಧಿಪತಿ ಹತ್ರ ನಿನಗೆ ಯುದ್ಧ ರೆಡಿ. ಯಾಕಂದ್ರೆ ನೀನು ಇವಾಗ ಅವನ ಹತ್ರ ಚಾಲೆಂಜ್ ಮಾಡಕ್ಕೆ ರೆಡಿ ಆಗ್ಬಿಟ್ಟೆ, ಅವನ ಹತ್ರ ಯುದ್ಧ ಇರ್ತದೆ. ಕುದುರೆ ತರ ನೀನು ಆ ಯುದ್ಧಕ್ಕೆ ರೆಡಿ ಆಗ್ರಿ. ಆಮೇಲೆ ನೆಕ್ಸ್ಟ್ 29ನೇ ವಾಕ್ಯ, ಇವರು ಆಚೆಯ ಇಮ್ಮೇರನ ಮಗನಾದ ಚಾದೋಕನು ತನ್ನ ಮನೆಯ ಎದುರಿನಲ್ಲಿರುವ ಗೋಡೆಯನ್ನು ಜೀರ್ಣೋದ್ಧಾರ ಮಾಡಿದನು. 28ನೇ ವಾಕ್ಯ, ಯಾಜಕರು ಇವನ ಆಚೆ ಪೂರ್ವ ದಿಕ್ಕಿನ ದ್ವಾರಪಾಲಕನಾದ ಶಶಂಗ್ಯನ ಮಗನ ಶಮಾಯನು ಇವನ ಆಚೆ ಶಲೆಮ್ಯನ ಮಗನಾದ ಅನನ್ಯನು ಗೋಡೆ ಇನ್ನೊಂದನ್ನು ಭಾಗವನ್ನು ಜೀರ್ಣೋದ್ಧಾರ ಮಾಡಿದರು. ಇಲ್ಲ ಇಲ್ಲಿ 28ನೇ ವಾಕ್ಯ, ಎದುರಿನ ಭಾಗಗಳನ್ನು, ಏನ್ ಭಾಗ ಅಷ್ಟ, ಎದುರಿನ ಭಾಗಗಳನ್ನು ಜೀರ್ಣೋದ್ಧಾರ, ಎದುರಿನ ಬಾಗಿಲು ಅಂತ ಹೇಳ್ತಾರೆ. ಎದುರಿನ ಬಾಗಿಲು ಅಂತ ಹೇಳಿದ್ರೆ ಈಸ್ಟ್ ಗೇಟ್ ಅಂತ ಹೇಳ್ತಾರೆ. ಎದುರಿನ ಬಾಗಿಲು ಕ್ರಿಸ್ತನ ಎರಡನೇ ಬರವಣಿಗೆ 29ರಲ್ಲಿ ನೋಡ್ಬೇಕಾದ್ರೆ 29 ಬಹಳ ಮುಖ್ಯವಂತದ್ದು. 29 ಮಾತ್ರ ಓದಿ ಸಿಸ್ಟರ್. ಇವರ ಆಚೆ, ಸರಿ 31 ಇನ್ನು ಮುಂದೆ ಅಕ್ಕಸಾಲಿಗನ ಮಲ್ಕಿಯನ ಇವನ ದಂಡು ಕೊಡುವ ಬಾಗಿಲಿನ ಎದುರಿನಲ್ಲಿರುವ ದೇವಸ್ಥಾನ, ಅದನ್ನೇ ಬಾಗಿಲಿನ ಎದುರಿನಲ್ಲಿರುವ, ಹೌದು ಇನ್ನು ಮುಂದಕ್ಕೆ, ಅದು 31ನೇ ವಾಕ್ಯದಲ್ಲಿ ಏನ್ ಹೇಳ್ತಾ ಅಂತ ಕೇಳಿದ್ರೆ ಇನ್ಸ್ಪೆಕ್ಷನ್ ಗೇಟ್ ಅಂತ ಬರ್ತದೆ. ಕಂಡುಕೊಡುವ ಬಾಗಿಲು, ಕಂಡುಕೊಡುವ ಕಣೆ ಕೊನೆಗೆ ಇರುವ ಕಂಡುಕೊಡುವ ಬಾಗಿಲು ಅಂತ ಹೇಳುವಾಗ ಕೊನೆಗೆ ನಿನಗೆ ಇನ್ಸ್ಪೆಕ್ಷನ್ ಗೇಟು, ಲಾಸ್ಟ್ ಇನ್ಸ್ಪೆಕ್ಷನ್ ಗೇಟ್, ನಿನ್ನ ಜಡ್ಜ್ಮೆಂಟು, ನ್ಯಾಯ ಸಂಘಕ್ಕೆ ನಾವು ಬಂದ್ಬಿಡ್ತೀವಿ ಅಂತ. ಈ ಮುಖಾಂತರವ ಮೊದಲನೇ ಬಾಕಿಲ್ಗಳಲ್ಲಿ ನಾವು ಒಂದು ಜರ್ನಿ ಮಾಡೋದಕ್ಕೆ ಬಹಳ ಮುಖ್ಯ. ಇದೆಲ್ಲ ನಾವು ರೆಡಿ ಸಿದ್ಧರಾಗಿ ಇರ್ಬೇಕು. ನೆಕ್ಸ್ಟ್ ನೋಡ್ಬೇಡಿ, ಇವಾಗ ಒಂದೊಂದಾಗಿ ಒಂದೊಂದಿಗೆ ಹೋಗುವಾಗ ಆಮೇಲೆ ನಮ್ಮ ಜರ್ನಿ ಹಿಂಗಿರ್ಬೇಕು ಸಹೋದರ ಸಹೋದರರೇ, ನಮ್ಮ ಒಂದು ಪ್ರಯಾಣ ಹಿಂಗಿರ್ತದೆ. ಇವಾಗ ಹೋಗ್ಬಿಡೋಣ, ಎಲ್ಲಿ ಯೆಶಾಯ 62ನೇ ಅಧ್ಯಾಯ 10ನೇ ವಾಕ್ಯದಲ್ಲಿ ನೋಡುವಾಗ ಮೊದಲು ಆ ಒಂದು ಬಾಕಿಗಳಲ್ಲಿ ನೀವು ಹಾದುಕೊಳ್ಳಿ ಹೋಗಿರಿ ಅಂತ ಹೇಳಿ, ಬನ್ನಿರಿ ಅಂತ ಹೇಳಿ ಎರಡನೇದ ಏನ್ ಹೇಳ್ತಾರೆ ಅಂತ ಕೇಳಿದ್ರೆ, ಜನರಿಗಾಗಿ ದಾರಿಯನ್ನ ಏನ್ ಮಾಡ್ರಿ, ಜನರಿಗೆ ದಾರಿಯನ್ನು ಸರಿ ಮಾಡಿರಿ ಅಂತ ಹೇಳುದು. ಇದೇನಪ್ಪ ಜನರಿಗೆ, ಇವಾಗ ನೋಡಿ ಇವಾಗೆಲ್ಲ ನಿಮ್ಗೆ ಒಂದು ಪ್ಲಾನ್ ಕೊಟ್ಬಿಟ್ರು, ಒಂದು ಪ್ಲಾನ್ ಕೊಟ್ಬಿಟ್ಟು ನಿನಗೆ ಜರ್ನಿ ಅಂತ ಕೇಳಿದ್ರೆ ನಮಗೆ ಅವಾಗೆ ಮ್ಯಾಪ್ ಕೊಟ್ಬಿಟ್ಟಿದ್ದಾರೆ ದೇವ್ರು, GPS ಮ್ಯಾಪ್ ಕೊಟ್ಬಿಟ್ಟು ಇದೇಪ್ಪ ನಿನ್ ಮ್ಯಾಪು, ಹಿಂಗೆ ಒಂದೊಂದು ಸ್ಟೆಪ್ ಆಗಿ ಇರ್ತದೆ, ಕೊನೆಗೆ ನ್ಯಾಯ ಸಂಘದಕ್ಕೆ ಹೋಗೋದಕ್ಕೆ ನೀನು ಇಷ್ಟೆಲ್ಲ ಬಾಕಿಲ್ಗಳ ಒಳಗೆ ಹೋಗಿನೇ ನೀನು ಅಲ್ಲಿ ಹೋಗ್ಬೇಕು ಅಂತ ದೇವ್ರು ಒಂದು ಕ್ಲೀನ್ ಆಗಿ ಡ್ರಾಯಿಂಗ್ ಮಾಡಿ ಕೊಟ್ಬಿಟ್ಟಿದ್ರು ಅಲ್ಲಿಗೆ. ಎಂತ ಒಂದು ನೋಡ್ಬೇಕಾದ್ರೆ ಒಂದು ಉನ್ನತವಾದ ಕಾರ್ಯಗಳು ಉಣ್ಣುವ ಪರಿಶುದ್ಧ ಆತ್ಮದಿಂದ ನಾವು ಅದನ್ನ ಓದಕ್ಕೆ ದೇವ್ರು ಇವತ್ತು ನಮ್ಗೊಂದು ಆಶೀರ್ವಾದ ಕೊಟ್ಟಿದ್ದಾರೆ ಸಹೋದರ ಸಹೋದರ. ನೆಕ್ಸ್ಟ್ ನೋಡ್ಬೇಕಾದ್ರೆ ಜನರಿಗಾಗಿ ಏನ್ ಮಾಡ್ರಿ, ದಾರಿಯನ್ನ ಸಿದ್ಧ ಮಾಡಿರಿ ಅಂತ ಹೇಳುದು. ಇದೇನಪ್ಪ ಜನರಿಗಾಗಿ ನಾವು ದಾರಿಯನ್ನ ಸಿದ್ಧ ಮಾಡೋದು ಅಂತ ಹೇಳುವಾಗ, ದಾರಿಗಳು ಅಂತ ಹೇಳುವಾಗ ನಮ್ಗೆ ಚೆನ್ನಾಗಿ ಗೊತ್ತ ಎಷ್ಟು ದಾರಿಗಳಿದೆ ಅಂತ ಕೇಳಿದ್ರೆ, ನಾವು ಮುಂಚೆನೆ ಓದಿದೀವಿ ಎಷ್ಟು ದಾರಿ ಇದೆ ಅಂತ ಕೇಳಿದ್ರೆ ಮೂರು ದಾರಿಗಳು ಉಂಟು ಅಲ್ವರ. ಮೊದಲನೇ ದಾರಿ ಯಾರು ಅಂತ ಕೇಳಿದ್ರೆ ಆದಾಮ್ನ ಉಂಟು ಮಾಡಿದ್ದು. ಅದು ದಾರಿ ಎಂತ ಯಾವ ತರ ಇತ್ತು ಅಂತ ಕೇಳಿದ್ರೆ, ಯಾವ ತರ ಇತ್ತಂತ ದಾರಿ, ಮೂರು ದಾರಿ ಅಗಲವಾದ ಮಾರ್ಗ, ಮಾರ್ಗ ದಾರಿ ಅನ್ನುವಾಗ ಮಾರ್ಗ ಅಂತ ಹೇಳ್ತಾರೆ, ವೇ ದ ಪ್ರಿಪೇರ್ ದ ವೇ ಅಂತ ಹೇಳ್ತಾರೆ. ಅಗಲವಾದ ಒಂದು ಮಾರ್ಗ, ಆ ಮಾರ್ಗ ಯಾರು ಉಂಟು ಮಾಡಿದ್ರು ಅಂತ ಕೇಳಿದ್ರೆ ಆದಾಮ್ನು ಮಾಡಿದ್ರು. ಆಮೇಲೆ ಎರಡನೇ ದಾರಿ ಯಾರು ಮಾಡಿದ್ರು ಅಂತ ಕೇಳಿದ್ರೆ ಕ್ರಿಸ್ತನು ಮಾಡಿದ್ರು. ಆ ಮಾರ್ಗ ಹೆಂಗಿತ್ತು, ಇಕ್ಕಟ್ಟಾದ ಮಾರ್ಗವಾಗಿ. ಈಗ ಮೂರನೇ ಒಂದು ದಾರಿ ಇದೆ, ಮೂರನೇ ಒಂದು ಮಾರ್ಗ, ಅದನ್ನ ಅಲ್ಲಿ ಮಾತಾಡ್ಲಿಲ್ಲ. ಏಳನೇ ಅಧ್ಯಾಯದಲ್ಲಿ ಅಲ್ಲಿ ಮಾತಾಡ್ಲಿಲ್ಲ ಕ್ರಿಸ್ತನು, ಎರಡು ಮಾರ್ಗ ಮಾತ್ರ ಮಾತಾಡಿದ್ರು. ಒಂದು ಯಾವ್ದು, ಒಂದು ಯಾವ್ದು ಸಿಸ್ಟರ್, ಅದಮ್ ನೋಡಿದ್ರೆ ಯಾವ್ದು, ವಿಶಾಲವಾದ ಮಾರ್ಗ, ಇನ್ನೊಂದು ಇಕ್ಕಟ್ಟಾದ ಮಾರ್ಗ. ಎರಡು ಮಾತ್ರ ಮಾಡಿದ್ರು, ಮೂರನೇದು ಮಾಡಿಲ್ಲ.
ಯಾಕಂತ ಕೇಳಿದ್ರೆ ಈ ಮೂರನೇ ದಾರಿ ಯಾರು ಸಿದ್ಧ ಮಾಡ್ತಾರೆ, ಯಾರ ಮುಖಾಂತರ ಇದನ್ನ ಆಗುತ್ತೆ ಅಂತ ಕೇಳಿದ್ರೆ ನಿಮ್ ಮುಖಾಂತರ ನಮ್ ಮುಖಾಂತರನೆ. ಕ್ರಿಸ್ತನಲ್ಲಿ ನಾವು ಈ ಜನಾಂಗಕ್ಕಾಗಿ ನಾವು ನಡಿಬೇಕಾದ್ರೆ ನಮ್ಮ ಗುಣಲಕ್ಷಣವನ್ನು ಏನ್ ಮಾಡ್ತಾರೆ ಅಂತ ಕೇಳಿದ್ರೆ, ನಾವೆಂದು ಕ್ರಿಸ್ತನ ಒಂದು ಹೆಜ್ಜೆ ಜಾಡನ್ನ ನೋಡಿ ಅವರ ಒಂದು ಗುಣಲಕ್ಷಣವನ್ನ ನೋಡಿ ನಾವು ಜಯ ಕೊಳ್ಳೋದಕ್ಕೆ ಅವ್ರನ್ನ ಹಿಂಬಾಲಿಸ್ತಾ ಇದೀವೋ, ಅದೇ ತರ ಈ ಲೋಕದಲ್ಲಿ ಎಲ್ಲಾ ಜನರು ಎಲ್ಲಾರು ಕೂಡ ನಮ್ಮನ್ನ ನೋಡ್ತಾ ಇದ್ದಾರೆ. ನಾವು ಏನ್ ಮಾಡಿದ್ರಿ, ನಮ್ಮ ಸರಿಯಾದ ದಾರಿಯಲ್ಲಿ ನಡೀತಾ ಇದ್ದೀರಾ? ನಾವು ಒಬ್ಬೊಬ್ರು ಕೂಡ ಎಲ್ಲ ಅಲ್ಲಿ ಸೇರುವಾಗ ನಮ್ಮ ಬಗ್ಗೆ ಮಾತಾಡ್ತಾರೆ, ಏನಪ್ಪ ಎಂತ ದಾರಿಯಲ್ಲಿ ನಡೆದವರು ಅಂತ, ಎಂತ ಪರಿಶುದ್ಧವಾಗಿ ನಡೀತಾರೆ ಅಂತ. ನಾವೇ ದಾರಿಯನ್ನ ಸಿದ್ಧ ಮಾಡ್ಬೇಕಂತೆ. ಆ ದಾರಿ ಲಾಸ್ಟ್ ಯಾವ ದಾರಿ ಸಿಸ್ಟರ್? ಏಷ್ಯಾಲಿ ಇರೋದಲು ಕನ್ನಡದಲ್ಲಿ ನಾವು ಓದ್ತೀವಿ ರಾಜ್ಯ ಮಾರ್ಗದ ದಾರಿ ಇರ್ತದೆ ಅಂತ ಹೇಳ್ತಾರೆ. ಇದು ಸಿದ್ಧ ಮಾಡೋದು ಸಭೆನೆ, ನೀವೇ ಹೆಂಗೆ ಮಾಡ್ತೀವಿ ಸಹೋದರ ಸಹೋದರಿಯಲ್ಲೇ? ಇದು ಹೆಂಗ್ ಮಾಡ್ತೀವಿ ಅಂತ ಕೇಳಿದ್ರೆ, ಕ್ರಿಸ್ತನ ವಾಕ್ಯ, ಕ್ರಿಸ್ತನ ಒಂದು ನಿಯಮಗಳು, ಕ್ರಿಸ್ತನ ಕಟ್ಟಳೆಗಳನ್ನ ಕೈಕೊಂಡು ಇವರಪ್ಪ ಕ್ರೈಸ್ತರು ಅಂತ ಹೇಳ್ಬೇಕಂತೆ. ಅಂತ ಒಂದು ಮಾಡುವಾಗ ನೀವು ಇವಾಗ ನೋಡಿ, ಅವ್ರು ಕ್ರಿಸ್ತನ ಕಂಡು ಬರೋದಿಲ್ಲ. ಈಗ ಕ್ರಿಸ್ತನ ನಿಮ್ಮನ್ನ ನೋಡಿದ್ರೆ ಕ್ರಿಸ್ತನ ತರ ಇರ್ಬೇಕು. ನಿಮ್ಮ ಒಂದು ಎಕ್ಸಾಂಪಲ್, ನಿಮ್ಮ ಉದಾಹರಣೆಗಳು, ನಿಮ್ಮ ಮಾತುಗಳು, ನಿಮ್ಮ ನಡಕೆಗಳು ಇವೆಲ್ಲ ಹೆಂಗಿರ್ಬೇಕು ಅಂತ ಕೇಳಿದ್ರೆ, ಈ ಲೋಕದ ಮಕ್ಕಳಿಗೆ ಅವ್ರಿಗೆ ರಾಜ್ಯ ಹೋಗೋದಿಕ್ಕೆ ಒಂದು ದಾರಿ ಸಿದ್ಧ ಮಾಡುವವರಾಗಿ ಇರ್ಬೇಕಂತೆ. ನೀವು ಈ ದಾರಿಯನ್ನು ಸಿದ್ಧ ಮಾಡಬೇಕು ಅಂತ ಒಂದು ವಾಕ್ಯ ಓದೋಣ. ಎಫೆಸ್ಯ 2:10 ಎಫೆಸ್ಯ 2:10 ನಾವು ಆತನ ನಿರ್ಮಾಣ ಸತ್ಕಾರ್ಯಗಳನ್ನು ಮಾಡುವುದಕ್ಕಾಗಿಯೇ ಕ್ರಿಸ್ತ ಯೇಸುವಿನಲ್ಲಿ ಸೃಷ್ಟಿಸಲ್ಪಟ್ಟೆವು. ನಾವು ಸತ್ಕಾರ್ಯವನ್ನು ನಡೆಸುವವರಾಗಿ ಬದುಕಬೇಕೆಂದು ದೇವರು ನಮ್ಮನ್ನು ಮೊದಲೇ ನೇಮಿಸಿದನು. ನೋಡಿದ್ರ, ನಾವು ಆತನ ನಿರ್ಮಾಣ ಸತ್ಕಾರ್ಯಗಳನ್ನು ಮಾಡುವುದಕ್ಕೆ ಕ್ರಿಯೆ ಏನ್ ಮಾಡ್ತಾರೆ, ಮಾಡುವುದಕ್ಕೆ ಕ್ರಿಯೆಗಳ ಕ್ರಿಸ್ತುವಿನಲ್ಲಿ ನಾವು ಏನ ಸೃಷ್ಟಿಸಲ್ಪಟ್ಟವರು ಅಂತ ಹೇಳ್ತಾರೆ ಅಲ್ವರ ಅಂತ ಕೇಳುವಾಗ, ನಾವು ಆ ದಾರಿಯಲ್ಲಿ ನಡಿಬೇಕಾಗಿರೋದಕ್ಕೆ ದೇವ್ರು ನಮ್ಮನ್ನ ನೇಮಿಸಿದ್ದಾರೆ. ಸಹೋದರ ಸಹೋದರಿಯರೇ, ಆ ತರ ಇರುವಾಗ ಈ ಲೋಕದಲ್ಲಿ ನಾವು ಎಂತ ಒಂದು ಮಾಡಲ್, ಎಂತ ಒಂದು ಒಂದು ಏನ ಮಾಡಲ್ ಅಂತ ಹೇಳುವಾಗ ಏನ್ ಹೇಳ್ತಾರೆ, ಮಾದರಿ, ಎಂತ ಒಂದು ಉದಾಹರಣೆಯಾಗಿ ನಾವು ಇರ್ತೀರಿ ಅಂತ ನಾವು ನೋಡ್ಬೇಕು. ಸಹೋದರ ಸಹೋದರಿಯರೇ, ಈ ನೋಡ್ಬೇಕು, ಇವಾಗ ನೋಡ್ಬೇಕಾದ್ರೆ ಎಷ್ಟು ಕಷ್ಟ ಈ ಪ್ಯಾಂಡಮಿಕ್ ಟೈಮಲ್ಲಿ ನಮ್ಗೆ ನಂಬಿಕೆಯಿಂದ ನಂಬಿಕೆ ಕೆಲವರು ಚೆನ್ನಾಗಿ ಸತ್ಯ ಗೊತ್ತಿರೋರು, ದೇವರನ್ನ ಹಾದ್ಕೊಂಡಿರೋರು, ಎಲ್ಲಾ ರಾಜ್ಯ ಎಲ್ಲಾ ಗೊತ್ತಿದ್ದವರು ಕೂಡ ಆ ನಂಬಿಕೆ ಅವ್ರಿಗೆ ಏನಾಗಿದೆ ಅಂತ ಕೇಳಿದ್ರೆ, ಅವ್ರ ನಂಬಿಕೆನ ಕಳ್ಕೊಂಡಿದ್ದಾರೆ. ಕಾರಣ ಏನಂತ ಕೇಳಿದ್ರೆ, ಏನಪ್ಪ ಇಂಥ ಒಂದು ಸಮಯದಲ್ಲಿ ಹಿಂಗಾಗ್ಬಿಡ್ತಲ್ಲ, ದೇವ್ರು ನಮ್ಮನ್ನ ಕೈ ಬಿಟ್ಬಿಟ್ರ ಅಂತ ಏನ್ ಹೇಳ್ತಾರೆ ಅಂತ ಕೇಳಿದ್ರೆ, ದೇವ್ರು ಯಾಕೆ ನಮ್ಮನ್ನ ಕಾಪಾಡಿಲ್ಲ, ನಮ್ಮನ್ನ ಯಾಕೆ ಬಿಟ್ಬಿಟ್ರು, ಈ ಲೋಕದಲ್ಲಿ ಅಷ್ಟೆಲ್ಲ ನಮಗೆ ಕೊಟ್ಟಿದ್ರಲ್ಲ, ವಾಗ್ದಾನ ಕೊಟ್ಟಿದ್ರಲ್ಲ, ಇಷ್ಟೆಲ್ಲ ನಮಗೆ ಪ್ರೊಟೆಕ್ಷನ್ ಎಲ್ಲ ಕೊಟ್ಟಿದ್ರಲ್ಲ, ಅವಾಗ ಕೂಡ ದೇವ್ರು ನಮ್ಮನ್ನ ಯಾಕೆ ಈ ಒಂದು ಕಾಯಿಲೆದಿಂದ ನಮಗೆ ಇಷ್ಟೊಂದು ಕಷ್ಟ ಕೊಡ್ತಾರೆ ಅಂತ ಹೇಳಿದ್ರೆ, ಸಹೋದರ ಸಹೋದರಿಯರೇ, ಆತರ ಇಲ್ಲ. ದೇವ್ರು ನಮಗೆ ಹೆಂಗೆ ವಾಗ್ದಾನ, ನಿಮಗೆ ಪರಲೋಕ ವಾಗ್ದಾನ ಇದೆ ಅಂತ ಹೇಳಿದ್ರು, ಅದೇ ತರ ಈ ಲೋಕದಲ್ಲೇ ನಿಮಗೆ ಸಂಕಟ ಉಂಟು, ಕಷ್ಟ ಉಂಟು ಅಂತ ಹೇಳಿದ್ರು ಕೂಡ. ವಾಕ್ಯ ಓದನ, ಯೋಹನ 16:33. ನೀವು ನನ್ನಲ್ಲಿ ಮನಃಶಾಂತಿಯನ್ನು ಹೊಂದಿದವರಾಗಿರಬೇಕೆಂದು ಇದನ್ನೆಲ್ಲ ನಿಮಗೆ ಹೇಳಿದ್ದೇನೆ. ಲೋಕದಲ್ಲಿ ನಿಮಗೆ ಸಂಕಟ ಉಂಟು, ಧೈರ್ಯವಾಗಿರಿ, ನಾನು ಲೋಕವನ್ನು ಜಯಿಸಿದ್ದೇನೆ ಎಂದು ಹೇಳಿದನು. ನೋಡಿದ್ರ, ಇದರ ಸಮಾಧಾನ ಉಂಟು ನಿಮಗೆ, ಲೋಕದಲ್ಲಿ ನಿಮ್ಗೆ ಸಂಕಟ ಉಂಟು, ಧೈರ್ಯವಾಗಿ ಇರಿ ಅಂತ ಹೇಳ್ತಾರೆ. ಸಂಕಟ ಇದೆ, ನಾನು ಜಯಕೊಂಡು ಬಂದಿದ್ದೀನಿ, ನೀವು ಕೂಡ ಬನ್ರಿ. ಅವಾಗ ನಮಗೆ ಒಂದು ಡೌಟ್, ಏನಪ್ಪ ನಾವು ಕಾನ್ಸಿಡ್ರೇಟೆಡ್ ಅಲ್ವಾ, ನಮ್ಮನ್ನ ಯಾಕೆ ಸಾಯಿಸಾರ ದೇವ್ರು, 100 ವರ್ಷ ಇಡ್ತೀನಿ ಅಂತ ಎಲ್ಲಾದ್ರೆ ನಿಮಗೆ ಹೇಳಿದ್ದಾರ ಅಲ್ಲ. ನೋಡ್ಬೇಕಾದ್ರೆ ಪೇತ್ರನು ಅವ್ರಿಗೆ ಶಿರೆಯಲ್ಲಿ ಹಾಕ್ಬಿಟ್ಟಿದ್ರು. ಪೇತ್ರನ್ನ ಶಿರೆಯಲ್ಲಿ ಹಾಕುವಾಗ ಪೇತ್ರನಿಗೆ ಚೆನ್ನಾಗಿ ಗೊತ್ತಿದ್ದು, ನಾಳೆ ನಾನು ಉಸಿರಾಗಿರೋದಿಲ್ಲ, ನನ್ನ ಸಾಯಿಸ್ಬಿಡ್ತಾರೆ ಅಂತ 100% ಗೊತ್ತಾಗ್ಬಿಡ್ತು ಅವ್ರಿಗೆ. ಅಯ್ಯೋ ಇನ್ನು ಮುಂದೆ ಏನ್ ಸುಖ ಇಲ್ಲ, ಅಷ್ಟೇ ಮುಗೀತು, ನನ್ನ ಲೈಫ್ ಮುಗೀತು, ನಾನು ಸಾಯ್ತೀನಿ ಅಂತ ಹೇಳಿ ಅವ್ನು ಟೆನ್ಷನೇ ತಗೊಂಡಿಲ್ಲ, ಆರಾಮಾಗಿ ಶಿರೇಶಾಲೆಯಲ್ಲಿ ಅವನು ನಿದ್ದೆ ಮಾಡ್ತಾವನೆ. ಆದ್ರೆ ಅವನ ಕಾಪಾಡ್ಬಿಟ್ರು ದೇವರು. ಯಾರು ತಡೆ ಮಾಡಕ್ ಆಗಲ್ಲ ಅಂತ ಒಂದು ಮರಣ ಅವನ ತಲೆ ಮೇಲೆ ಇತ್ತು. ನಾಳೆ ಸಾಯ್ತಾ ಅಂತ ಗೊತ್ತಿದ್ದು ಕೂಡ ಅವನು ಹಂಗೆ ಆಯಾಗಿ ಮರ್ಕೊಂಡಿದ್ದ. ಅವಾಗ ದೇವ್ರು ಅವನ ಕಾಪಾಡ್ಬಿಟ್ರು. ನಮಗೆ ಬಹಳ ಸಂತೋಷ, ಅಪ್ಪ ನೋಡಪ್ಪ ಇಷ್ಟೆಲ್ಲ ಎಷ್ಟು ಸೈನಿಕರು ಹಾಕಿದ್ರು, ಎಷ್ಟು ಗೋಡೆಗಳು, ದೊಡ್ಡ ದೊಡ್ಡ ಗೋಡೆಗಳು ಹಾಕಿದ್ರು, ಆದ್ರೆ ಅವನ್ನ ಕಾಪಾಡ್ಬಿಟ್ರು. ಅದೇ ತರ ನಮ್ಮನ್ನ ಕಾಪಾಡ್ತಾರ ಅಂತ ಕೇಳಿದ್ರ, ಇಲ್ಲ
ಅದೇ ಸಮಯದಲ್ಲಿ ಇನ್ನೊಂದು ಅಪೊಸ್ತಲರು ಇದ್ರು, ಸ್ಟೀಫನ್, ಸ್ಟೇವನ್. ಸ್ಟೇವನ್ ಅವನ್ನ ಕಾಪಾಡ್ಲಿಲ್ಲ, ಅವನ್ನ ಕಲ್ಲು ಹೊಡೆಯುವಾಗ ದೇವ್ರು ಯಾವಾಗ ಅವನ್ ಕೈನ ಇಕ್ಕಿ ನನ್ನ ಶಿಷ್ಯವನ್ನ ಹೊಡಿಬಿಡಿರ ಅಂತ ಹೇಳಿಲ್ಲ. ಅವನ ಅವತ್ತು ಏನ್ ಮಾಡ್ಬಿಟ್ರು, ಕೊನೆ ತನಕ ಏಟು ಬಿದ್ದು ಸಾಯೋಗಂಟ ದೇವ್ರು ಅವನ ಮುಟ್ಲೇ ಇಲ್ಲ, ಬಿಟ್ಬಿಟ್ರು. ಅವನ್ ನೋಡಿದ್ರೆ ಎಷ್ಟು ವಯಸ್ಸು ಅವ್ರಿಗೆ, ಅಮ್ಮ ಮಾತ್ರ ಒಂದು 18-16 ವಯಸ್ಸು ಇರಬೇಕು ಸ್ಟೀಫನಿಗೆ, ಅಷ್ಟೇ ಸ್ಟೇವನಿಗೆ. ಆದ್ರೆ ಅವ್ನು ಸತ್ತೋಗ್ಬಿಟ್ಟ. ಪೇತ್ರ ನೋಡಿದ್ರೆ ಪೇತ್ರ ದೇವ್ರು ಕಾಪಾಡ್ಬಿಟ್ರು. ಇವಾಗ ಇದ್ರಲ್ಲಿ ಯಾವ್ದು ನಾವು ತಗೊಳ್ಳೋದು ಅಂತ ಹೇಳುವಾಗ, ದೇವ್ರು ಯಾರ ಮೇಲೆ ಚಿತ್ತಕೊಂಡು ಇವನ ಕೆಲ್ಸ ಮುಗೀತು ಅಂತ ಹೇಳ್ತಾರೋ ಅವ್ರನ್ನ ತೆಗೆದುಕೊಳ್ತಾರೆ. ನಮ್ಮ ಮುಖಾಂತರ ಇನ್ನ ಕೆಲ್ಸಗಳು ಉಂಟಪ್ಪ, ಇನ್ನ ಅನೇಕ ವಿಷಯಗಳು ಮಾಡ್ಬೇಕು ಅಂತ ಹೇಳಿದ್ರೆ, ಆ ಕೊರೋನಾನೇ ಬರ್ಲಿ ಏನೇ ಬರ್ಲಿ ನೀನ್ ಇಲ್ಲಿ ಇರ್ತೀಯ, ಧೈರ್ಯವಾಗಿರಿ. ಒಂದ್ ವೇಳೆ ಇಲ್ಲಪ್ಪ ನಮ್ ಕೆಲ್ಸ ಮುಗೀತು, ದೇವ್ರು ಇವಾಗ್ಲೇ ನನ್ನ ಗುಣಲಕ್ಷಣ ನೋಡ್ಬಿಟ್ರು, ಇವಾಗ್ಲೇ ನೀನ್ ಸಾಕು, ಇದೇ ಸಾಕು, ನೀನು ನಾನು ನಿನ್ನ ಇಡುವ ಜಾಗದಲ್ಲಿ ನೀನ್ ಸರಿಯಾದ ಒಂದು ಕಲ್ಲು ಅಂತ ಅವರು ನಮ್ಮನ್ನ ಹಾದುಕೊಂಡ್ರೆ ನಮ್ಗೆ ಇವೆಲ್ಲ ಬೇಕಿಲ್ಲ, ದೇವ್ರು ಅವತ್ತೇ ತಗೊಂಡ್ಬಿಡ್ತಾರೆ. ಆತರ ಇರುವಾಗ ಸಹೋದರ ಸಹೋದರಿ, ನಾವು ಬಹಳ ಮುಖ್ಯವಾಗಿ ಈ ಒಂದು ಕಾಲದಲ್ಲಿ ಜೀವಿಸ್ಬೇಕು. ಸಹೋದರ ಸಹೋದರಿ ನೋಡ್ಬೇಕಾದ್ರೆ, ಒಂದು ಬ್ರದರ್ ಬರೀತಾರೆ, ಇನ್ನ ತನಕ ಈ ಒಂದು ಲೈಫ್ ಟೈಮ್ ನೋಡ್ಬೇಕಾದ್ರೆ ಇಂತ ಒಂದು ಕಾಲ ಯಾವತ್ತೂ ಬಂದಿಲ್ಲ. ವಸ್ತು ಅಂದ್ರೆ ವಸ್ತು ಏನಾಗಿದೆ ಅಂತ ಕೇಳಿದ್ರೆ ಈ ತರ ಬಂದಿದೆ. ಎಲ್ಲಿ ಬಂದಿದೆ, ಯಾವ ಹಿಸ್ಟ್ರಿಯಲ್ಲಿ ಇದೆ ನೋಡ್ಬೇಕಾದ್ರೆ, ಇಂತ ಒಂದು ಲಾಕ್ ಡೌನ್ ಮನೆಯಿಂದ ಹೊರಗಡೆ ಬರಬಾರ್ದು ಅಂತ ನಮ್ಗೆ ಕೊಟ್ಟಿದ್ರು ಅಲ್ವರ. ಎಲ್ಲೂ ಹೋಗೋಕಿಲ್ಲ, ಕೆಲ್ಸ ಇಲ್ಲ, ಮನೆಯಿಂದ ಹೊರಗಡೆ ಬರಬಾರ್ದು, ಏನು ಇಲ್ಲ, ಮನೆಯಲ್ಲೇ ಇರ್ಬೇಕು. ಇವಾಗ ಒಂದು ಆ ಒಂದು ಲಾಕ್ ಡೌನ್ ಕೊಟ್ಟಿದ್ದಾರೆ, ಯಾರಾದ್ರೂ ಹೊರಗಡೆ ಬಂದ್ರೆ ಏಟು, ವದೆ ತಿಂತೀಯ, ಫೈನ್ ಕೊಡ್ಬೇಕು, ಈ ತಲ ಇತ್ತು. ಏನಕ್ಕೆ ಇದೆಲ್ಲ ಕೊಟ್ಟಿದ್ರು? ಹಿಸ್ಟ್ರಿಯಲ್ಲಿ ದ ಬೆಸ್ಟ್ ಟೈಮ್ ಅಂತಾರೆ ಯಾರಿಗೆ? ಸಭೆಗೆ, ನಿಮ್ಗೆ, ನಮಗೆಲ್ಲರಿಗೂ. ನೀನ್ ಯಾರು ಅಂತ ತೋರ್ಸ್ಕೊಳ್ಳೋದಕ್ಕೆ, ನಿರೂಪಿಸಿಕೊಳ್ಳೋದಕ್ಕೆ ಇದೇ ಟೈಮ್ ಅಂತ ಹೇಳ್ಬಿಟ್ರು. ಇವಾಗ ನೀನ್ ಕೊಟ್ಟಿರುವ ಟೈಮ್ನ ಏನ್ ಮಾಡಿದ್ಯಾ? ನಮ್ಗೆಲ್ಲ ಕೊಟ್ಟಿದಾರಲ್ಲ ಆ ಟೈಮ್ನ, ನಾವ್ ಏನ್ ಮಾಡಿದ್ವಿ? ಫಾರ್ ಎಕ್ಸಾಂಪಲ್ ಏನ್ ಹೇಳ್ತಾರೆ, ವಾಷಿಂಗ್ ಮಿಷಿನ್ ತಗೊಂಡಿದ್ದೀವಿ, ಗ್ಯಾಸ್ ಸ್ಟವ್ ಇಟ್ಟಿದ್ದೀವಿ ಅಲ್ವರ, ಎಲ್ಲ ಗಾಡಿಗಳು ಇಟ್ಟಿದ್ದೀವಿ. ಇವೆಲ್ಲ ಬಂದು ಎಲ್ಲ ಟೆಕ್ನಾಲಜೀಸ್ ನಮ್ಮಲ್ಲಿ ಇಂಪ್ರೂವ್ ಆಗ್ಬಿಟ್ಟಿದೆ. ಇವೆಲ್ಲ ಇಂಪ್ರೂವ್ ಆಗಿರೋದು ಏನು? ಹಾಯಾಗಿ ಅದೆಲ್ಲ ಎಲ್ಲ ಅನುಭವಿಸ್ಬಿಟ್ಟು ಮಲ್ಕೊಳ್ಳೋದಕ್ಕ, ಹೊಟ್ಟೆ ಹೋಗಿ ನಾನು ಬಟ್ಟೆ ನಾವು ಮಾಡು ಬಟ್ಟೆ ಒಗೆಯೋದಕ್ಕೆ ನಮ್ಗೆ ಎಷ್ಟು ಟೈಮ್ ಬೇಕು? ಎರಡು ಸಾಮಾನ್ಯವಾಗಿ ಒಂದು 2 hours ಆದ್ರೆ ಬೇಕಿತ್ತು. ಇವಾಗ ಆ 2 hours ಕೆಲಸ ಯಾರು ಮಾಡೋದು ನೋಡಿದ್ರೆ? ವಾಷಿಂಗ್ ಮಿಷಿನ್ ಮಾಡ್ತದೆ. ಸರಿ, 2 hours ಅದಕ್ಕೆ ಹಾಕ್ಬಿಟ್ರಲ್ಲಪ್ಪ, ಮಿಕ್ಕಿದ 1 hour ಏನೋ ಕೆಲಸ ಮಾಡಿಬಿಟ್ರಲ್ಲ. ಈಗ ನಿನ್ನಲ್ಲಿ ಮಿಕ್ಕಿದ ಟೈಮ್ನ ನೀನು ಹೆಂಗೆ ಅದನ್ನ ಏನ್ ಮಾಡಿದೆ? ಅದನ್ನ ಎಲ್ಲಿ ಹೋಯ್ತಾ ಈ ಟೈಮು? ಗ್ಯಾಸ್ ಸ್ಟವ್ ಮೊದಲೆಲ್ಲ ಎಲ್ಲ ಇಟ್ಕೊಂಡು ಅಡಿಗೆ ಮಾಡೋರು, ನಿಮಗೆ ಗ್ಯಾಸ್ ಸ್ಟವ್ ಸಿಕ್ಬಿಡ್ತಲ್ಲ, ಅವಾಗ 1 hour 2 hours ಬೇಕಿತ್ತು ಅಡಿಗೆ ಮಾಡೋದಕ್ಕೆ. ಇವಾಗ 1/2 hour ಮುಗಿಸ್ಬಿಟ್ಟಲ್ಲ, ಇವಾಗ 1 hour ನಿಮ್ಗೆ ಮಿಗಿಲ್ತಲ್ಲ, ಆ 1 hour ಏನ್ ಮಾಡಿದ್ಯಾ? ಆ 1 hour ತಗೊಂಡು ಹೋಗಿ ಟಿವಿಯಲ್ಲಿ ಹಾಕಿದ್ಯಾ? ಇಲ್ಲ, ನಿಮ್ ಬೇರೆ ಕೆಲ್ಸ, ನಿನ್ ಸ್ವಂತ ಕೆಲ್ಸಕ್ಕೆ ಹಾಕಿದ್ಯಾ? ಹಂಗಾದ್ರೆ ದೇವ್ರು ಈ ಟೆಕ್ನಾಲಜಿ ಎಲ್ಲ ಕೊಟ್ಟಿರೋದಕ್ಕೆ ಏನಕ್ಕೆ? ಟೈಮ್ ಸೇವಿಂಗ್ ಮಾಡೋದಕ್ಕೆ. ಸಭೆಗೆ ಟೈಮ್ ಸೇವ್ ಮಾಡಿದ್ಯಾ? ಟೈಮ್ ಕೊಟ್ಟಿದ್ಯಾ? ಈ ಟೈಮ್ ಅಲ್ಲಿ ನಾವು ಏನೆಲ್ಲ ಮಾಡಿದೀವಿ, ಏನೆಲ್ಲ ನಾವು ಇಟ್ಟಿದೀವಿ ಸಹೋದರ ಸಹೋದರಿ, ದೇವ್ರ ತಕ್ಕದಾಗಿ ನಡೆದಿದೀವ? ನೋಡಿ, ಎಷ್ಟು ಒಂದು ಆಶೀರ್ವಾದ ಕಾಲ ಇತ್ತು, ಇವಾಗ ಇದೆಯೋ. ದಿವಸ ನಾವು ದೇವ್ರ ವಾಕ್ಯ ಕೇಳ್ತೀವಿ, ದಿವಸ ನಾವು ಯಾವ್ದಾದ್ರು ಒಂದು ವಾಕ್ಯವನ್ನು ಹಂಚ್ಕೊಂಡಿರ್ತೀವಿ ಅಲ್ವರ, ಎಲ್ಲ ಕೇಳ್ತೀವಿ. ಆದ್ರೆ ಅದ್ರ ಪ್ರಕಾರ ನಡೀತಾ ಇದೀವ? ಈಗ ಆಶೀರ್ವಾದ ಮಾತ್ರ ಇಲ್ಲ, ಒಂದು ಬಹಳ ಡೇಂಜರ್ ಆಗಿ ಸಭೆಗೆ ಬಹಳ ಒಂದು ಡೇಂಜರ್ ಅಂತ ಕೇಳಿದ್ರೆ ಈ ಕಾಲನೇ ಏನಂತ ಕೇಳಿದ್ರೆ, ಇದು ನಿನಗೆ ನೀನ್ ಯಾರಂತ ತೋರ್ತದೆ. ನೀನ್ ಎಂತವನು, ದೇವ್ರ ವಾಕ್ಯದಲ್ಲಿ ಎಂತವನಾಗಿದ್ಯಾ, ಮನೆಯಲ್ಲಿ ಕೂತ್ಕೊಂಡು ಏನ್ ಮಾಡ್ತೀಯ ಅಂತ ಇದು ನಿರೂಪಿಸಿಕೊಳ್ಳೋದಕ್ಕೆ ಈ ಒಂದು ಒಂದು ಮುಖ್ಯವಾದ ಒಂದು ಕಾರಣ. ನೀನೇ ಯಾರು ಅಂತ ನೋಡಿ, ನಿನ್ ಮಾತು ನೀನೇ ಕೇಳಲ್ಲ. ನಾನು ಹಿಂಗ್ ಮಾಡ್ತೀನಿ, ನೀ ಹಿಂಗ್ ಹೋಗ್ತೀನಿ ಅಂತ ಹೇಳುವಾಗ ನಿನ್ ಮಾತು ನೀನೇ ಕೇಳಲ್ಲ, ಆಮೇಲೆ ದೇವ್ರು ಹೇಳಿದ್ರೆ ನೀನ್ ಎಲ್ಲಿ ಕೇಳ್ತೀಯ? ಆತರ ಇರುವಾಗ ಸಹೋದರ ಸಹೋದರಿ, ಇದು ಬಹಳ ಒಂದು ಶ್ರೇಷ್ಠವಾದ ಒಂದು ಕಾಲ. ಈ ಒಂದು ನ್ಯಾಯ ಸಂಘದಲ್ಲಿ ನಾವು ನಿಂತ್ಕೊಂಡಿದ್ದೀವಿ. ಈ ಟೈಮಲ್ಲಿ ನಾವು ಸರಿಯಾದ ರೀತಿಯಲ್ಲಿ ನಡ್ಕೊಂಡಿಲ್ಲ ಅಂದ್ರೆ ಸಹೋದರ ಸಹೋದರಿ, ಯಾವತ್ತು ನಾವು ಏನ್ ಮಾಡಕ್ಕಿಲ್ಲ, ಟೈಮ್ ಇನ್ನು ಮುಂದೆ ಇಲ್ಲ, ರಕ್ಷಣೆಗಿಲ್ಲ. ಇದು ಮಾತ್ರ ನಾವು ಇಟ್ಕೊಳ್ಳಿ. ಒಂದು ವಾಕ್ಯ ಓದನ, ಜ್ಞಾನೋತಿ ಪ್ರೋಪ್ಸ್ 24:33-34, ಜ್ಞಾನೋತಿ 24:33-34. ಇನ್ನು ಸ್ವಲ್ಪ ನಿದ್ದೆ, ಇನ್ನು ತುಸು ತೂಕಡಿಕೆ, ಇನ್ನೂ ಕೊಂಚ ನಿದ್ದೆಗಾಗಿ ಕೈ ಮುದುರಿಕೊಳ್ಳುವೆ ಅಂದುಕೊಳ್ಳುವೆಯಾ? ಬಡತನವು ದಾರಿಗಳನ್ನ ಹಾಗೂ ಕೊರತೆಯು ಪಂಜುಗಳಂತೆಯೂ ನಿನ್ನ ಮುಂದೆ ಬೀಳುವವು.
ನೋಡಿದ್ರ ಹೇಳ್ಬಿಟ್ರು ಇನ್ನ ಸ್ವಲ್ಪ ನಿದ್ದೆ ಮಾಡೋಣ ಅಂತ ಇದೀಯಾ, ಇನ್ನ ಕೊಂಚ ನಿದ್ದೆ ಮಾಡೋಣ ಅಂತ ಇದೀಯಾ, ಇನ್ನ ಎಷ್ಟು ಸೋಂಬೇರಿಯಾಗಿ ಇರ್ತೀಯ ನೀನು ಸಹೋದರ ಸಹೋದರಿಯರ ಬಡತನವು ದಾರಿಯಲ್ಲಿ ಹೆಂಗೆ ಹೋಗುತ್ತಾ ಅದೇ ತರ ನೀನ್ ಟೈಮ್ ಅನ್ನ ಕೊಳ್ಳೆ ಮಾಡ್ಕೊಂಡು ಹೋಗ್ಬಿಟ್ಟ, ನಮ್ ಟೈಮ್ ಅನ್ನ ಏನ್ ಮಾಡ್ಬಿಟ್ಟ ಅವನು ಎಲ್ಲ ತಗೊಂಬಿಟ್ಟ ನಿನ್ ಮೇಲೆ ಅಲ್ವರ ಸಹೋದರ ಸಹೋದರಿ. ಇದನ್ನ ನಾವು ಮೈಂಡ್ ಅಲ್ಲಿ ಇಟ್ಕೊಬೇಕು, ಏನ್ ದಾರಿಯಲ್ಲಿ ನಾವು ಮಾಡ್ತಾ ಇದೀವಿ. ನಮ್ ಕೈಯಲ್ಲಿ ಇವಾಗ ಬಂದು ಟಿವಿಯಲ್ಲಿ ಇತ್ತು, ಮುಂಚೆ ಮನೆಯಲ್ಲಿ ಇತ್ತು, ಇವಾಗ ಎಲ್ಲಿದೆ? ನಮ್ ಕೈಯಲ್ಲಿದೆ, ನಮ್ ಕೈಯಲ್ಲಿ ನಮ್ ಕೊಟ್ಟಿದ್ದಾರೆ. ನೀನ್ ಜಡ್ಜಿಂಗ್, ನಿಮ್ಮ ಒಂದು ತೀರ್ಪು ನಿನ್ ಕೈಯಲ್ಲಿದೆ. ಯಾವ ತರ ನಾವು ಅದನ್ನ ಉಪಯೋಗ ಮಾಡ್ತಾ ಇದ್ದೀವಿ, ನಮ್ಮ ಟೈಮ್ ಅನ್ನ ಯಾವ ತರ ನಾವು ಅದನ್ನ ಸೇವ್ ಮಾಡ್ತಾ ಇದೀವಿ, ಈ ಲೋಕಕ್ಕೆ ಯಾವ ತರ ದಾರಿನ ಸಿದ್ಧ ಮಾಡ್ತಾ ಇದೀವಿ, ಗುಣಲಕ್ಷಣಗಳಲ್ಲಿ ಬೆಳೀತಾ ಇದೀವ ಅಂತ ನೋಡ್ಬೇಕಾಗಿರೋದು ಬಹಳ ಬಹಳ ಮುಖ್ಯ ಅಲ್ವರ. ಸರಿ, ನೆಕ್ಸ್ಟ್ ಹೋಗ್ಬಿಡೋಣ. ನೆಕ್ಸ್ಟ್ ಏನಂತ ಕೇಳಿದ್ರೆ, ಇವೆಲ್ಲ ವಾಕ್ಯಗಳಿದೆ, ಆ ವಾಕ್ಯಗಳೆಲ್ಲ ನಾವು ಸ್ಕಿಪ್ ಮಾಡಿ ನೆಕ್ಸ್ಟ್ ಯಾವ್ದು ಹೋಗ್ಬಿಡೋಣ ಅಂತ ಕೇಳಿದ್ರೆ, ಅದ್ರ 62ನೇ ಅಧ್ಯಾಯ 10ನೇ ವಾಕ್ಯ. ಊರ ಬಾಗಿಲುಗಳಲ್ಲಿ ಹಾದು ಬನ್ನಿರಿ, ಹಾದು ಬನ್ನಿರಿ, ಜನರಿಗೆ ದಾರಿಯನ್ನು ಸರಿ ಮಾಡಿರಿ, ರಾಜ ಮಾರ್ಗವನ್ನು ಎತ್ತಿರಿಸಿರಿ, ಎತ್ತಿರಿಸಿರಿ, ಕಲ್ಲುಗಳನ್ನು ತೆಗೆದುಹಾಕಿರಿ. ನೋಡಿ ಸಾಕು, ರಾಜ ಮಾರ್ಗವನ್ನು ಎತ್ತಿರಿಸಿ ಅಂತ ಹೇಳ್ಬಿಟ್ಟು. ನೆಕ್ಸ್ಟ್ ನೋಡ್ಬೇಕಾದ್ರೆ ಸಹೋದರ ಸಹೋದರಿಯರೇ, ರಾಜ ಮಾರ್ಗವನ್ನು ಎತ್ತಿರಿಸಿರಿ ಅಂತ ಹೇಳ್ತಾರೆ ಸಹೋದರ ಸಹೋದರಿ ಅಲ್ವರ. ಸೊ ಅದರಿಂದ ಈ ಲೋಕದಲ್ಲಿ ಇರುವ ಅನೇಕ ಕಾರ್ಯಗಳನ್ನು ಮನಸ್ಸಲ್ಲಿ ಇಟ್ಟಿರಾ ಬಹಳ ಮುಖ್ಯ. ಹೆಬ್ರಿಯ 12ನೇ ಅಧ್ಯಾಯ 12ನೇ ವಾಕ್ಯ. ಆದ ಕಾರಣ ಎಷ್ಟು ಮಂದಿ ಸಾಕ್ಷಿಯವರು ಮೇಘದೋಪಾದಿಯಲ್ಲಿ ನಮ್ಮ ಸುತ್ತಲೂ ಇರುವುದರಿಂದ ನಮಗೆ ಅಭ್ಯಂತರ ಮಾಡುವ ಎಲ್ಲಾ ಭಾರವನ್ನು, ಹತ್ತಿಕೊಳ್ಳುವ ಪಾಪವನ್ನು ನಾವು ಸಹ ತೆಗೆದಿಟ್ಟು ನಂಬಿಕೆಯನ್ನು ಹುಟ್ಟಿಸುವವನು ಪೂರೈಸುವವನೂ ಆಗಿರುವ ಯೇಸುವಿನ ಮೇಲೆ ದೃಷ್ಟಿ ಇಟ್ಟು ನಮಗೆ ನೇಮಕವಾದ ಓಟವನ್ನು ಸ್ಥಿರ ಚಿತ್ತದಿಂದ ಓಡೋಣ. ನೋಡಿದ್ರ ಈಗ ಏನ್ ಹೇಳ್ತಾರೆ, ಇವೆಲ್ಲ ನಿಮ್ ಪಕ್ಕದಲ್ಲಿ ಇರುವ ಎಲ್ಲ ಕಾರ್ಯಗಳೆಲ್ಲ ಭಾರ ಇದೆ, ಅದು ಬಿಟ್ಬಿಡ್ರಿ. ನಂಬಿಕೆದಿಂದ ಅದನ್ನ ಸ್ಟಾರ್ಟ್ ಮಾಡಿ ಮುಗಿಸಿರೋ ಈ ಕ್ರಿಸ್ತನು ಅಲ್ವರ, ಅದನ್ನ ಪ್ರಾರಂಭ ಮಾಡಿ ಮುಗಿಸಿದ್ರು ಕ್ರಿಸ್ತನು, ಅವ್ರನ್ನ ನೋಡ್ರಿ ಸಾಕು ಅಂತ ಹೇಳಿ. ಅವಾಗ ಅವ್ರನ್ನ ನೋಡುವಾಗ ಬೇರೆ ಯಾವ ಎಕ್ಸಾಂಪಲ್ ಈ ಲೋಕದಲ್ಲಿ ನಿಮಗೆ ಬೇಕಿಲ್ಲ ಸಹೋದರ ಸಹೋದರಿಯರೇ. ಈ ಲೋಕದಲ್ಲಿ ಇಸ್ರೇಲ್ ಮಕ್ಕಳು ಇದೇ ತಪ್ಪಿದ್ದು, ಆ ದಾರಿಯನ್ನು ಸಿದ್ಧ ಮಾಡಿದಿರ ಅವ್ರು ಏನ್ ಮಾಡಿದ್ರು ಅಂತ ಕೇಳಿದ್ರೆ, ಮುಂದೆ ಇನ್ನೊಂದು ದಾರಿ ಹೋಗೋದಿಕ್ಕೆ ಸಾಧ್ಯವಾಗ್ಲಿಲ್ಲ. ಏನಂತ ಕೇಳಿದ್ರೆ, ರಾಜ್ಯ ಮಾರ್ಗವನ್ನು ಎತ್ತರಿಸಬೇಕು. ಈಗ ಕ್ರಿಸ್ತನ ನೋಡ್ಬೇಕು, ಎಕ್ಸಾಂಪಲ್ ಅವರೇ. ರಾಜ್ಯ ಮಾರ್ಗವನ್ನು ಎತ್ತರಿಸಬೇಕು ಅಂತ ಕೇಳಿದ್ರೆ, ನೀನ್ ನಡೀತಾ ಮಾರ್ಗ ಈ ಲೋಕ ಪ್ರಕಾರ ನಡೀತಾ ಇದೆಯಾ? ಎಲ್ಲ ಚಿಂತನೆ ಮಾಡ್ತಾ ಇದೆಯಾ? ಈ ಲೋಕದ ಪ್ರಕಾರ ಎಲ್ಲ ಯೋಚನೆ ಮಾಡ್ತೀಯ, ಮಾತಾಡ್ತೀಯ, ಎಲ್ಲ ಮಾಡ್ತಿಯ? ಅದೇ ನಿನ್ನ ಜ್ಞಾನ, ನಿನ್ನ ಮನಸ್ಸು ಎಲ್ಲಿದೆ? ನಿನ್ನ ಮನಸ್ಸು ಎಲ್ಲಿದೆ? ಅದು ಬಹಳ ಮುಖ್ಯ. ಹಂಗಾದ್ರೆ ನಿನ್ ರಾಜ ಮಾರ್ಗವನ್ನು ಎತ್ತರಿಸಬೇಕು. ಯಾತರ ಎತ್ತರಿಸಬೇಕು ಓದನ, ಕೊಲಸ್ಯ 3ನೇ ಅಧ್ಯಾಯ 1-2. ಕೊಲಸ್ಯ 3ನೇ ಅಧ್ಯಾಯ 1ನೇ ವಾಕ್ಯ 2ನೇ ವಾಕ್ಯ. ಆದ ಕಾರಣ ನೀವು ಕ್ರಿಸ್ತನೊಂದಿಗೆ ಎಬ್ಬಿಸಲ್ಪಟ್ಟಿರುವುದರಿಂದ ಮೇಲಿರುವಗಳನ್ನು ಹುಡುಕಿರಿ. ಅಲ್ಲಿ ಕ್ರಿಸ್ತನು ದೇವರ ಬಲಗಡೆಯಲ್ಲಿ ಆಸನಾರೂಢನಾಗಿದ್ದಾನೆ. ಮೇಲಿರುವಂತವುಗಳ ಮೇಲೆ ಮನಸ್ಸಿಡಿರಿ, ಭೂ ಸಂಬಂಧವಾದವುಗಳ ಮೇಲೆ ಇಡಬೇಡಿರಿ. ನೋಡ್ರಿ, ಈಗ ನಿನ್ನ ರಾಜ್ಯ ಮಾರ್ಗ ಹೆಂಗಿರ್ಬೇಕಂತ ಕೇಳಿದ್ರೆ, ನಿನ್ನ ಮಾರ್ಗ ರಾಜ್ಯ ಮಾರ್ಗ ಭೂಮಿ ಮೇಲೆ ಅಲ್ಲ, ಮೇಲಿರುವುದ ಮೇಲೆ ನಿನ್ನ ಮನಸ್ಸು ಇರ್ಲಿ ಅಂತ ಹೇಳ್ಬಿಟ್ರು. ಇದು ಒಂದೇ, ನಿನ್ನ ಮನಸ್ಸು ಅಲ್ಲಿ ಇದು ಬಿಟ್ರೆ ಇಲ್ಲಿ ಏನು ಚಿಂತೆ ಇಲ್ಲ. ಯಾಕಂದ್ರೆ ನಿನ್ನ ಗುರಿ ಎಲ್ಲಿದೆ ಅಂತ ಕೇಳಿದ್ರೆ, ಅಲ್ಲಿ ರಾಜ್ಯ ಮಾರ್ಗದಲ್ಲಿ ಇರಬೇಕು. ನಾವು ನೋಡ್ಬೇಕಾದ್ರೆ ಕೆಲವು ಟೈಮಲ್ಲಿ ನಾವು ಟ್ರಾವೆಲ್ ಮಾಡ್ತೀವಲ್ಲ, ಟ್ರಾವೆಲ್ ಅಂದ್ರೆ ಕಾರಲ್ಲಿ ಹೋಗುವಾಗ ಒಂದು ದಾರಿ ಹೆಂಗಿರ್ತದೆ ಅಂತ ಕೇಳಿದ್ರೆ, ಒಂದು 5 ಕಿಲೋಮೀಟರ್ ಹಂಗೆ ಇಲ್ಲಿಂದ ನಾವು ನೋಡ್ಬೋದು, ಇಲ್ಲಿಂದ ನಿಂತ್ಕೊಂಡು ನೋಡ್ಬೋದು 5 ಕಿಲೋಮೀಟರ್ ರೋಡು. ಆತರ ಒಂದು ವಿಶಾಲವಾದ ಒಂದು ರೋಡ್ ನೋಡುವಾಗ ನಮ್ಗೆ ಹೆಂಗಿರ್ತದೆ ಅಂತ ಕೇಳಿದ್ರೆ, ನಾವು ಯಾವ್ದ್ರಲ್ಲಿ ಸ್ಲೋ ಆಗೋದಿಲ್ಲ, ಸ್ಪೀಡ್ ಆಗಿ ಹೋಗ್ಬಿಡ್ತೀವಿ. ಕಾರಣ ಏನ್ ಕೇಳಿದ್ರೆ, ನನ್ನ ದಾರಿ ಅಲ್ಲಿಂದ ಕಾಣ್ತಾ ಇದೆ, ಇಲ್ಲಿಂದ 5 ಕಿಲೋಮೀಟರ್ಗೆ ರೋಡ್ ಕಾಣ್ತಾ ಇದೆ. ಎಷ್ಟು ಸ್ಪೀಡ್ ಹೋಗ್ತೀನಿ ಅಂತ ಕೇಳಿದ್ರೆ ಯಾವ್ದಿಲ್ಲ, ಚಿಂತೆ ಇಲ್ಲ, ಆತರ ಓಡ್ತೀವಿ. ಆದ್ರೆ ಇಲ್ಲಿ ಅಂತ ಕುರ್ಕುರ್ಕಾಗಿ ಇದ್ರೆ ರೋಡು, ನಾವು ಓಡಕ್ ಆಗುದಿಲ್ಲ. ಕಾರಣ ಏನಂತ ಕೇಳಿದ್ರೆ, ಇಲ್ಲಿ ಹತ್ರವೇನೆ ನೋಡ್ತೀವಿ ಅಲ್ಲ. ಅದಕ್ಕೆ ಅದೇ ತರ ನಿನ್ನ ರಾಜ್ಯ ಮಾರ್ಗವನ್ನು ನೀನು ಎತ್ತರಿಸಿಬಿಟ್ರೆ ನಿನಗೆ ಏನ್ ಕಾಣುತ್ತೆ, ಹೈವೇ ತರ ನಿನಗೆ ಪರಲೋಕ ಕಾಣ್ಬಿಡ್ತದೆ. ಪರಲೋಕದಾಗ ಎಲ್ಲಾ ಕಾರ್ಯಗಳು ಕಾಣ್ಬಿಡ್ತದೆ. ಈ ಲೋಕದಲ್ಲಿ ಯಾವುದೇ ನಿನ್ನ ಸ್ಲೋ ಮಾಡಕ್ಕೆ ನೀನ್ ಏನಾಗಲ್ಲ, ಏನಾಗೋದಿಲ್ಲ, ಸ್ಲೋ ಮಾಡಕ್ ಆಗೋದೇ ಇಲ್ಲ. ನಿನ್ನ ಒಂದು ಓಟ ಹೆಂಗಿರ್ತದೆ ಅಂತ ಕೇಳಿದ್ರೆ, ಅಷ್ಟೊಂದು ಸ್ಪೀಡ್ ಆಗಿರ್ತದೆ ನೋಡ್ರಿ. ಕಾರಣ ಏನಂತ ಕೇಳಿದ್ರೆ, ನಮ್ಮ ಯೋಚನೆ ಎಲ್ಲ ಪರಲೋಕದಲ್ಲಿ ಇರಬೇಕು ಅಂತ ಹೇಳ್ಬಿಟ್ಟು ನಮ್ಮ ಫೋಕಸ್ ಅಲ್ವರ ಬಹಳ ಮುಖ್ಯ. ಸಹೋದರ ಸಹೋದರಿಯರೇ,
ಯಾಕಂದ್ರೆ ಇದು ನೋಡ್ಬೇಕಾದ್ರೆ ಈ ಒಂದು ದೊಡ್ಡ ಒಂದು ಇಸ್ರೇಲ್ ಮಕ್ಕಳಿಗೆ ಕಾನಾನ್ ದೇಶನಿಗೆ ಹೋಗ್ದಿರಾ ಇರೋದಕ್ಕೆ ಬಹಳ ಮುಖ್ಯ. ಅವ್ರನ್ನ ಎತ್ತರಿಸಿಲ್ಲ ಅಂತೆ ಅವ್ರ ಒಂದು ನೋಟ, ಆ ದಾರಿಯನ್ನು ಎತ್ತರಿಸಿಲ್ಲ. ದಾರಿ ಎತ್ತಿಸಿ ಕಾನಾನದಲ್ಲಿ ನಾನು ಕೊಡ್ತೀನಿ ಅಂತ ಹೇಳಿ ಕೂಡ ಈ ಮಕ್ಳು ಏನ್ ಮಾಡ್ಲಿಲ್ಲ, ಅದನ್ನ ನಂಬ್ದಿರಾ, ಭಯ ಪಟ್ಕೊಂಡ್ಬಿಟ್ರು, ಅಯ್ಯೋ ನಾನು ಹೋದ್ರೆ ಸತ್ತೋಗ್ಬಿಡ್ತಾನ ಅಂತ. ಆದ್ರೆ ಕ್ರಿಸ್ತನ ದೇವ್ರು ಏನ್ ಹೇಳ್ತಾರೆ ಅಂತ ಕೇಳಿದ್ರೆ, ನೀನು ಹೋಗು ನಿನಗೆ ಆ ದೇಶವನ್ನು ಕೊಡ್ತೀನಿ ಅಂತ ಹೇಳಿದ್ರು. ಆದ್ರೆ ಕೂಡ ಈ ಮಕ್ಳು ಯಾವ ತರ ಇದ್ಬಿಟ್ರು, ಅದಕ್ಕೆ ದೇವ್ರ ಅವ್ರನ್ನ ಏನ್ ಮಾಡ್ಬಿಟ್ರೆ ಅಂತ ಕೇಳಿದ್ರೆ, ಒಂದ್ ವಾಕ್ಯ ಓದನ, ಏಷ್ಯಾ 29:10. ಏಷ್ಯಾ 29:10. ಯಹೋವನು ನಿಮ್ಮ ಮೇಲೆ ಗಾಢ ನಿದ್ರೆಯನ್ನು ಬರಮಾಡಿ ಪ್ರವಾದಿಗಳೆಂಬ ಕಣ್ಣುಗಳನ್ನು ಮುಚ್ಚಿ ದಿವ್ಯ ದರ್ಶಿಗಳೆಂಬ ತಲೆಗಳಿಗೆ ಮುಸುಕು ಹಾಕಿದ್ದಾನಷ್ಟೇ. ನೋಡಿದ್ರ ಇಸ್ರೇಲ್ ಮಕ್ಕಳಿಗೆ ನಿದ್ರೆ ಮಾಡ ಬರಂಗೆ ಮಾಡ್ಬಿಟ್ರಂತೆ, ಆ ಪ್ರವಾದಿಗಳ ಕಣ್ಗಳನ್ನ ಮುಚ್ಚಿಬಿಟ್ಟಿದ್ರಂತೆ. ಆ ತರ ಅವ್ರಿಗೆ ದಾರಿ ಕಾಣ್ಲಿಲ್ಲ. ಕಾರಣ ಏನಂತ ಕೇಳಿದ್ರೆ, ಅವರು ಆ ಒಂದು ದೇವ್ರು ಕೊಟ್ಟು ಆ ವಾಗ್ದಾನವನ್ನು ಕೂಡ ಅವ್ರ ಕೇಳವು ಅವ್ರನ್ನ ಹಾದು ಕೊಟ್ಟಿರ್ಲಿಲ್ಲ ಸಹೋದರ ಸಹೋದರಿ. ಆದ್ರೆ ನಮಗೆ ದೇವ್ರು ಏನ್ ಮಾಡ್ಬಿಟ್ರೆ, ನಿನ್ನ ಕಣ್ಣು ಕಾಣದಿಂದ, ನಿನ್ನ ಕಾಲು ನೀ ಕಿವಿ ಕೇಳೋದಿಂದ ನೀನ್ ಹೇಗಿರ್ತೀರ, ಭಾಗ್ಯವಂತರು ಅಂತ ಹೇಳ್ಬಿಟ್ರು, ಧನ್ಯವರು ಧನ್ಯವರು ಅಂತ ಹೇಳ್ಬಿಟ್ರು. ನಮ್ ಈಗ ಇವಾಗ ಇವೆಲ್ಲ ಕೇಳ್ತಾ ಇದ್ದೀವಿ. ಹೇಳ್ಬಿಟ್ಟು ಏನ್ ಹೇಳ್ತಾರೆ, ಒಂದ್ ವಾಕ್ಯ ಓದನ, ಲೂಕಾ 12:32-34. ಆ ರಾಜ್ಯವನ್ನು ನಿಮಗೆ ದಯಪಾಲಿಸುವುದಕ್ಕೆ ನಿಮ್ಮ ತಂದೆಯು ಸಂತೋಷವುಳ್ಳವನಾಗಿದ್ದಾನೆ. ನಿಮಗಿರುವುದನ್ನು ಮಾರಿಬಿಟ್ಟು ದಾನ ಕೊಡಿರಿ, ಹಳೆವಾಗದಂತ ಹಮ್ಮಿಣಿಗಳನ್ನು ಮಾಡಿಕೊಂಡು ಪರಲೋಕದಲ್ಲಿ ಲಯವಾಗುವ ದ್ರವ್ಯವನ್ನು ಇಟ್ಟುಕೊಳ್ಳಿರಿ. ಅಲ್ಲಿ ಕಳ್ಳನು ಸಮೀಪಕ್ಕೆ ಬರುವುದಿಲ್ಲ, ಅದು ನುಸಿ ಹಿಡಿದು ನಾಶವಾಗುವುದಿಲ್ಲ. ನಿಮ್ಮ ಗಂಟು ಇದ್ದಲ್ಲಿಯೇ ನಿಮ್ಮ ಮನಸ್ಸು ಇರುವುದಷ್ಟೇ. ಹಿಂದೆ ಹೇಳಿದ್ರು, ನೀನು ಹೆದರಬೇಡ. ಕಾರಣ ಏನಂತ ಕೇಳಿದ್ರೆ, ಹೆದರಬೇಡ, ಆ ರಾಜ್ಯ ನಿಮಗೆ ಕೊಡಕ್ಕೆ ದೇವರು ಸಿದ್ಧವಾಗಿದ್ದಾರೆ. ಸಂತೋಷ ಪಡಿರಿ, ನಿಮ್ಮ ನಿಮ್ಮ ಗಮನ ಎಲ್ಲ ಪರಲೋಕದಲ್ಲಿ ಇರ್ಲಿ, ಇಲ್ಲಿ ಇರೋದು ಬೇಡ. ನೀನು ಇಲ್ಲಿ ನೀ ಗಂಟು ಕಟ್ಕೊಂಬೇಡ, ಇಲ್ಲಿ ಇಡಬೇಡ. ನೋಡ್ರಿ, ಇವಾಗ ಕೊರೋನಾ ಟೈಮಲ್ಲಿ ಎಷ್ಟೋ ಲಕ್ಷಾಂತರ ರೂಪಾಯಿ ಕೊಟ್ಟು ಕೂಡ ಯಾರನ್ನ ಉಳ್ಸಕ್ ಆಗ್ಲಿಲ್ಲ. ಅವಾಗ ಅವ್ರ ಮನ್ಸು ಬಂದ್ಬಿಡ್ತು, ಏನಪ್ಪಾ ಇದು, ಇಷ್ಟು ದುಡ್ಡಿದೆ, ಎಲ್ಲ ಕಟ್ಟಿದೀವಿ, ನಮ್ಮ ಹತ್ರ ಎಷ್ಟು ಒಂದು ದುಡ್ಡಿದೆ, ಅವಾಗ ಕೂಡ ನಾನು ಎಲ್ಲ ಕೋಟ್ಯಾಂತರ ರೂಪಾಯಿ ಕಟ್ಟಿದ್ದೀನಿ ಅಂತ ಹೇಳಿದ್ರು ಕೂಡ ಆ ಉಸಿರನ್ನ ಅವ್ರು ಕಾಪಾಡಕ್ ಆಗ್ಲಿಲ್ಲಲ್ವೇ. ಈಗ ಹೇಳ್ತಾರೆ ನೋಡು, ಅದೇ ಹೇಳ್ತಾರೆ, ಇದೆಲ್ಲ ಏನಿಲ್ಲ, ಈ ಎಲ್ಲ ಸೇರ್ಸಿಟ್ಟಿರೋದೆಲ್ಲ ಒಂದ್ ದಿವಸ ಎಲ್ಲ ವೇಸ್ಟ್ ಆಗ್ಬಿಡ್ತದೆ ಸಹೋದರ ಸಹೋದರಿಯರೇ. ಪರಲೋಕದಲ್ಲಿ ನಾವು ಕಟ್ಟಿರೋದೇ ಇವಾಗ ನಮಗ್ ಕಾಪಾಡ್ತಾ ಇರೋದು ಬಹಳ ಮುಖ್ಯ ಅಲ್ವರ ಸಹೋದರ ಸಹೋದರಿ. ಅದೇ ತರ ಈ ವಾಕ್ಯವನ್ನ ನೋಡೋರು ನಾವು ಅಲ್ವರ, ಈ ವಾಕ್ಯವನ್ನ ಕೇಳ್ತಾ ಇದೀವಿ ನಾವು, ಎಷ್ಟು ಧನ್ಯರಾಗಿದ್ದೀವಿ. ಈಗ ನಮ್ಮ ಕಣ್ಣನ್ನ ತೆಗೆದು ನಾವೇನ್ ಮಾಡ್ಬೇಕಂತೆ, ನೀ ಕಣ್ಣು ಒಂದ್ ವಾಕ್ಯ ಓದನಷ್ಟೇ, ಮತ್ತೆಯ 13:16 ವಾಕ್ಯ ಆಯ್ತು. ಇನ್ನ ಒಂದ್ ಎರಡ್ ಮೂರು ವಿಷಯ ಓದ್ಬಿಟ್ಟು ಮುಗಿಸೋಣ. 13:16 ವಾಕ್ಯ. ನಿಮ್ಮ ಕಣ್ಣುಗಳನ್ನು ಕಾಣುತ್ತವೆ, ನಿಮ್ಮ ಕಿವಿ ಕೇಳುತ್ತವೆ, ಆದುದರಿಂದ ನೀವು ಧನ್ಯರು. ನೋಡ್ರ, ಈಗ ನೀವು ನಿಮ್ಮ ಕಣ್ಣು ಕಾಣ್ತಾ ಇದೆ, ನಿಮ್ಮ ಕಿವಿಗಳನ್ನು ಕೇಳ್ತಾ ಇದೆ, ನೀವು ಧನ್ಯರಾಗಿದ್ದೀರಾ ಸಹೋದರ ಸಹೋದರಿ. ಎಂತ ಒಂದು ಆಶೀರ್ವಾದ, ನೀವು ಬಂದು ಯಾರಿಲ್ಲ, ನೀ ಕುರುಡರಲ್ಲ, ನೀ ಕಿವುಡ್ರಲ್ಲ, ನಿಮ್ ಕಣ್ಣು ಕಾಣ್ತಾ ಇದೆ, ನಿಮ್ ಕಿವಿಗಳು ಕೇಳ್ತಾವೆ, ನೀವು ಧನ್ಯರಾಗಿದ್ದೀರಾ ಅಂತ ಹೇಳಿ ಇವಾಗ ನೋಡ್ತಾರೆ ಸಹೋದರ ಸಹೋದರಿ. ಇವೆಲ್ಲ ಕೇಳಿ ಕೂಡ ನಾವು ಸರಿಯಾದ ರೀತಿಯಲ್ಲಿ ನಡೆದಿಲ್ಲ ಅಂದ್ರೆ ನಾವು ಹೆಂಗೆ ಆ ರಾಜ್ಯದ ಮಕ್ಕಳಾಗಿ ನಾವು ಇರ್ತೀವಿ, ನಾವ್ ಹೆಂಗೆ ಆ ಧ್ವಜವನ್ನ ಎತ್ತವರಾಗಿರ್ತೀವಿ, ನಾವ್ ಹೆಂಗೆ ಕ್ರಿಸ್ತನ ಹಿಂಬಾಲಿಸಿ ಆ ಜಯ ಕೊಳ್ಳುವರಾಗಿರ್ತೀವಿ ಅಲ್ವರ. ಇವೆಲ್ಲ ಗೊತ್ತಿದ್ದು ಕೂಡ ನೀವು ಕಣ್ಣಾಗಿದ್ ಬಿಟ್ರೆ, ಅದಕ್ಕೆ ಹೇಳ್ತಾರೆ ಇವಾಗ ಲೋಕದಲ್ಲಿ ಇರುವ ನೋಡಿ, ಲೋಕದಲ್ಲಿ ಎಷ್ಟೇ ಜನ ಇದ್ರು ಕೂಡ ಅವರು 99% ತಪ್ಪು ಮಾಡಿ ಒಂದೇ ಒಂದು ವಿಷಯ ಅವರು ಸರಿಯಾಗಿ ಮಾಡಿದ್ರೆ ದೇವರು ಅವ್ರಿಗೆ ಏನ್ ಮಾಡ್ತಾರೆ ಅಂತ ಕೇಳಿದ್ರೆ ಅವ್ರ ಮೇಲೆ ಸಂತೋಷ ಪಡ್ತಾರೆ. 99 ತಪ್ಪಾಗಿ ಮಾಡ್ಬಿಟ್ಟು ಒಂದು ವಿಷಯ ಸರಿಯಾಗಿ ಮಾಡಿದ್ರೆ ದೇವರು ಅವ್ರ ಮೇಲೆ ಸಂತೋಷ ಪಡ್ತಾರೆ. ಆದ್ರೆ ನಮಗೆ ಎಲ್ಲ ಗೊತ್ತಿದ್ದು 99 ಕೂಡ ಕರೆಕ್ಟ್ ಆಗಿ ಮಾಡ್ಬಿಟ್ಟು ಒಂದೇ ಒಂದು ತಪ್ಪು ಮಾಡಿದ್ರೆ ದೇವರು ನಮ್ಮನ್ನ ಅದಕ್ಕೆ ಏನಾಗಿದ್ದಾರೆ, ನಮ್ಮನ್ನ ಶಿಕ್ಷಿಸ್ತಾರೆ ಅಂತ ನಮಗ್ ಗೊತ್ತಾಗ್ಬೇಕು ಅಲ್ವರ. ಒಂದ್ ವಾಕ್ಯ ಓದನ, ಏಷ್ಯಾ 42:19-20. ನನ್ನ ಸೇವಕನ ಹೊರತು ಯಾರು ಕುರುಡರು? ಯಾರು ಕುರುಡರು?
ನನ್ನ ಸೇವಕನ ಹೊರತು ಬೇರೆ ಯಾರು ಕುರುಡರು? ನಾ ಎಲ್ಲ ಹೇಳಿದೀನಿ, ನನ್ನ ಸೇವಕರು ಬಿಟ್ಟು ಬೇರೆ ಯಾರು ಕುರುಡರಾಗಿರ್ತಾರೆ? ಆಮೇಲೆ ನಾನು ಕಳುಹಿಸುವ ದೂತನಂತೆ ಯಾರು ಕಿವಿಡರು? ನನ್ನ ಭಕ್ತನ ಹಾಗೆ ಯಾರು ಕುರುಡರು? ಯಹೋವನ ಸೇವಕನ ಪ್ರಕಾರ ಅಂಧಕರು ಯಾರು? ಈಗ ಏನಾದ್ಬಿಟ್ರು, ನಾನು ಕಳಿಸಿರುವ ಆ ದೂತನೇ ಬಿಟ್ರೆ ಬೇರೆ ಯಾರು ಕಿವಿಡರು? ಎಲ್ಲ ಗೊತ್ತಿದ್ದು ಕೂಡ ಕಿವಿಡರಾಗಿದ್ದಾರಲ್ಲಪ್ಪ, ಎಲ್ಲ ಗೊತ್ತಿದ್ದು ಕೂಡ ಕುರುಡರಾಗಿದ್ದಾರಲ್ಲಪ್ಪ, ಬೇರೆ ದೇವನ ಸೇವಕಿನ ಇಲ್ದ್ರೆ ಬೇರೆ ಯಾರು ಅಂಧಕರಾಗಿರ್ತಾರೆ? ಆಮೇಲೆ ಕೆಳಗಡೆ ವಾಸಿಸ್ತಾರ, ಹಂಗೆ ಓದ್ರಿ. ನೀವು ನೀನು ಬಹು ವಿಷಯಗಳನ್ನು ಕಂಡಿದ್ದರೂ ನಿನಗೆ ಗಮನವಿಲ್ಲ, ಇವನ ಕಿವಿ ತೆರೆದಿದ್ದರೂ ಕೇಳನು. ಎಲ್ಲಾ ಕಂಡಿದ್ರು ಕೂಡ ನಿನಗೆ ಏನ್ ಮಾಡಿಲ್ಲ, ಗಮನ ಕೊಡ್ತಾ ಇಲ್ಲ. ಇದೆಲ್ಲ ಇದ್ ಬಿಟ್ರೆ ಸಹೋದರ ಸಹೋದರಿಯರೇ ಈ ಕಾಲದಲ್ಲಿ ಇಲ್ಲ. ಹಿಂಗ ಈಗ ನೀವೆಲ್ಲ ಗೊತ್ತಿದ್ದು ಎಲ್ಲ ಇಷ್ಟೆಲ್ಲ ಗೊತ್ತಿದ್ದು ಎಲ್ಲ ಕೇಳಿ ಕೂಡ ನೀವು ಗಮನನೂ ಸರಿ ಕೊಟ್ಟಿಲ್ಲ ಅಂತ ಕೇಳಿದ್ರೆ ನೀವು ಯಾವ್ದಕ್ಕೆ ಒಳಗಾಗ್ತೀರಾ ಅಂತ ನೀವೇ ತೀರ್ಮಾನ ಮಾಡ್ಕೊಳ್ಳಿ ಅಲ್ವರ. ಆಮೇಲೆ ಮೂರನೇದು ನಾಲ್ಕನೇದು ಯಾವ್ದಂತ ಕೇಳಿದ್ರೆ ಇವಾಗ ಹೇಳಿದ್ರು, ದಾರಿಯನ್ನ ಸಿದ್ಧ ಮಾಡ್ರಿ, ನೀವ ರಾಜ ಮಾರ್ಗವನ್ನು ಎತ್ತಿಸಿರಿ ಅಂತ ಹೇಳಿ ನೆಕ್ಸ್ಟ್ ಏನ್ ಹೇಳ್ತಾರೆ, ಕಲ್ಲುಗಳನ್ನು ತೆಗೆದಾಕಿರಿ ಅಂತ ಹೇಳ್ಬಿಟ್ರು. ನೋಡಿ ನೆಕ್ಸ್ಟ್ ಸ್ಟೆಪ್ ಬಂದ್ಬಿಟ್ರು. ಏನಪ್ಪ ಇದೆಲ್ಲ ನೋಡ್ತೀಯಲ್ಲ, ನೀನ್ ಕಲ್ಲುಗಳೆಲ್ಲ ತೆಗೆದಾಕ್ಬೇಕು. ಏನಪ್ಪ ಕಲ್ಲು? ಕಲ್ಲಂತ ಹೇಳುವಾಗ ನಮ್ಮಲ್ಲಿ ಇರುವ ಕೆಟ್ಟ ಗುಣಗಳು ಆ ಒಂದು ತಡೆಕಲ್ಲಾಗಿ ಆ ಹೋಗೋದಿಕ್ಕೆ ರಾಜ್ಯಕ್ಕೆ ಹೋಗೋದಿಕ್ಕೆ ಅದು ತುಂಬಾ ಒಂದು ತಡೆಯಾಗಿರ್ತದೆ ಅಂತೆ ಈ ಕಲ್ಲುಗಳು. ಈ ಕಲ್ಲುಗಳೆಲ್ಲ ತೆಗೆದಾಕ್ಬೇಕು ಅಲ್ವರ. ಈ ಇಸ್ರಾಯೇಲ್ ಮಕ್ಕಳು ಅಲ್ಲಿ ಅವ್ರಿಗೆ ಆ ಒಂದು ರಾಜ್ಯಕ್ಕೆ ಹೋಗ್ದಿರ ಇರೋದಿಕ್ಕೆ ಮುಖ್ಯವಾಗಿ ಕಾರಣ ಏನಂತ ಕೇಳಿದ್ರೆ ನೋಡಿ, ಒಂದು ವಾಕ್ಯ ಓದನ, ಎಬ್ರಿಯ 4:6 ವಾಕ್ಯ. ಅವರು ಇವರು ನನ್ನ ವಿಶ್ರಾಂತಿಯಲ್ಲಿ ಸೇರುವುದೇ ಇಲ್ಲವೆಂದು ಹೇಳಿದ್ದಾನೆ. ಹೀಗಿರಲಾಗಿ ಆ ವಿಶ್ರಾಂತಿಯಲ್ಲಿ ಕೆಲವರು ಸೇರಬೇಕೆಂಬುವ ಮಾತು ಇನ್ನೂ ಇರುವುದರಿಂದಲೂ ಮೊದಲು ಶುಭ ವರ್ತಮಾನವನ್ನು ಕೇಳಿದವರು ಅವಿಧೇಯರಾದ ಕಾರಣ ಅದರಲ್ಲಿ ಸೇರದೆ ಹೋದದ್ದರಿಂದಲೂ ಬಹುಕಾಲ ಹೋದ ನಂತರ ಆತನು ದಾವೀದನ ಬಾಯಿಂದ ಮಾತಾಡಿ ಈ ಹೊತ್ತೇ ಎಂದು ಒಂದಾನೊಂದು ದಿವಸವನ್ನು ಗೊತ್ತು ಮಾಡುತ್ತಾನೆ. ಹೇಗೆಂದರೆ ಈ ಸಾಕು ಸಾಕು ಸಿಸ್ಟರ್, ನೀವು ನೋಡ್ಬೇಕಾದ್ರೆ ನೋಡಿ ಏನ್ ಹೇಳ್ತಾರೆ. ಇವಾಗ ಅವ್ರಿಗೆ ಫಸ್ಟೇ ಸುವಾರ್ತೆಗಳನ್ನು ಕೊಟ್ಟಿದ್ವಿ ಕೂಡ ಅವ್ರು ಏನು ವಿಧೇಯತರ ಆಗಿ ಏನಾಗ್ಲಿಲ್ಲ, ಅವ್ರು ಕೇಳಿಲ್ಲ, ಅದನ್ನ ಹೋಗ್ಲಿಲ್ಲ ಅಂತ ಹೇಳ್ಬಿಟ್ರು. ಅದಕ್ಕೆ ಮೊದಲು ಯಾರು ಸಭೆಯವರು ಅವ್ರಿಗೆ ಇಸ್ರಾಯೇಲ್ ಮಕ್ಕಳು ಅವ್ರಿಗೆ ಒಂದು ದೊಡ್ಡ ಕಲ್ಲುಗಳು ಇತ್ತು. ಆ ಕಲ್ಲುಗಳು ಯಾವುದು? ನಮ್ಮಲ್ಲಿ ಕೂಡ ಇದೆ ಸಹೋದರ ಸಹೋದರಿಯರೇ. ದೇವ್ರು ಏನ್ ಹೇಳಿದ್ರು, ಇಸ್ರಾಯೇಲ್ ಮಕ್ಕಳನ್ನ ಕರೆದು ಹೇಳಿದ್ರು, ನನ್ನ ವಾಕ್ಯದ ಪ್ರಕಾರ ನಡೀತೀರಾ? ನೀವ್ ನಡೆಯಂಗಿದ್ರೆ ನೀವೇ ನಮ್ಮ ಯಾರು ಅಂತ ಕೇಳಿದ್ರೆ ಯಾಜಕನಾಗಿರ್ತೀಯಾ, ಆ ಪರಿಶುದ್ಧ ಜಾತಿಯಾಗಿ ನೀನೇ ಇರ್ತೀಯಾ ಅಂತ ಹೇಳಿ ಅವ್ರಿಗೆ ವಾಗ್ದಾನ ಕೊಟ್ಟಿದ್ರು. ಆದ್ರೆ ಈ ಮಕ್ಳು ಕೇಳಿದ್ರ? ಇಲ್ಲ. ಈ ಮಕ್ಳು ಏನ್ ಮಾಡಿದ್ರು ಗೊತ್ತಾ? ಕೇಳಲೇ ಇಲ್ಲ. ದೇವ್ರು ಏನ್ ಮಾಡ್ಬಿಟ್ರು, ಇವ್ರಿಗೆ ಒಂದ್ ಹೆಸರೇ ಕೊಟ್ರು, ನಾನು ಎಷ್ಟೇ ಹೇಳಿದ್ರು ಕೂಡ ಕೇಳಲ್ಲ. ಆದ್ರೆ ನೀವು ಇವಾಗ ಕರಲ್ಪಟ್ಟಿದ್ದೀರಾ ಇಲ್ಲಿಗೆ. ನಾವು ದೇವ್ರ ವಾಕ್ಯ ಏನ್ ಹೇಳ್ತೋ ಅದನ್ನ ಕೇಳಕ್ಕೆ ನಾವೆಲ್ಲ ಬಂದಿದ್ದೀವಿ. ಸೊ ಇಸ್ರಾಯೇಲ್ ಮಕ್ಕಳು ಕೇಳಲಿಲ್ಲ. ಅವರ ಒಂದು ತಡೆಕಲ್ಲುಗಳು ಯಾವ್ದೆಲ್ಲ ಇತ್ತಂತ ಕೇಳಿದ್ರೆ ಒಂದು ವಾಕ್ಯ ಓದೋಣ ಸಿಸ್ಟರ್. ಎಕ್ಸೋಡಸ್ ವಿಮೋಚನಕಾಂಡ 32:9 ವಾಕ್ಯ. ಇದಲ್ಲದೆ ಯೆಹೋವನು ಮೋಶೆಗೆ, ಈ ಜನರ ಸ್ವಭಾವವನ್ನು ನಾನು ನೋಡಿದ್ದೇನೆ, ಇವರು ನನ್ನ ಆಜ್ಞೆಗೆ ಬೊಗ್ಗದವರಾಗಿದ್ದಾರೆ. ಸಾಕು, ಬೊಗ್ಗದವರಾಗಿದ್ದಾರೆ ಅಂತ ಹೇಳ್ತಾರೆ. ನಾವು ಕೂಡ ಏನ್ ಹೇಳ್ತೀವಿ ಅಂತ ಕೇಳಿದ್ರೆ, ಕೆಲವು ಟೈಮಲ್ಲಿ ನಿನ್ಗೆ ಒಂದ್ ದೊಡ್ಡ ಕಲ್ಲಿದೆ, ಆ ಕಲ್ಲು ಎತ್ತ ಹಾಕ್ಬೇಕು. ಏನಿ ಕಲ್ಲು? ಬೊಗ್ಗದಿಲ್ಲ, ನಾವು ಬಗ್ಗದಿಲ್ಲ. ಅದಕ್ಕೆ ದೇವ್ರ ವಾಕ್ಯ, ದೇವ್ರ ಒಂದು ಕಾರ್ಯ ನಮಗ ಒಂದು ವಾಕ್ಯ ಹೇಳುತ್ತೆ ಅಂತ ಕೇಳಿದ್ರೆ ಅದಕ್ಕೆ ಬಗ್ಬೇಕು. ಅದು ಏನೇ ಆಗ್ಲಿ ಬಗ್ಬೇಕು ಅಂತ ಹೇಳ್ತಾರೆ. ಬೊಗ್ಗದವರಾಗಿದ್ರು, ಇದರಿಂದ ಈ ಕಾರಣದಿಂದ ಅವ್ರು ಏನಾಗ್ಲಿಲ್ಲ, ಅವ್ರು ಹೋಗ್ಲಿಲ್ಲ. ಇನ್ನೊಂದು ವಾಕ್ಯ ಕೂಡ ಓದೋಣ, ಧರ್ಮ ಉಪದೇಶ ಕಂಡ 9:6 ವಾಕ್ಯ. ನಿಮ್ಮ ದೇವರಾದ ಯೆಹೋವನು ಆ ಉತ್ತಮ ದೇಶವನ್ನು ನಿಮಗೆ ಸ್ವದೇಶವಾಗಿ ಕೊಡುವುದು ನಿಮ್ಮ ಪುಣ್ಯ ಫಲವಲ್ಲವೆಂದು ಚೆನ್ನಾಗಿ ತಿಳಿದುಕೊಳ್ಳಿರಿ. ನೀವು ಆತನ ಆಜ್ಞೆಗೆ ಮಣಿಯದ ಜನರೇ ಆಗಿದ್ದೀರಿ. ಆತನ ಏನ್ ಮಾಡೋ, ಮಣಿಯದ ಜನರೇ ಆಗ್ಬಿಟ್ರಿ ಅಂತ ಹೇಳ್ಬಿಟ್ರು. ದೇವ್ರು ಕೊಡುವ ದೇಶಕ್ಕೆ ನೀನ್ ಕೊಡ್ತೀನಿ ಅಂತ ಹೇಳಿ ಕೂಡ ಮಣಿಯ ಎಂತ ಜನರಾಗಿದ್ರಿ ಅಂತ ಹೇಳ್ತಾರೆ ಸಹೋದರ ಸಹೋದರಿ. ಈ ಕಲ್ಲು ನಮ್ಮಲ್ಲಿ ಇದೆಯಾ? ತೆಗೆದಾಕ್ರಿ ಮೊದಲು, ಬಹಳ ಮುಖ್ಯ. ಈ ತೆಗೆದಾಕ್ಬೇಕು. ಈ ಕಲ್ಲುಗಳೆಲ್ಲ ನಮ್ಮಲ್ಲಿ ಇದ್ ಬಿಟ್ರೆ ನಾವೇನ್ ಮಾಡಕ್ಕಾಗಲ್ಲ, ಆ ಒಂದು ಧ್ವಜನ ದೇಶವನ್ನು ಸೇರಕ್ ಆಗೋದಿಲ್ಲ, ಸಾಧ್ಯವಾಗೋದಿಲ್ಲ. ಇನ್ನೊಂದು ವಾಕ್ಯ ಕೂಡ ಓದನ, 2 ಪೂರ್ವಕಾಲ ಅಂತದ 2:30 8 ವಾಕ್ಯ.
ಈಗ ನಿಮ್ಮ ಪಿತೃಗಳಂತೆ ಆಜ್ಞೆಗೆ ಮಣಿಯದವರಾಗಿರಬೇಡಿರಿ, ಯಹೋವನಿಗೆ ಅಧೀನರಾಗಿರ್ರಿ. ನಿಮ್ಮ ದೇವರಾದ ಯಹೋವನು ಸದಾ ಕಾಲಕ್ಕೂ ಪ್ರತಿಷ್ಠಿಸಿಕೊಂಡ ಪವಿತ್ರಾಲಯಕ್ಕೆ ಬಂದು ಆತನನ್ನು ಸೇವಿಸಿರಿ. ಆಗ ನಿಮ್ಮ ಮೇಲಿರುವ ಆತನ ಉಗ್ರ ಕೋಪವು ತೊಲಗಿ ಹೋಗುವುದು. ನೋಡಿದ್ರ ಹೇಳಿದ್ರು, ಈ ಒಂದು ವೇಳೆ ಆತರ ಇದ್ರೆ ನೀವು ತಿರುಗ್ರಿ ದೇವರ ಕಡೆ. ಒಂದು ವೇಳೆ ಆತರ ಮಾಡಿದ್ರೆ ದೇವರು ನಿಮ್ಮ ಉಗ್ರ ಕೋಪವನ್ನು ನೀವು ಏನ್ ಮಾಡ್ತಾರಂತೆ, ತೊಳೆದುಕೊಳ್ಳುವಾಗದು ಅಂತ ಹೇಳ್ತಾರೆ. ಸೋದರ, ನಮಗೆ ಕೊಟ್ಟಿರುವ ಈ ಕಲ್ಲುಗಳು ಅಲ್ವಾ, ಎರಡನೇ ಕಲ್ಲು ಅವರಲ್ಲಿ ಇದ್ದ ಒಂದು ದೊಡ್ಡ ಕಲ್ಲು ಯಾವುದು ನೋಡ್ಬೇಕಾದ್ರೆ ಸೋದರ ಸೋದರರೇ, ಇದಕ್ಕೆ ಎಕ್ಸ್ಪ್ಲನೇಷನ್ಸ್ ಬೇಡ. ನಾವು ಒಂದೊಂದು ಕ್ಯಾರೆಕ್ಟರ್ ಕೂಡ ಒಂದು ಓದನಷ್ಟೇ. ರೋಮ ಬರಿಯಕ್ ಬರ್ತಿರುವ ರೋಮ ಬರಿಯರಿಗೆ 16ನೇ ಅಧ್ಯಾಯ 3-4. ಕ್ರಿಸ್ತ ಯೇಸುವಿನ ಸೇವೆಯಲ್ಲಿ ನನ್ನ ಜೊತೆಗೆಲಸನಾದ ಪಿಸ್ಕಳಿಗೂ ಅಕ್ವಿಲಳಿಗೂ ನನ್ನ ವಂದನೆಗಳನ್ನು ಹೇಳಿರಿ. ಅವರು ನನ್ನ ಪ್ರಾಣದ ಸಂರಕ್ಷಣೆಗಾಗಿ ತಮ್ಮ ಪ್ರಾಣಗಳನ್ನು ಅಪಾಯಕ್ಕೆ ಗುರಿ ಮಾಡಿದರು. ನಾನು ಮಾತ್ರವೇ ಅಲ್ಲ, ಅನ್ಯ ಜನರ ಸಭೆಗಳವರೆಲ್ಲರೂ ಅವರ ಉಪಕಾರವನ್ನು ಸ್ಮರಿಸುತ್ತಾರೆ. ತನ್ನ ಪ್ರಾಣವನ್ನು ಕೊಡಕ್ ಮುಂದೆ ಬಂದಿದ್ರಂತೆ ಅಂತ ಅಖಿಲ ಪ್ರಿಸ್ಕಿಲ ಅವರುಗಳು ಅಲ್ವರ. ಆದ್ರೆ ಇಲ್ಲಿ ನೋಡ್ಬೇಕಾದ್ರೆ ಅವರು ಹಾದು ಯಾವ ತರ ಇದೆ ಅಂತ ಕೇಳಿದ್ರೆ ಬಗ್ಗದವರಾಗಿದ್ರು. ನೀವು ಇವರು ಎಂತ ಕಾಂದಕ್ಕೆ ಗುಣಲಕ್ಷಣ ಇದ್ರಂತ ಕೇಳಿದ್ರೆ ತನ್ನ ಪ್ರಾಣವೂ ಕೊಡಕ್ ಬಂದಿದ್ರು ಅಂತ ಕೇಳಿದ್ರು. ಅಲ್ವರ ಸೋದರ ಸೋದರಿ, ಈ ಕಲ್ಲು ಮೊದಲನೇ ಕಲ್ಲು ಎರಡನೇ ಕಲ್ಲು ಯಾವ್ದಂತ ಕೇಳಿದ್ರೆ ಗುಣಗುಂಟದು ಅಲ್ವರ. ಈ ನೋಡ್ರಿ ಅದನ್ನ ಅರಣ್ಯಕಂಡ 14ನೇ ಅಧ್ಯಾಯ 2ನೇ ವಾಕ್ಯ ಹೋದ್ರೆ ಇನ್ನೂ 2-3 ವಾಕ್ಯ ಇದೆ, ಮುಗಿಸೋಣ. ಅರಣ್ಯಕಂಡ 14:2. ಇಸ್ರಾಯೇಲ್ಯರು ಮೋಶೆ ಆರೋನರಿಗೆ ವಿರೋಧವಾಗಿ ಗುಣಗುಟ್ಟಿ ನಾವು ಐಗುಪ್ತ ದೇಶದಲ್ಲಿಯೇ ಸತ್ತಿದ್ದರೆ ಎಷ್ಟೋ ಮೇಲಾಗಿತ್ತು. ನೋಡಿದ್ರ ಈ ಗುಣಗುಂಟದು ಯಾವ್ದು ನೋಡಿದ್ರೆ ಗುಣಗುಂಟ, ಇದು ಒಂದು ತಡೆಕಲ್ಲಂತೆ ನಮಗೆ. ಯಾವಾಗ ನೋಡಿದ್ರೆ ಏನಕ್ಕೆ ನೋಡ್ರಿ ಗುಣಗುಂಟ ಗುಣಗುಂಟ ಯಾವ್ದು ಹೇಳಿದ್ರೆ ಕೂಡ ಸರಿಯಾಗಿ ಮಾಡಲ್ಲ. ಈ ಗುಣಗುಂಟು ನಿನಗೆ ಗೊತ್ತಾಗಲ್ಲ, ಕೊನೆಗೆ ಅದನ್ನ ನಿನ್ನ ಲೋಗೆ ಸೇರಿಸೋದಿಲ್ಲ, ಆ ಒಂದು ಕಲ್ಲನ್ನ ತೆಗೆದಾಕ್ಬಿಟ್ಟು ಅಂತ ಹೇಳ್ಬಿಟ್ಟು ಸಹೋದರ ಸಹೋದರಿಯರೇ, ನಮ್ಮಲ್ಲಿ ಅವು ಇದ್ರೆ ದಯವಿಟ್ಟು ಇವೆಲ್ಲ ಬಂದು ಏನ್ ಮಾಡ್ರಿ ಇದೆಲ್ಲ ಎತ್ತಕ್ರಿ ಅಂತ ಹೇಳಿದ್ರು ನೋಡ್ತೀವಿ. ಮೂರನೇದ್ ನೋಡ್ಬೇಕಾದ್ರೆ ಇನ್ನೊಂದು ಕಲ್ಲು, ಯಾವ್ದು ಕಲ್ಲು ಅಂತ ಕೇಳಿದ್ರೆ ಈ ಲೋಕ ಜನದಲ್ಲಿ ಹೋಗಿ ಏನ್ ಮಾಡ್ತಾರೆ ಅಂತ ಕೇಳಿ ಸಂಭಾಷಣೆ ಇಟ್ಕೊಳ್ಳೋದು ಅಲ್ವರ. ಇದು ಮಕ್ಕಳು ಅವ್ರು ಮಾಡಿರೋದು ಒಂದು ತಪ್ಪಿಗೆ ದೇವರು ಅವರಿಗೆ ಬಹಳ ಒಂದು ದೊಡ್ಡ ಶಿಕ್ಷೆ ಕೊಟ್ರು. ಇದು ಒಂದು ತಡೆಕಲ್ಲಾಗಿತ್ತು, ಅವ್ರು ಹೋಗಕ್ಕಾಗ್ಲಿಲ್ಲ. ಓದನ ಧರ್ಮ ಉಪದೇಶ ಕಂಡ 7ನೇ ಅಧ್ಯಾಯ 1ನೇ ವಾಕ್ಯ. ಮೋಶೆ ದೇವದರ್ಶನ ಗುಡಾರವನ್ನು ಎತ್ತಿ ನಿಲ್ಲಿಸಿ ಅದನ್ನು ಅದರ ಸಾಮಾನುಗಳನ್ನು ಯಜ್ಞವೇದಿಯನ್ನು 7ನೇ ಅಧ್ಯಾಯ 1ನೇ ವಾಕ್ಯ. ಧರ್ಮ ಉಪದೇಶ ಕಂಡ 7ನೇ ಅಧ್ಯಾಯ 1ನೇ ವಾಕ್ಯ. 1, 2, 3 ಮಾಡಿಕೊಳ್ಳುವುದಕ್ಕೆ ಹೋಗುವ ದೇಶದಲ್ಲಿ ನಿಮ್ಮ ದೇವರಾದ ಯೆಹೋವನು ನಿಮ್ಮನ್ನು ಸೇರಿಸಿ ಸಂಖ್ಯೆಯಲ್ಲಿಯೂ ಬಲದಲ್ಲಿಯೂ ನಿಮಗೆ ಮೀರುವ ಇತ್ತಿಯರು, ಗಿರ್ಗಾಷಿಯರು, ಕಾನಾನ್ಯರು, ಪೆರಿಚಿಯರು, ಇಬಿಯರು, ಯೆಬೂಸಿಯರು ಎಂಬ 7 ಜನಾಂಗಗಳನ್ನು ನಿಮ್ಮ ಎದುರಿನಿಂದ ಹೊರಡಿಸುವವನಾಗಿ ಅವರನ್ನು ನಿಮ್ಮಿಂದ ಪರಾಜಯಪಡಿಸುವಾಗ ನೀವು ಅವರನ್ನು ವಿಶೇಷವಾಗಿ ಸಂಹರಿಸಬೇಕು. ಅವರ ಸಂಗಡ ಒಡಂಬಡಿಕೆ ಮಾಡಿಕೊಳ್ಳಬಾರದು, ಅವರನ್ನು ಕನಿಕರಿಸಬಾರದು, ಅವರೊಡನೆ ಜೀವಿತನ ಮಾಡಬಾರದು. ಸಾಕು ಸಹೋದರಿ, ಹಂಗ ಹೇಳುವಾಗ ಅವ್ರಿಗೆ ಇನ್ನೊಂದು ತಡೆಕಾಲ ಏನಾಗಿತ್ತು ಅಂತ ಕೇಳಿದ್ರೆ, ಯಾರು ದೀಕ್ಷ ನಾವು ಕೂಡ ಏನ್ ಮಾಡ್ತೀವಿ ಕಾನ್ಸಿಕ್ರೇಷನ್ ಅಂತ ಹೇಳಿ ದೀಕ್ಷ ಸ್ನಾನ ತಗೊಂಡು ಒಡಂಬಡಿಕೆಯನ್ನ ಮಾಡ್ಕೊಂಡು ಆದ್ರೆ ಕೂಡ ಲೋಕದಲ್ಲಿ ಸಂಬಂಧಿಸಿದ ಇಟ್ಕೊಂಡು ಅದೆಲ್ಲ ಮಾಡೋದ್ರಿಂದ ಏನಾಗುತ್ತೆ ಅಂತ ಕೇಳಿದ್ರೆ, ಸಹೋದರ ಸಹೋದರಿ ನಮ್ ಮದ್ವೆ ಆಗಿಲ್ಲ. ಕೆಲವರು ಹೇಳ್ತಾರೆ ಅಯ್ಯೋ ನನಗೆ ಮದ್ವೆ ಆಗಲ್ಲಪ್ಪ, ಯಾಕೆ ಅಂತ ಕೇಳಿದ್ರೆ ದೇವ್ರು ನಿನ್ನ ಕರೆದ ಯಾವ ತರ ಕರೆದಿದ್ದಾರೋ ಅದನ್ನ ಹಂಗೆ ನಿಂತ್ಕೊಬೇಕು. ನೀವು ಯಾವ್ದಕ್ಕಾಗ ಕರೆಯಲ್ಪಟ್ಟಿದ್ದೀರಾ ಅದನ್ನ ನಾವು ನೋಡ್ಬೇಕು. ನಮ್ ಮದ್ವೆ ಆದ್ರೆ ನೀವು ರಾಜ್ಯಕ್ಕೆ ಹೋಗ್ಬಿಡ್ತೀಯಾ? ಇಲ್ಲ. ಆದ್ರೆ ನಮ್ಗೆ ಮನೆ ಕಟ್ಟಿಲ್ಲಪ್ಪ, ನನಗೆ ಇದಿಲ್ಲ ಅದಿಲ್ಲ ಅಂತ ಹೇಳಿ ಆ ಗುಣಗುಂಟದ ಇಲ್ದಿರ ನೀನು ಹೋಗಿ ಆ ಕಾರಣಕ್ಕಾಗಿ ಬೇರೆ ಜನತ್ರ ಸಂಬಂಧ ಇಟ್ಟುಕೊಂಬೇಡ. ನಾವೇನ್ ಮಾಡ್ತಿದ್ವಿ ಎಲ್ಲ ಗೊತ್ತಿದ್ದು ಕೂಡ ಸತ್ಯ ಗೊತ್ತಾದ್ಮೇಲೆ ಮದ್ವೆ ಅಂತ ಬರುವಾಗ ನಾವೇನ್ ಮಾಡ್ಬಿಡ್ತೀವಿ ಅಂತ ಸಹೋದರ ಸಹೋದರರೇ, ಎಲ್ಲಾದ್ರೂ ಒಂದು ಮದುವೆ ಮಾಡ್ಕೊಂತೀವಿ. ಯಾವ್ದೋ ಒಂದು ದಿನಾನ್ವೇಷನ್ ಇದು ಹಿಂದೂ ಆಗ ಕೂಡ ಇರ್ಲಿ ಬೇಡ, ಪರವಾಗಿಲ್ಲ ಮದುವೆ ಆಗ್ಬೇಕು ಹೊಟ್ಟೆ ಮೊದಲು ಅಂತ ಹೇಳಿ ಹೋಗುವಾಗ ಆ ದೇವರು ಇಲ್ಲ, ಅವ್ರಿಗೆ ಇಸ್ರೇಲ್ ಮಕ್ಕಳಿಗೆ ಒಂದು ದೊಡ್ಡ ತಡೆಕಲ್ಲಾಗಿತ್ತು.
ಅವ್ರ ರಾಜ್ಯಕ್ಕೆ ಸೇರಿದ್ರೆ ಎಷ್ಟೋ ಜನರು ಇನ್ನ ತನಕ ನಾವು ಕಣ್ಣಾರ ನೋಡಿ ಎಷ್ಟೋ ಜನರು ಕಾನ್ಸಿಗ್ರೇಟ್ ಮಾಡ್ಬಿಟ್ಟು ಅವ್ರಿಗೆ ಮದುವೆ ಆಗಿಲ್ಲ ಅಂತ ಬೇರೆ ಬೇರೆ ಹಿಂದೂ ಮಕ್ಕಳನ್ನ ಅವ್ರು ಏನ್ ಮಾಡಿದ್ದಾರೆ ಅಂತ ಕೇಳಿದ್ರೆ ಅವ್ರು ಮದುವೆ ಮಾಡಿಸಿ ಆ ಒಂದು ಕಾನ್ಸಿಗ್ರೇಷನ್ ಒಡಂಬಡಿಕೆನ ಒಡೆದೋಗಿದ್ದಾರೆ. ಇನ್ನು ಮುಂದೆ ಅವ್ರಿಲ್ಲ. ಕಾರಣ ಒಂದೇ ಒಂದು, ಮದುವೆಯನ್ನ ಮುಂದೆ ಇಟ್ಟು ಅವ್ರ ರಾಜ್ಯವನ್ನ ಕಳ್ಕೊಂಡಿದ್ರು ಅಂತ ನೋಡ್ತೀವಿ. ಅಂತ ಒಂದು ಗುಣ ನಮ್ಮಲ್ಲಿ ಇರಬಾರ್ದು ಅಲ್ವರ. ಅದು ಕೂಡ ನಾವು ಏನ್ ಹೇಳ್ತಾರೆ, ಎಬ್ರಿಯ 6:4-6 ಕ್ವಿಕ್ ಸಿಸ್ಟರ್, ಎಬ್ರಿಯ 6:4-6 ಒಂದು ಸಾರಿ ಜ್ಞಾನ ಪ್ರಕಾಶದಲ್ಲಿ ಸೇರಿ ಪರಲೋಕದಿಂದ ದಾನದ ಅನುಭವವನ್ನು ಹೊಂದಿ ಪವಿತ್ರಾತ್ಮ ವರದಲ್ಲಿ ಪಾರುಗಾರರಾಗಿ ದೇವರ ವಾಕ್ಯದ ಶ್ರೇಷ್ಠತೆಯನ್ನು ಮುಂದಿನ ಯುಗದ ಮಹತ್ವವನ್ನು ಅನುಭವಿಸಿದವರು ಭ್ರಷ್ಟರಾದರೆ ಅವರಲ್ಲಿ ತಿರುಗಿ ಮಾನಸಾಂತರವನ್ನು ಹುಟ್ಟಿಸುವುದು ಅಸಾಧ್ಯ. ಸಾಕು ನೋಡ್ಬೇಕಾದ್ರೆ ನೋಡಿ, ಒಂದ್ ಸಾರಿ ಪ್ರಕಾಶ ಆಗ್ಬಿಟ್ಟು ಮತ್ತೆ ಇವು ಕಾರ್ಯ ಎಲ್ಲ ಮಾಡಿದ್ರೆ ಅವನ ಹುಟ್ಟಿಸುವುದು ಬಹಳ ಕಷ್ಟ. ಸಹೋದರ ಸಹೋದರಿಯರೇ, ಇದೆಲ್ಲ ಮನಸ್ಸಲ್ಲಿ ಇಟ್ಟುಕೊಬೇಕು. ಕೊನೆಗೆ ನಾವು ನೋಡ್ಬೇಕಾದ್ರೆ ಬಹಳ ಒಂದು ವಿಷಯ ಯಾವ್ದಂತ ಕೇಳಿದ್ರೆ, ನಮ್ಮಲ್ಲಿ ಇದ್ದ ಯಾರು ರಾಜ್ಯಗಳು ರಾಜಗಳು ಏನ್ ಹೇಳ್ತಾರೆ ಅಂತ ಕೇಳಿದ್ರೆ, ಆ ಇಸ್ರೇಲ್ ಮಕ್ಕಳ ಒಂದು ಕಡೆ ಇವ್ರು ತಪ್ಪು ಮಾಡಿದ್ರು ಕೂಡ ಇನ್ನೊಂದು ಕಡೆ ರಾಜಗಳು ತಪ್ಪು ಮಾಡ್ತಿದ್ರಂತೆ. ಆ ರಾಜ್ಯಗಳು ತಪ್ಪು ಮಾಡೋದ್ರಿಂದ ಈ ಮಕ್ಕಳೆಲ್ಲ ಏನಾಗಿತ್ತು ಅಂತ ಕೇಳಿದ್ರೆ, ಇವರೆಲ್ಲ ತಪ್ಪು ಮಾಡಕ್ ಶುರು ಮಾಡ್ಬಿಟ್ರು. ಅದೇ ತರ ನಾವು ಕೂಡ ಒಂದು ಲೀಡರ್ ಆಗಿರುವಾಗ, ಅಲ್ಲ ಒಂದು ಹಿರಿಯರಾಗಿರುವಾಗ, ಅಥವಾ ಯಾವ್ದೋ ಒಂದು ಕಾರ್ಯದಲ್ಲಿ ಇರುವಾಗ ನಾವು ಬೇರೆಯವರನ್ನ ಸರಿಯಾದ ದಾರಿಯಲ್ಲಿ ನಡೆಸಿದ್ರೆ, ಬೇರೆ ದಾರಿಯಲ್ಲಿ ನಡೆಸಿಬಿಟ್ಟಿದ್ರೆ ದೇವ್ರು ಏನ್ ಮಾಡ್ತಾರೆ ಅಂತ ಕೇಳಿದ್ರೆ, ನಿಮ್ಮಿಂದ ಅವ್ರ ಪರಲೋಕಕ್ಕೆ ಹೋಗ್ದಿರಾ ಇರುವ ಒಂದು ಕಾರಣ ಕೂಡ ಬಂದ್ಬಿಡ್ತದೆ. ಇದು ಒಂದು ಎಕ್ಸಾಂಪಲ್, ದೊಡ್ಡ ಎಕ್ಸಾಂಪಲ್ ಕೂಡ ಕೊಟ್ಟಿದ್ರು. ಯಾರಂತ ಕೇಳಿದ್ರೆ, ಸೌಲು, ದಾವಿದು, ಸಾಲಮೋನ್ ಅಲ್ವರಾ. ಸೌಲ್ಗೆ ಏನಾಗಿತ್ತು, ಅವನಿಗೆ ಎಮ್ಮೆ ಅಂತ ಹೇಳ್ತಾರೆ, ಎಮ್ ಸಣ್ಣಲ್ಲಿ. ಅದು ಒಂದು ವಾಕ್ಯ, ಒಂದೇ ವಾಕ್ಯದಲ್ಲಿ ಇವ್ ಮೂರ್ ಜನ ಬಂದ್ಬಿಡ್ತಾರೆ. 1 ಯೋಹಾನ 2:16 1 ಯೋಹಾನ 2:16 ಶರೀರದಾಶೆ, ಕಣ್ಣಿನಾಶೆ, ಬದುಕ ಬಾಳಿನ ಡಂಬ, ಈ ಮೊದಲಾದವುಗಳೆಲ್ಲವೂ ತಂದೆಯಿಂದ ಹುಟ್ಟದೆ ಲೋಕದಿಂದ ಹುಟ್ಟಿದವಳಾಗಿವೆ. ಲೋಕವು ಅದರ ಆಶೆಯು ಗತಿಸಿ ಹೋಗುತ್ತವೆ, ಆದರೆ ದೇವರ ಚಿತ್ತವನ್ನು ನೆರವೇರಿಸುವನು ಎಂದಿಗೂ ಎಂದೆಂದಿಗೂ ಇರುವನು. ನೋಡ್ರ, ಲೋಕವಲ್ಲಿ ಇರುವ ಶರೀರ ದೇಶ ಕಣಿಶ ಅಂತ ಹೇಳುವಾಗ, ಅವ್ ನೋಡ್ಬೇಕಾದ್ರೆ ಕಣ್ಣಿನ ಆಸೆ ಅಲ್ವರ. ದೇವರ ಇಲ್ಲ ಬದುಕು ಬಾಲಿನ ಡಂಬ ಅಂತ ಹೇಳುವಾಗ ಯಾರು, ಸಾಲಮೋನ್ ಇವರೆಲ್ಲ ನೋಡ್ಬೇಕಾದ ಸಹೋದರ ಸಹೋದರಿ. ಇಂತ ಮಾಡಿ ಅವ್ರ ಮುಖಾಂತರ ಅನೇಕರು ಬೇರೆ ದಾರಿಯಲ್ಲೂ ಹೋಗ್ಬಿಟ್ಟಿದ್ರು, ಬೇರೆ ಬೇರೆ ರಾಜ್ಯಗಳ ಮುಖಾಂತರ. ಅದೇ ತರ ನಾವು ಕೂಡ ಒಂದು ತಡೆಕಲಾಗಿ ಇರಬಾರ್ದು. ಕೊನೆಗೆ ನಾವು ಓದೋದು ಯಾವ್ದಂತ ಕೇಳಿದ್ರೆ, ಅಧ್ವಜ ಏನಂತ ಕೇಳಿದ್ರೆ, ಇದೆಲ್ಲ ಮುಗಿಸಿ ಇದೆಲ್ಲ ಗುಣ ಲಕ್ಷಣಗಳು ಎಲ್ಲ ನಾವೆಲ್ಲ ಎತ್ತಿರಿಸಿ ಆ ದಾರಿಯನ್ನ ಸಿದ್ಧ ಮಾಡಿ, ನಮ್ಮ ದಾರಿಯನ್ನ ಎತ್ತಿರಿಸಿ ಹೋಗು ಕಲ್ಲೆಲ್ಲ ಎತ್ತ ಹಾಕಿದ್ರೆ ನಮಗೇನ್ ಕಾಣುತ್ತೆ ಅಂತ ಕೇಳಿದ್ರೆ, ಒಂದು ಧ್ವಜವನ್ನು ಕಾಣುದಂತ ನೋಡ್ತೀವಿ. ಅದನ್ನ ಓದನ ಎಲ್ಲಿ ಅಂತ ಕೇಳಿದ್ರೆ, ಯೆಶಾಯ 5:1 ಸಾರಿ ಯೆಶಾಯ ಬಂದು 5:27 ಅವರು ಯಾರು ಒಬ್ಬರೇ ಬಗಲಿ ಅವರಲ್ಲಿ ಯಾರು ಬಳಲಿ ಮುಗ್ಗರಿಸರು, ಯಾರು ತೂಕಡಿಸಿ ನಿದ್ರಿಸರು, ಅವರ ನಡುಕಟ್ಟು ಬಿಚ್ಚಿಲ್ಲ, ಅವರ ಕೆರದ ಭಾರ. ಸಾರಿ, 11:10 ಮೊದಲು ಓದ್ರಿ. ಆ ದಿನದಲ್ಲಿ ಜನಾಂಗಗಳು ತಮಗೆ ಧ್ವಜಪ್ರಾಯನಾಗಿ ನಿಂತಿರುವ ಇಶಯನ ಅಂಕುರದವನ್ನು ಆಶ್ರಯಿಸುವರು. ಆ ದಿನದಲ್ಲಿ ಜನಾಂಗಕ್ಕಾಗಿ ತಮಗೆ ಧ್ವಜವನ್ನು ಪ್ರದಾಯನ್ನಾಗಿ ನಿಂತಿರುವನು ಯಾರಂತ ಕೇಳಿದ್ರೆ, ಯೆಶಾಯನ ಅಂಕುರವನು ಯಾರಂತ ಕೇಳಿದ್ರೆ, ಇದು ಕ್ರಿಸ್ತನು ಅಲ್ಲಿ ನಿಂತಿರುವನು. ಆಮೇಲೆ ಇವಾಗ ಹೋಗೋಣ, ಯೆಶಾಯ 5:26-27 ಆತನು ದೂರದ ಜನಾಂಗದವರಿಗೆ ಗುರುತಾಗಿ ಧ್ವಜವೆತ್ತಿ ಅವರನ್ನು ಭೂಲೋಕದ ಅಂಚಿನಲ್ಲಿಂದ ಸಿಳ್ಳು ಹಾಕಿ ಕರೆಯುವನು. ಇಗೋ ತ್ವರೆಪಟ್ಟು ವೇಗವಾಗಿ ಬರುತ್ತಾರೆ, ಅವರಲ್ಲಿ ಯಾರು ಬಳಲಿ ಮುಗ್ಗರಿಸರು, ಯಾರು ತೂಕಡಿಸಿ ನಿದ್ರಿಸರು, ಅವರು ನಡುಕಟ್ಟು ಬಿಚ್ಚಿಲ್ಲ, ಅವರ ಕೆರದ ಬಾರು ಕಿತ್ತಿಲ್ಲ. ನೋಡಿದ್ರ, ಆತನು ದೂರದಿಂದ ಜನಾಂಗಕ್ಕಾಗಿ
ಗುರುತಾಗಿ ಒಂದು ಧ್ವಜವನ್ನು ಎತ್ತಿದ್ರಂತೆ. ಭೂಲೋಕದಲ್ಲಿ ಅಂಚಿನಿಂದ ನೋಡ್ಬೇಕಾದ್ರೆ ಎಲ್ಲಾ ದಾರಿಗಿಂತ ಯುಗೋ ಏನಂತ ಕೇಳಿದ್ರೆ ಯುಗೋ ತ್ವರೆಪಟ್ಟು ವೇಗವಾಗಿ ಬರುತ್ತಾರೆ, ಬನ್ನಿರಿ ಬರ್ತಾರೆ, ಅವನು ದೊಗೋಪಟ್ಟು ವೇಗವಾಗಿ ಬರ್ತಾರಂತೆ. ಆ ಧ್ವಜವನ್ನ ಎತ್ತಿರೋದು ಯಾರು? ಕ್ರಿಸ್ತನು. ಈಗ ಯಾವಾಗೆ ಎತ್ತಬೇಕು? ನಾವು ನಾವು ಹೋದ್ಮೇಲೆ ಅಲ್ಲಿ ಜನಾಂಕರು ಇದನ್ನ ನೋಡಿ ಏನಾಗ್ತಾರೆ ಅಂತ ಕೇಳಿದ್ರೆ ಅವರೆಲ್ಲರಿಗೆ ಬರ್ತಾರಂತೆ. ಅವರಲ್ಲಿ ಯಾರು ಏನಾಗಿಲ್ಲ, ಬಳಿ ಇಲ್ಲ ಅಂತ ಕೇಳ್ತಾರೆ. ಬಳಿ ಅಂತ ಹೇಳಿದ್ರೆ ಮುಗ್ಗುರುಸರು ಅಂತ ಹೇಳಿದ್ರು ವಾಕ್ಯ ಓದಿಸಿದ್ರದ್ದು ಒಂದೊಂದಾಗಿ. ಅವರಲ್ಲಿ ಯಾರು ಬಳಲಿ ಮುಗ್ಗರಿಸರು, ಯಾರು ಬಳಲಿ ಮುಗ್ಗಿಸರು ಅಂತ ಕೇಳಿದ್ರೆ ಯಾರು ಬೀಳೋರು ಯಾರಿಲ್ಲ. ಆಮೇಲೆ ಯಾರು ತೂಕಡಿಸಿ ನಿದ್ರಿಸರು, ನೋಡು ಯಾರು ತೂಕಡಿಸಿ ನಿದ್ರಿಸಿದ್ರು ಯಾರು ಇಲ್ಲ ಅಂತೆ. ಯಾಕಂತ ಕೇಳಿದ್ರೆ ಆಮೇಲೆ ಅವರೇ ಅವರ ನಡುಕಟ್ಟು ಬಿಚ್ಚಿಲ್ಲ, ಅವರ ಕೆರದ ಬಾರು ಕಿತ್ತಿಲ್ಲ. ನೋಡ್ರ ಅವ್ರ ನಡುಕಟ್ಟು ಬಿಚ್ಚಿಲ್ಲ ಅಂತ ಕೇಳಿದ್ರೆ ನಡುಕಟ್ಟು ಅಂದ್ರೆ ನಮ್ಗೆ ಗೊತ್ತು ಏನು ನಡೆಕಟ್ಟು. ಸತ್ಯ ಸತ್ಯ ಅಂತ ಹೇಳುವ ನಡೆಕಟ್ಟು ಇಲ್ಲ, ಬಿಚ್ಚಿಲ್ಲ. ಆಮೇಲೆ ವಾಕ್ಯವನ್ನು ಸಾರೋದಿಕ್ಕೆ ಅವರ ಏನಂತ ಮನಸ್ಸು, ಮನಸ್ಸು ಏನಾಗಲ್ಲ ಅಂತ ಕೇಳಿದ್ರೆ ಅದು ಕಿತ್ತಿಲ್ಲ. ಅವಾಗ ಹೋಗಿ ಅವ್ರು ಧ್ವಜವನ್ನು ಎತ್ತಿ ತಾ ಕ್ರಿಸ್ತನು ಜಯ ಕೊಂಡಿದ್ ಹೆಂಗೋ ಅದೇ ತರ ನಾವು ಜಯ ಕೊಳ್ಳಬೇಕಂದ್ರೆ ನಾವ್ ಏನ್ ಮಾಡ್ಬೇಕು ಅಂತ ಕೇಳಿದ್ರೆ ಸಹೋದರ ಸಹೋದರಿಯರೇ, ಇವೆಲ್ಲ ನಮ್ಗೆ ಒಂದಾಗಿ ಒಂದಾಗಿ ಗುಣಲಕ್ಷಣಗಳಲ್ಲಿ ನಾವು ನಾವು ಏನಾಗ್ಬೇಕು. ಒಂದೊಂದು ದಿವಸ ನಾವು ಅದನ್ನ ಆ ಒಂದು ಹಿಂಬಾಲಿಸಿ ನಾವು ಗುಣಲಕ್ಷಣ ಬದಲಾಗಿಸಿ ಕ್ರಿಸ್ತನ ತಂದೆಯಾದ ದೇವರು ಪರಿಶುದ್ಧವಾರ ಹೆಂಗಿದಾರೋ ಅದೇ ತರ ನಾವು ಕೂಡ ಪರಿಶುದ್ಧವಾಗಿದ್ರೆ ಮಾತ್ರವೇ ಇದನ್ನೆಲ್ಲ ಜಯಿಸೋದಿಕ್ಕೆ ಸಾಧ್ಯವಾಗೋದು ಅಲ್ವರ. ಕೊನೆಗೆ ನಾವು ನೋಡ್ಬೇಕಾದ್ರೆ ಒಂದು ವಾಕ್ಯ, ಆ ವಾಕ್ಯ ಲಾಸ್ಟ್ ವಾಕ್ಯ ಓದ್ಬಿಡೋಣ ಮತ್ತೆ. 62:10 ವಾಕ್ಯ. ಊರ ಬಾಗಿಲುಗಳಲ್ಲಿ ಹಾದು ಬನ್ನಿರಿ, ಹಾದು ಬನ್ನಿರಿ, ಜನರಿಗೆ ದಾರಿಯನ್ನು ಸರಿ ಮಾಡಿರಿ, ರಾಜಮಾರ್ಗವನ್ನು ಎತ್ತರಿಸಿರಿ ಎತ್ತರಿಸಿರಿ, ಕಲ್ಲುಗಳನ್ನು ತೆಗೆದು ಹಾಕಿರಿ, ಜನಾಂಗಗಳಿಗೆ ಧ್ವಜವನ್ನೆತ್ತಿರಿ. ಹಂಗಾದ್ರೆ ನಾವು ಆ ಬಾಕಿಲೊಳಗೆ ಹೋಗ್ಬೇಕು, ಆ ಬಾಕಿಲಿಂದ ಆ ಒಂದು ಪ್ರಯಾಣ ಮಾಡಬೇಕು. ಅದ್ರಲ್ಲಿ ಇರುವ ಆ ಜನಗರಿಗಾಗಿ ನಾವು ಸಿದ್ಧ ನಮ್ಮನ್ನ ಸಿದ್ಧ ಮಾಡಬೇಕು. ಬೇರೆಯವರಿಗೆ ಆ ಒಂದು ಅನುಭವದಿಂದ ನಮ್ಮ ಗುಣಲಕ್ಷಣಗಳನ್ನು ಬೇರೆ ಜನರಿಗೆ ಅದು ಸಿದ್ಧ ಮಾಡಬೇಕು. ನಮ್ಮ ರಾಜ್ಯ ಮಾರ್ಗವನ್ನು ಎತ್ತರಿಸಬೇಕು. ನಮ್ಮ ಗಮನ ನಮ್ಮ ಎಲ್ಲ ನೋಟ ಎಲ್ಲ ಪರಲೋಕಕ್ಕೆ ಎತ್ತರಿಸಬೇಕು. ನಮ್ಮಲ್ಲಿ ಇರುವ ಕೆಟ್ಟ ಗುಣಗಳು ಕಲ್ಲುಗಳೆಲ್ಲ ಎತ್ತ ಹಾಕಬೇಕು. ಕೊನೆಗೆ ನಾವು ಜನಗಳಿಗಾಗಿ ಆ ಧ್ವಜವನ್ನು ಎತ್ತಬೇಕು ಅಂತ ಹೇಳಿ ಈ ಪಾಠವನ್ನ ಮುಗಿಸ್ತೀನಿ. ಸಹೋದರ ಸಹೋದರಿಯರೇ, ದೇವರು ನಿಮ್ಮನ್ನೆಲ್ಲ ಆಶೀರ್ವದಿಸಲಿ. ನನ್ನಲ್ಲಿ ಇದ್ದ ಕನ್ನಡ ಎಷ್ಟು ನನ್ಗೆ ಗೊತ್ತಿತ್ತೋ ಅದನ್ನ ನಿಮ್ಮಲ್ಲಿ ಹಂಚ್ಕೊಂಡಿದ್ದೀನಿ. ದೇವರು ನಿಮ್ಮನ್ನ ಆಶೀರ್ವದಿಸಲಿ. ಆಮೇನ್. ಕರ್ತನಲ್ಲಿ ಪ್ರೀತಿ ಅಂತ ಸಹೋದರ ಸಹೋದರಿಯರೇ, ಒಂದು ಒಳ್ಳೆ ಆತ್ಮಿಕವಂತ ಒಂದು ಪಾಠ ನಾವು ಏನ್ ಮಾಡಿದ್ರಿ ನೋಡಿದ್ರಿ ಅದರ. ಸೊ ಏಷಯ 62:10 ಅದರ, ನಾವು ಮೂರು ಮಾರ್ಗದ ಪಾಠದಲ್ಲಿ ಏನ್ ಮಾಡ್ತೀರಿ, ಈ ವಾಕ್ಯನ ಓದಿದ್ದೀರಿ ಅದರ, ಏನ್ ಮಾಡಿ ನೀವು ಹಾದು ಹೋಗಿರಿ, ಹಾದು ಹೋಗಿರಿ, ಊರು ಬಾಗಿಲೊಳ ಏನ್ ಮಾಡಿ ನೀವು ನೀವು ಹಾದು ಹೋಗಿರಿ, ಮಾರ್ಗವನ್ನ ಏನ್ ಮಾಡಿ ನೀವು ಸಿದ್ಧಪಡಿಸಿ ಅದರ ಎತ್ತರಿಸಿ. ಆಮೇಲೆ ಏನ್ರಿ ರಾಜ್ಯ ಮಾರ್ಗದೊಳಗಡೆ ಏನ್ ಮಾಡ್ರಿ ರಾಜ್ಯ ಮಾರ್ಗವನ್ನು ನೀವು ಸಿದ್ಧಪಡಿಸಿ ಅಂತಂದ್ಬಿಟ್ಟು ಏನ್ ಮಾಡ್ತಾರೆ ನಮ್ಗೆ ಅಲ್ಲಿ ವಾಕ್ಯ ಹೇಳೋದನ್ನ ಓದಿದಿರಿ ಅಲ್ವರ. ಸದ್ಯ ನೋಡ್ಬೇಕಾರೆ ಊರ ಬಾಗಿಲಲ್ಲಿ ಹಾದು ಬಂದಿರಿ, ಹಾದು ಬಂದಿರಿ, ಜನರಿಗಾಗಿ ಏನ್ ಮಾಡ್ರಿ ದಾರಿಯನ್ನು ನೀವು ಸರಿ ಮಾಡಿರಿ, ರಾಜ್ಯ ಮಾರ್ಗವನ್ನು ಏನ್ ಮಾಡಿರಿ ನೀವು ಎತ್ತರಿಸಿರಿ ಎತ್ತರಿಸಿರಿ, ಕಲ್ಲುಗಳನ್ನ ಏನ್ ಮಾಡಿ ನೀವು ತೆಗೆದು ಹಾಕಿರಿ, ಜನಾಂಗಗಳಿಗೆ ಏನ್ ಮಾಡಿ ಧ್ವಜವನ್ನ ಎತ್ತಿರಿ ಅಂತಂದ್ಬಿಟ್ಟು ನಾವ್ ಏನ್ ಮಾಡಿದಿರಿ ನಾವು ಈ ವಾಕ್ಯನ ಮೂರು ಮಾರ್ಗದ ಒಂದು ಪಾಠದಲ್ಲಿ ಏನ್ ಮಾಡಿದಿರಿ ನಾವು ನಾವು ಓದಿದಿರಿ ಅಲ್ವರ. ಸದ್ಯ ನೋಡ್ಬೇಕಾರೆ ಯಾರಪ್ಪ ಇದು ಸಿದ್ಧ ಮಾಡ್ಬೇಕು ಈ ಮಾರ್ಗ ಅಂತ ನೋಡ್ಬೇಕಾರೆ ಅಲ್ಲಿ ಅಧ್ಯಾಯದಲ್ಲಿ 1 ನಮ್ಗೆ ಸ್ಪಷ್ಟವಾಗಿ ಹೇಳ್ತಾರೆ. ಇದು ಯಾರ ಬಗ್ಗೆ ಹೇಳೋದು ಅಂತಂದ್ರೆ ಸಭೆ ಬಗ್ಗೆ ಏನ್ ಮಾಡ್ತಾರೆ ಇಲ್ಲಿ ಇಲ್ಲಿ ಹೇಳ್ತಾರೆ ಅದೆಲ್ಲ. ಸರ್ ನೋಡ್ಬೇಕಾರೆ ಜಿಯೋನ್ ಒಂದು ಸಭೆ ಏನಂತಾರೆ ಈ ಒಂದು ಮಾರ್ಗನ ಯಾವ ತರ ಸಿದ್ಧ ಮಾಡ್ಬೇಕು ಅಂತ ಏನ್ ಮಾಡ್ತಾ ಇದಾರೆ ನಮ್ಗೆ ಅನೇಕ ಒಂದು ವಿಚಾರಣೆಗಳು ನಮ್ಗೆ ಏನ್ ಮಾಡ್ತಾರೆ ನಮ್ಗೆ ಹೇಳ್ತಾರ ನೋಡ್ತಿದಾರೆ. ಸರ್ ನೋಡ್ಬೇಕಾರೆ ಮೊದಲನೇದಾಗಿ ಊರ ಬಾಗಿಲಲ್ಲಿ ಹೋಗಿ ಅಂತ ಹೇಳ್ತಾ ಇದಾರೆ. ಏನಪ್ಪ ಊರು ಬಾಗಿಲು ಅಂತಂದ್ರೆ ಊರಿಗೆ ಎಷ್ಟಪ್ಪ ಇದೆ ಬಾಗಿಲು ಅಂತಂದ್ರೆ ನಮ್ಮ ಬ್ರದರ್ ಚೆನ್ನಾಗಿ ಹೇಳಿದ್ರು ಅಲ್ವರ. ಯೆರೂಸಲೇಮ್ಗೆ ಅದರ ಕೋಟೆ ಇತ್ತು, ಆ ಕೋಟೆಗೆ ಎಷ್ಟಿತ್ತಂದೆ ಬಾಗಿಲು, ಕೋಟೆಗೆ ಬಾಗಿಲು
ಕೋಟೆ ಕೋಟೆ ಒಂದೇ ಬಾಗಿಲು ಭದ್ರ ಒಂದೇ ಬಾಗಿಲು ಸೂಜಿ ಅಂತ ಇರ್ತದೆ. ಕೋಟೆಗೆ ಹತ್ತು ಬಾಗಿಲು ಇತ್ತು, ಆಲಯಕ್ಕೆ ಎಡಬಾಗಿಲು ಇತ್ತು. ಸೊ ಟೋಟಲ್ ಆಗಿ ಎರಸಲಂಗೆ ಇದ್ದಿದ್ದು ಎಷ್ಟು ಬಾಗಿಲು ಅಂತಂದ್ರೆ 12 ಬಾಗಿಲು. ಓಕೆನ್ರಾ? ಸೊ ಮನೆ ಬಿಡುವಿದ್ದವಾಗ ನೀವು ಓದಿ, ಆಮೇಲೆ ಬ್ರದರ್ ಕೂಡ ಡಯಾಗ್ರಾಮ್ ಹಾಕಿದ್ರು ಅಲ್ವಾ, ಅದನ್ನ ತುಂಬಾ ಸ್ಪಷ್ಟ ನೋಡಿಸಿದ್ರು. ಅದರ ಮೊದಲನೇ ಗೇಟ್ ಏನಂತಂದ್ರೆ ಏನ್ರಿ, ಕುರಿ ಬಾಗಿಲು. ಅದರ ಕುರಿ ಬಾಗಿಲು ಅಂತಂದ್ರೆ ಏನಪ್ಪ, ಅದು ಕುರಿ ಅಂದ್ರೆ ಯಾರದ, ಯಜ್ಞದ ಕುರಿ ಯಾರದ? ಎಸ್. ಮೊದಲು ಹೋಗ್ಬೇಕಾರೆ ಏನಾಗ್ಬೇಕು, ನಾವು ಹೋಗ್ಬೇಕಾದ ಕುರಿ ಬಾಗಿಲಲ್ಲಿ ಮೊದಲು ಹೋಗ್ಬೇಕು. ಎರಡನೇದು ಏನ್ ಬಾಗಿಲ ಹೆಸರು? ಮೀನು ಬಾಗಿಲು. ಮೀನ್ ಬಾಗಿಲು, ವೆರಿ ಗುಡ್. ಮೀನು ಅಂತ ಏನು ಬೈಬಲ್ ಅರ್ಥ? ಮನುಷ್ಯ ಜನಾಂಗ. ಎಸ್. ಯೇಸುಕೋಸ ಏನಂತಂದ್ರು, ನಿಮ್ನ ಮೀನ್ ಹಿಡಿಯೋ ತರ ಮಾಡ್ತೀನಿ, ಮೀನ್ ಹಿಡಿಯೋರು ಬೆಸ್ತನಾಗಿ ಮಾಡ್ತೀನಿ ಅಂತಂದ್ರು ಅಲ್ವರ. ಸರ್ ನೋಡ್ಬೇಕಾರೆ ಮೂರನೇ ಬಾಗಿಲ ಹೆಸರು ಏನಂತೆ? ಹಳೆಯ ಬಾಗಿಲು. ವೆರಿ ಗುಡ್, ಹಳೆ ಬಾಗಿಲು ಅಲ್ವರ. ಹಳೆ ಬಾಗಿಲು ಅಂದ್ರೆ ಯಾವ್ದು? ಹಳೆ ಒಡಂಬಡಿಕೆ. ಎಸ್. ಹಳೆ ಒಡಂಬಡಿಕೆ ಬೇಕಾ ಬೇಡ? ಹಳೆ ಒಡಂಬಡಿಕೆ ಹಳೆ ಒಡಂಬಡಿಕೆಲ್ಲಿ ಎಷ್ಟು ಪಾಠ ಕಲಿದ್ರೆ ನಮ್ಗೆ ಯೋಚನೆ ಮಾಡ್ರಿ ಅಂತೀನಿ ಅಲ್ವರ. ನೋಡ್ಬೇಕಾರೆ ಏನ್ರಿ ಇವತ್ತು ಓದಿರೋ ಪ್ರವಾದನೆ ಮಾತು ಎಲ್ಲಿ ಓದಿರೋದು? ಹಳೆ ಒಡಂಬಡಿಕೆಲ್ಲ ಎಷ್ಟು ಒಂದು ಅಂಶಗಳು ಇಸ್ರೇಲ್ ಚರಿತ್ರೆಯಲ್ಲಿ ನಡೆದಿರಂತ ಎಲ್ಲ ವಿಚಾರಗಳು ನಮ್ಗೆ ಏನಾಗಿದ್ರೆ ಅಂತಂದ್ರೆ ದೇವರು ನಮ್ಮ ಆತ್ಮಿಕವಾಗಿ ಪಾಠವಾಗಿ ಏನ್ ಮಾಡುತ್ತೆ ನಮ್ಗೆ ನಮ್ಗೋಸ ಬರ್ತದೆ. ಅದಕ್ಕೆ ನೋಡ್ಬೇಕ್ರೆ ಹಳೆ ಒಡಂಬಡಿಕೆ ಕೂಡ ಇಂಪಾರ್ಟೆಂಟ್. ನೆಕ್ಸ್ಟ್ ಏನ್ರಿ ಕಸದ ಬಾಗಿಲು ಅಂತ ನೋಡ್ತಾ ಇದ್ರ, ಕಸದ ಬಾಗಿಲಲ್ಲಿ ನಾವೇನ್ ಮಾಡ್ಬೇಕು? ನಮ್ಮಲ್ಲಿರೋ ಕಲ್ಮಶ ತೆಗಿಬೇಕ್ರಿ. ಎಸ್. ನಮ್ಮಲ್ಲಿರೋ ಕಸ ಏನ್ ಮಾಡ್ಬೇಕು? ಎತ್ತಾಕ್ತಾ ಇರ್ಬೇಕು ಅಲ್ವರ. ಸೊ ನೋಡ್ಬೇಕು ದಿನ ಏನ್ ಮಾಡ್ಬೇಕು, ಮನೇನ ಕ್ಲೀನ್ ಮಾಡಿ ಶುದ್ಧವಾಗಿ ಇಟ್ಕೊಬೇಕು ಅಲ್ವರ. ಹಂಗೆ ದಿನ ನಮ್ಮಲ್ಲಿರೋ ಕಲ್ಮಶಗಳು ನಾವೇನ್ ಮಾಡ್ತಾ ಇರ್ಬೇಕು? ತೆಗಿತಾ ಇರ್ಬೇಕು ಅಲ್ವರ. ಆರನೇ ಬಾಗಿಲು ಎಂತ ಬಾಗಿಲು? ಬುಗ್ಗೆ ಅದರ ಬುಗ್ಗೆಯ ಒಂದು ಬಾಗಿಲು ಅಲ್ಲರ. ಏಸುಕೂಸ ಏನಂತಂದ್ರು, ನನ್ನಲ್ಲಿ ಯಾರು ನಂಬ್ತಾರೋ ಅವರಲ್ಲೇ ಪವಿತ್ರ ಆತ್ಮ ಏನಂತಾರೆ ನೀರಿನ ಬುಗ್ಗೆ ತರ ಏನಾಗ್ತದೆ ಹರಿದು ಬರ್ತಾರೆ ಅಂತ ಹೇಳ್ಬೇಕು. ಪವಿತ್ರ ಆತ್ಮ ಅಂದ್ರ ನಾವು ದೇವ್ರಿಗೆ ಮಾರ್ಗದಲ್ಲಿ ಸದ್ಭಕ್ತರಾಗಿ ನಡೀತಾ ಇರ್ಬೇಕಾದ್ರೆ ಇವತ್ತಿನ ಮನ್ನಾ ಹೋದಂತ ರೀತಿಯಲ್ಲಿ ದೇವ್ ನಮ್ಗೆ ಏನ್ ಮಾಡ್ತಾರೆ ಅಧಿಕವಾಗಿ ಪವಿತ್ರ ಆತ್ಮ ಮಾಡ್ತಾರೆ ನಮ್ಗೆ ನಮ್ಗೆ ಕೊಡ್ತಾರೆ. ಪವಿತ್ರ ಆತ್ಮ ಕೊಟ್ಟಾವಾಗ ನೆಕ್ಸ್ಟ್ ಸಿಕ್ಕಂತ ಬಾಗಿಲು ಯಾವ್ದು ನಮ್ಗೆ? ನೀರು ಬಾಗಿಲು. ಎಸ್. ನೀರು ಬಾಗಿಲು. ನೀರು ಅಂದ್ರೆ ಏನು ಬೈಬಲ್ ಇಲ್ಲ ಅರ್ಥ? ವೆರಿ ಗುಡ್. ದೇವ್ರ ವಾಕ್ಯ, ದೇವ್ರ ವಾಕ್ಯನ ಅರ್ಥ ಮಾಡ್ಕೊಬೇಕಂದ್ರೆ ಪವಿತ್ರ ಆತ್ಮ ಏನ್ರಿ ನಮ್ಗೆ? ಪವಿತ್ರ ಆತ್ಮ ಇದ್ರೆ ದೇವ್ರ ವಾಕ್ಯನ ಕ್ಲೀನ್ ಆಗಿ ಮಾಡಿದ್ದಾವ ನಾವು ಅರ್ಥ ಮಾಡ್ಕೊಬಹುದು ಅಲ್ವರ. ಸರಿ, ಅರ್ಥ ಮಾಡ್ಕೊಡತ್ತ ಉದ್ದೇಶ ಏನಕ್ಕೆ ಅಂತಂದ್ರೆ ನೆಕ್ಸ್ಟ್ ಇನ್ನೊಂದು ಬಾಗಿಲಿದೆ. ಏನ್ ಬಾಗಿಲ ಅದ ಹೆಸರು? ಕುದುರೆ ಬಾಗಿಲು. ವೆರಿ ಗುಡ್. ಕುದುರೆ ಅಂದ್ರೆ ಆ ಕಾಲದಲ್ಲಿ ವೀರರು ಯುದ್ಧಕ್ಕೆ ಹೋಗ್ಬೇಕಾದ್ರೆ ಕುದುರೆ ಏನ್ ಮಾಡೋರು? ಅದನ್ನ ಉಪಯೋಗಿಸೋರು ಅಲ್ವರ. ಅಂದ್ರೆ ಯುದ್ಧಾಭ್ಯಾಸಕ್ಕೆ ನಾವು ಸಿದ್ಧವಾಗೋದಕ್ಕೆ ದೇವ ನಮ್ಮ ಸತ್ಯವಾಕ್ಯದ ಮುಖಾಂತರ ಅನೇಕ ರೀತಿಯಲ್ಲಿ ನಮ್ಗೆ ಏನ್ ಮಾಡ್ತಾರೆ ನಮ್ಗೆ ಸಿದ್ಧತೆಗಳನ್ನ ಮಾಡ್ತಾ ಇದಾರೆ ಅಲ್ವರ. ಅದಾಗಿದ ನಂತರ ಒಂಬತ್ತನೇ ಬಾಗಿಲು ಏನ್ ಬಾಗಿಲ ಹೆಸರು ನೋಡಿದ್ರಿ? ಎಸ್. ಪೂರ್ವದ ಬಾಗಿಲು ಅಲ್ವರ. ನೋಡ್ಬೇಕಾರೆ ಏನ್ರಿ ಈಸ್ಟ್ ಗೇಟ್ ಅಂತ ಹೇಳ್ತಾರ. ಪೂರ್ವದಲ್ಲಿ ಬರೋದು ಯಾರಂತೆ? ನೀತಿ ಸೂರ್ಯ. ಸೂರ್ಯ ಉದಯ ಆಗೋದು ಯಾವ ದಿಕ್ಕಲ್ಲಿ? ಅಲ್ವರ. ಏನಪ್ಪ ಪಶ್ಚಿಮ ಅಂತ ಹೇಳಿದ್ದು? ಇಡೀ ವರ್ಲ್ಡ್ ಅಲ್ಲಿ ಪೂರ್ವದಲ್ಲೇ ಉದಯ ಆಗೋದು ಅಲ್ವರ. ಸೊ ನೋಡ್ಬೇಕ್ರೆ ಪೂರ್ವ, ಪೂರ್ವ ಅಂತ ನೋಡ್ಬೇಕ್ರೆ ಯಾರಿ? ಪೂರ್ವದಿಂದ ಬರುವಂತ ಒಂದು ರಾಜ ಯಾರು? ಬೈಬಲ್ ವಚನ ಇದೆಯಾ ಯೇಸು ಕ್ರಿಸ್ತ ಪೂರ್ವದಿಂದ ಬರ್ತಾರೆ ಅಂತ ವಚನ ಇದೆಯಾ ಬೈಬಲ್ ಅಲ್ಲಿ? ಮುಂಜಾನೆ ನಕ್ಷತ್ರ ಅಂತ ಬಂದಾಗ ಸೂರ್ಯನೇ ಬ್ರದರ್, ಹಾಗಾಗಿ ಅದು ಕತೆ ಮ್ಯಾಚ್ ಆಗಿದೆ. ಸರಿ, ಒಂದ್ ಕ್ಲೂ ಕೊಡ್ಲ ನಿಮ್ಗೆ, ಪ್ರಕಟಣೆ ಪುಸ್ತಕದಲ್ಲಿ ಇದೆ ಹುಡುಕ್ರಿ, ರೆವಲೇಷನ್ ಬುಕ್ ಅಲ್ಲಿ ಇದೆ. ದಾವಿದನ ವಂಶದ ಬುಡದಿಂದ ಹುಟ್ಟಿದ ಚಿಗುರು, ಅವನ ಸಂತತಿಯು ಉದಯ ಸೂಚಕವಾದ ಪ್ರಕಾಶವುಳ್ಳ ನಕ್ಷತ್ರವೂ ಆಗಿದ್ದಾನೆ. ಗುಡ್ ಗುಡ್. ಓಕೆ, ಅದಿದೆ. ಅದೇ ಪೂರ್ವದಿಂದನೇ ರಾಜ ಬರ್ತಾರೆ ಅಂತ ವಚನ ಎಲ್ಲಿದೆ? ಸ್ಪಷ್ಟವಾಗಿದೆ ಅಂತ ವಚನ ಹೇಳ ನಿಮ್ಗೆ ಕ್ಲೂ ಕೊಡ್ಲ. ಇನ್ನೊಂದು ರೆವಲೇಷನ್ ಚಾಪ್ಟರ್ ಅಲ್ಲಿ, ರೆವಲೇಷನ್ ಪುಸ್ತಕದಲ್ಲಿ 16 ಚಾಪ್ಟರ್ ತೆಗಿರಿ ನೋಡೋಣ. 16ನೇ ಇದೆಯಾ ನೋಡ್ರಿ? ಹದಿನಾರಲ್ಲಿ ಸಿಕ್ತಾ? ಹನ್ನೆರಡನೇ ಅಧ್ಯಾಯ ಬ್ರದರ್, ಹನ್ನೆರಡನೇ ವಚನ. ಹಾ, 16ನೇ ಅಧ್ಯಾಯ 12ನೇ ವಚನ, ಪ್ರಕಟಣೆ ಓದಿ. ಆರನೆಯವನು ತನ್ನ ಪಾತ್ರೆಯಲ್ಲಿದ್ದದ್ದನ್ನು ಯೂಫ್ರಟಿಸ್ ಎಂಬ ಮಹಾ ನದಿಯ ಮೇಲೆ ಒಯ್ಯಲು ಅದರ ನೀರು ಇಂಗಿ ಹೋಯಿತು. ಇದರಿಂದ ಮೂಡನ ದಿಕ್ಕಿನಿಂದ ಬರುವ ರಾಜರಿಗೆ ಮಾರ್ಗವು ಸಿದ್ಧವಾಯಿತು. ನೋಡ್ರ, ನೀರ್ ಹಿಂಗೋಯ್ತು, ಮೂಡನ ದಿಕ್ಕಿನ ಬರುವಂತ ರಾಜ್ಯ ಏನೈತೆ ಮಾರ್ಗ ಸಿದ್ಧವಾಯ್ತು ಅಂತ ನೋಡ್ತಿದ್ರ. ನೋಡ್ಬೇಕ್ರೆ ಇದು ಯಾವ ರಾಜ್ಯ
ಅಂತ ನೋಡ್ಬೇಕ್ರೆ ಯೇಸು ಕ್ರಿಸ್ತನ ರಾಜಾದಿ ರಾಜನಾಗೆ ಮೂಡ ಅಂದಿಕ್ಕೆ ಏನ್ ಮಾಡೋದು ಅವ್ರು ಬರೋದು ಅದರ ಅವ್ರು ಬರ್ಬೇಕಾದ್ರೆ ಏನಪ್ಪ ಆಗ್ತಾರೆ ಅಂತಂದ್ರೆ ಏನ್ರಿ ನೀರ್ ಏನಾಗ್ತದೆ ಹಿಂಗೋಗ್ತಾರೆ ನೀರು ಅಂತಾರೆ ಜನಾಂಗ ಜನಾಂಗಗಳನ್ನ ಏನ್ ಮಾಡ್ತಾರೆ ಈ ಬಾಬಿಲೋನ್ಗೆ ಸಪೋರ್ಟ್ ಕೊಡ್ತಾರೆ ಜನಾಂಗನ ಏನ್ ಮಾಡ್ತಾರೆ ದೇವರು ಕಂಪ್ಲೀಟ್ ಆಗಿ ಡೈವರ್ಟ್ ಏನ್ ಮಾಡ್ತಾರೆ ಮಾಡ್ತಾರೆ ಯಾವ ಕಡೆಗೆ ಸತ್ಯದ ಕಡೆಗೆ ಏನ್ ಮಾಡ್ತಾರೆ ಅವರು ಅವರು ಡೈವರ್ಟ್ ಮಾಡ್ತಾರೆ ಅಲ್ವರ ಇದಾಗಿ ನಂತರ ಬರಂತ ಒಂದು ಹತ್ತನೇ ಗೇಟ್ ಯಾವ್ದು ಇನ್ಸ್ಪೆಕ್ಷನ್ ಗೇಟ್ ಅದರ ಇನ್ಸ್ಪೆಕ್ಷನ್ ಗೇಟ್ ಆ ತೀರ್ಪು ಎಸ್ ಅದರ ಸೊ ನೋಡ್ಬೇಕ್ರೆ ಜಜ್ಮೆಂಟ್ ಅದರ ನೋಡ್ಬೇಕ್ರೆ ದೇವ್ ನಮ್ನ ಏನ್ ಮಾಡ್ತಾ ಅಂದ್ರೆ ಈ ರೀತಿಯಾಗಿ ಏನ್ ಮಾಡ್ತದೆ ನಮ್ಗೆ ನಮ್ಗೆ ಜಜ್ಮೆಂಟ್ ಮಾಡ್ತಾ ಅಲ್ವಾ ಇನ್ನ ಮಿಕ್ಕಿದ ಎರಡು ಗೇಟ್ ಇದ್ದಿದ್ದಲ್ಲೇ ಅಂದ್ರೆ ಆಲಯದಲ್ಲಿ ಅದರ ಸೊ ಇವೆಲ್ಲ ಹಾತ್ಕೊಂಡು ಹೋದ್ರೇನೆ ನೆಕ್ಸ್ಟ್ ಆಲಯದೊಳಗೆ ಹೋಗೋದಕ್ಕೆ ನಾವೇನ್ರಿ ನಮ್ಗೆ ಸಾಧ್ಯ ಅಲ್ವರ ಅದ್ ನೋಡ್ಬೇಕ್ರೆ ಏನ್ ಹೇಳ್ತಾರೆ ಏನ್ರಿ ನೀವೇನ್ ಮಾಡ್ರಿ ನೀವು ಏನೇ ನೀವು ಬಾಗಿಲೊಳಗೆ ಹಾದು ಬಂದಿರಿ ಜನರಿಗಾಗಿ ಏನ್ ಮಾಡ್ರಿ ನೀವು ದಾರಿನ ಸಿದ್ಧ ಮಾಡಿ ಯಾವ ಯಾವ ದಾರಿನ ಸಿದ್ಧ ಮಾಡ್ಬೇಕು ಅಂತಂದ್ರೆ ಏನ್ರಿ ರಾಜ್ಯ ಮಾರ್ಗ ಅಲ್ವರ ನಾವು ಏನ್ರಿ ಲೋಕ ಜನಗಳಿಗೆ ಯಾವ ಮಾರ್ಗ ಸಿದ್ಧ ಮಾಡ್ಬೇಕು ಅಂತಂದ್ರೆ ಏನ್ರಿ ರಾಜ್ಯ ಮಾರ್ಗ ಅದರ ರಾಜ್ಯ ಮಾರ್ಗನ ಹೆಂಗ್ ಸಿದ್ಧ ಮಾಡ್ಬೇಕು ಅಂತಂದ್ರೆ ನಾವು ಅವ್ರಿಗೆ ಒಳ್ಳೆ ಎಕ್ಸಾಂಪಲ್ ಆಗಿದ್ದಿ ಏನ್ ಮಾಡ್ಬೇಕು ಎಸ್ ಮಾದರಿಯಾಗಿ ನಾವೇನ್ ಮಾಡ್ಬೇಕು ಈ ರಾಜ್ಯ ಮಾರ್ಗನ ಏನ್ ಮಾಡ್ಬೇಕು ಅವ್ರಿಗೆ ಅವ್ರಿಗೆ ನೋಡ್ಬೇಕ್ರೆ ನಾವ್ ಹೆಂಗ್ ಎಕ್ಸಾಂಪಲ್ ಆಗಿರ್ಬೇಕು ಅಂತ ನೋಡ್ಬೇಕಾರೆ ಏನ್ರಿ ಹೇಳ್ತಾರೆ ನಮ್ ಬ್ರದರ್ ಅನೇಕ ಒಂದ್ ಪಾಯಿಂಟ್ಸ್ ಹೇಳಿದ್ರಲ್ಲ ನಾವ್ ಹೆಂಗ್ ಎಕ್ಸಾಂಪಲ್ ಆಗಿರ್ಬೇಕು ಅಂತ ನೋಡ್ಬೇಕಾದ್ರೆ ಏನ್ರಿ ನಾವು ಕ್ರಿಸ್ತನಲ್ಲಿ ಸದ್ಭಕ್ತರಾಗಿರ್ಬೇಕಾರೆ ಇವತ್ತಿನ ಮನ್ನಲ್ಲಿ ಓದಂತ ರೀತಿಲಿ ನಮ್ ಜೀವಿತಲ್ಲಿ ಏನಿದೆ ಉಪದ್ರವಗಳು ಇಂಟು ಅದರ ಉಪದ್ರವಗಳು ಇರ್ಬೋದು ಅಥವಾ ಏನೋ ಬಂದ್ರೂ ಬರ್ಬೋದು ಬರ್ದೇ ಇರ್ಬೋದು ಅಂತ ಏನ್ ಮಾಡಕ್ ಹೋಗಿಲ್ಲ ಅಲ್ಲಿ ಅಲ್ಲಿ ಹೇಳಕ್ ಹೋಗಿಲ್ಲ ಖಂಡಿತವಾಗ ಏನಿದೆ ಇದ್ದೇ ಇದೆ ಅಂತ ಖಂಡಿತವಾಗ ಇದೆ ಅಂತಂದ್ರು ಅದರ ಇವಾಗ ನಾವೇನ್ ಮಾಡ್ಬೇಕು ಅಂತಂದ್ರೆ ದೇವ್ರ ಮಕ್ಕಳಾಗಿರ ನಾವು ಅದನ್ನ ಸರಿಯಾದ ರೀತಿಯಲ್ಲಿ ಏನ್ ಮಾಡ್ಬೇಕು ನಾವು ಅದನ್ನ ಸ್ವೀಕಾರ ಮಾಡ್ಬೇಕು ಅಲ್ವರ ಅದಕ್ಕೆ ನೋಡ್ಬೇಕಂದ್ರೆ ಏನ್ರಿ ದೇವ್ ಚಿತ್ತ ಇದೆ ದೇವ್ ನಮ್ಗೆ ಏನ್ ಮಾಡ್ತಾರೆ ಆಶೀರ್ವಾದ ಕೊಟ್ಟಿ ನಡ್ಸೇ ನಡೆಸ್ತಾರೆ ಅದಕ್ಕೆ ಬೈಬಲ್ ಅಲ್ಲಿ ಬ್ರದರ್ ನಮ್ಗೆ ಎರಡು ಎಕ್ಸಾಂಪಲ್ ಕೊಟ್ರು ಇಬ್ರು ಜನದ ಎಕ್ಸಾಂಪಲ್ ಅಲ್ವರ ಯಾರ್ದು ಎಕ್ಸಾಂಪಲ್ ಕೊಟ್ರು ಎಸ್ ಪೀಟರ್ ಮತ್ತೆ ಎಸ್ ಸ್ಟೀಫನ್ ಏನ್ ಮಾಡಿದ್ರು ಎಕ್ಸಾಂಪಲ್ ಕೊಟ್ರು ಅಲ್ವರ ನೋಡ್ಬೇಕಾರೆ ಏನ್ರಿ ಸ್ಟೀಫನ್ ಮತ್ತೆ ಮತ್ತೆ ಇವರು ಪೀಟರ್ ಕೊಡ್ಬೇಕಾರೆ ದೇವರು ಪೀಟರ್ ಏನ್ ಮಾಡಿದ್ರು ಕಾಪಾಡಿದ್ರು ನೋಡ್ಬೇಕ್ರೆ ಸ್ಟೀಫನ್ ಏನ್ ಮಾಡಕ್ ಹೋಗಿಲ್ಲ ದೇವ್ರು ಕಾಪಾಡೋದಕ್ಕೆ ಹೋಗಿಲ್ಲ ನಂದ ನಮ್ಮ ಜೀವಿತದಲ್ಲಿ ದೇವರು ನಮ್ನ ಯಾವ ತರ ಕಾಪಾಡಬೇಕು ಅಂತ ಡಿಸೈಡ್ ಮಾಡೋದು ಬಿಡೋದು ಯಾರು ಅಂತಂದ್ರೆ ದೇವ್ರು ಅಲ್ವರ ಸೊ ಆತನ ಚಿತ್ರ ಪ್ರಕಾರ ನಮ್ ಜೀವಿತದಲ್ಲಿ ಯಾವ್ದೇ ರೀತಿ ಅನುಮತಿ ಕೊಟ್ರು ಕೂಡ ನಾವ್ ಏನ್ ಮಾಡ್ಬೇಕಂತೆ ಅದನ್ನ ಅನುಭವಿಸೋದಕ್ಕೆ ನಾವೇನಾಗಿರ್ಬೇಕು ನಾವು ಸಿದ್ಧವಾಗಿರ್ಬೇಕು ಅದಕ್ಕೆ ಬ್ರದರ್ ಕೂಡ ಹೇಳ್ದಲ್ಲ ಈ ಲಾಕ್ಡೌನ್ ನಲ್ಲಿ ದೇವ್ರು ವಿಶೇಷವಾಗಿರೋಂತ ಒಂದು ಬ್ಲೆಸ್ಸಿಂಗ್ಸ್ ನಮ್ಗೆ ಏನ್ ಮಾಡೋರೆ ನಮಗೆ ಕೊಟ್ಟಾರೆ ಏನಪ್ಪ ಒಂದು ಬ್ಲೆಸ್ಸಿಂಗ್ ಅಂದ್ರೆ ಲೋಕದಲ್ಲಿ ಎಲ್ಲಾ ರೀತಿ ಕಷ್ಟ ಸಂಕಟ ಕಾಯಿಲೆ ಎಲ್ಲ ಇದ್ರು ಸರಿ ನಮಗೆ ಯಾವ್ದು ಏನಾಗಲಿಲ್ಲ ಅದು ನಮ್ಮ ತಂಟಕ್ಕೆ ಏನಾಗಲ್ಲ ನಮ್ಗೆ ಅಂಟಲ್ಲ ಅಲ್ಲರ ನಿಮ್ಮ ಎಡಭಾಗದಲ್ಲೂ ಬಲಭಾಗದಲ್ಲಿ ಸಾವಿರ ಹತ್ತು ಸಾವಿರ ಜನ ಬಿದ್ರು ಸರಿ ಯಾವ್ದು ನಿಮ್ಗೆ ಏನಾಗಲ್ಲ ತಟ್ಟಲ್ಲ ನಿಮ್ಗೆ ಯಾವ್ದು ನಿಮ್ ತಂಟಕ್ಕೆ ಬರಲ್ಲ ಅಂತ ಹೇಳಿರ್ಬೇಕಾರೆ ಇದ್ರ ಮೇಲೆ ನಮ್ಗೆ ಏನಾಗಿರ್ಬೇಕು ಒಂದು ಏನಾಗಿರ್ಬೇಕು ಒಂದು ಈ ವಾಕ್ಯಗಳ ಮೇಲೆ ನಮ್ಗೆ ನಂಬಿಕೆ ಏನಾಗಿರ್ಬೇಕು ಇರ್ಬೇಕು ಅಲ್ವರ ಅದಕ್ಕೆ ನೋಡಿ ಒಂದೊಂದು ಎಕ್ಸಾಂಪಲ್ ಹೇಳ್ತೀನಿ ಯೇಸು ಕ್ರಿಸ್ತು ಶಿಷ್ಯನ ಏನ್ ಮಾಡ್ತಾ ಇರ್ತಾರೆ ಒಂದು ಸಮುದ್ರದಲ್ಲಿ ದೋಣಿಯಲ್ಲಿ ಕರ್ಕೊಂಡು ಹೋಗ್ತಾ ಇರ್ತಾರೆ ಯೇಸು ಕ್ರಿಸ್ತು ಅಡುಗಲ್ಲಿ ಏನ್ ಮಾಡ್ತಾರೆ ದೋಣಿಯಲ್ಲೇ ನಿದ್ದೆ ಮಾಡ್ತಾ ಇರ್ತಾರೆ ನಿದ್ದೆ ಮಾಡ್ತಾ ಇರ್ಬೇಕಾದ್ರೆ ಸಡನ್ ಆಗಿ ಎಂತ ಅಲೆಗಳೆಲ್ಲ ಭಯಂಕರವಾಗಿ ಬ್ರೇಕ್ ಏನಾಗ್ತಾರೆ ಅಲ್ಲಿ ಅಲ್ಲಿ ಶುರು ಆಗ್ತದೆ ಅಲ್ವರ ದಯವಿಟ್ಟು ಎಲ್ಲ ಮ್ಯೂಟ್ ಮಾಡ್ಕೊಂಬಿಡಿ ಓಕೆ ಭಯಂಕರವಾಗಿ ಅಲೆಗಳು ಬರೋಕ್ಕೆ ಏನಾಗ್ತದೆ ಅಲ್ಲಿ ಅಲ್ಲಿ ಶುರು ಆಗ್ತಾರೆ ಅಲ್ವರ ಅಲೆಗಳು ಬರೋಕ್ಕೆ ಶುರು ಆಗಿದ ತಕ್ಷಣ ಅಲ್ಲಿ ಏನ್ ಮಾಡ್ತಾರೆ ಅಂತಂದ್ರೆ ಇವರು ಇಮಿಡಿಯೇಟ್ ಆಗಿ ಏನ್ರಿ ಶಿಷ್ಯನ್ಗಳೆಲ್ಲ ಬಂದ್ಬಿಟ್ಟು ಏನಂತಾರೆ ತುಂಬಾ ಒಂದು ಭಯದಿಂದ ಕುಕ್ಕೊಣಕ್ಕೆ ಏನ್ ಮಾಡ್ತಾರೆ ಅಲ್ಲಿ ಅಲ್ಲಿ ಶುರು ಮಾಡ್ತಾರೆ ಅಯ್ಯೋ ಸ್ವಾಮಿ ಏನಾಗ್ತಾರೆ ನಿಮ್ಗೆ ಗೊತ್ತಿಲ್ವಾ ದಯವಿಟ್ಟು ನಮ್ಗೆ ಏನ್ ಮಾಡಿ ನೀವು ಕಾಪಾಡಿ ಅಂತಂದ್ಬಿಟ್ಟು ಅದರ ಆ ಸನ್ನಿವೇಶನ ನೀವು ಮನೇಲಿ ಫ್ರೀ ಇದ್ರೆ ಓದಿ ಅಂತೀನಿ ಮೂರು ಸುವಾರ್ತೆಗಳಲ್ಲಿ ಬರ್ತಾರೆ ಮೂರು ಸುವಾರ್ತೆಗಳಲ್ಲಿ ಒಂದೊಂದರ ರಿಯಾಕ್ಷನ್ ಮಾಡೋದು ಕೊಟ್ಟಿದ್ದಾರೆ ಅದರ ಏನಕ್ಕೆ ಇದು ಕೊಟ್ಟಿದ್ದಾರೆ ಅಂತಂದ್ರೆ ಶಿಷ್ಯನ್ಗಳ ಬಿಹೇವಿಯರು
ಅಂದ್ರೆ ಕಷ್ಟ ಸಂಕಟಗಳಿರ್ಬೇಕಾದ್ರೆ ಯಾವ ತರ ಕುಕ್ಕೊಂಡ್ರು ಅಂತ ಬಿಟ್ಟು ಯೇಸುಕ್ಕೆ ಎದ್ಬಿಟ್ಟು ಅವ್ನ ಹೆಂಗ್ ಎದುರಿಸ್ತಾರೆ ಅಂದ್ರೆ ಎಲೆ ಅಲ್ಪ ವಿಶ್ವಾಸಿಗಳೇ ನಿಮ್ಗೆ ಅಷ್ಟು ಕೂಡ ಏನ್ರೀ ವಿಶ್ವಾಸ ಇಲ್ವಾ, ಅಷ್ಟು ಕೂಡ ನಿಮ್ಗೆ ನಂಬಿಕೆ ಇಲ್ವಾ, ಅಷ್ಟು ಕೂಡ ನಿಮ್ಗೆ ಗೊತ್ತಿಲ್ವಾ ಅಂತ ಏನ್ ಮಾಡ್ತಾರೆ ಅಂದ್ರೆ ಯೇಸು ಕ್ರಿಸ್ತ ಏನ್ ಮಾಡ್ತಾರೆ ಸ್ಪಷ್ಟವಾಗಿ ಹೇಳ್ತಾರೆ. ಅದೇ ತರ ನಾವು ಯೇಸು ಕ್ರಿಸ್ತನ್ ಜೊತೆಗಿದ್ದಿ ಅವ್ರು ನಮ್ಮ ಜೊತೆಗೆ ಏನ್ರಿ ಎಲ್ಲ ರೀತಿಯಲ್ಲಿ ಸೌಕರ್ಯ ಕೊಟ್ಕೊಂಡು ಏನೇ ತೊಂದರೆಗಳು ಇಲ್ದಿರ್ಬೇಕ್ರೆ ನಾವು ಆತನ ನಮ್ಮ ಮೇಲೆ ನಂಬಿಕೆ ಇಡೋದಲ್ಲ. ಅವ್ರ ಆತನು ಏನ್ರಿ ನಮ್ಮ ಜೊತೆಗೆ ಇರ್ತೀನಿ ಅಂತ ಹೇಳಿದರೆ, ಆದರೆ ಇಲ್ದಿರೋ ರೀತಿಲಿ ನಮ್ಗೆ ಅನುಭವ ಕೊಡ್ಬೇಕಾದ್ರೆ ಆ ಟೈಮಲ್ಲಿ ನಾವು ಯಾವ ಥರ ರಿಯಾಕ್ಟ್ ಆಗ್ತಾ ಇದ್ದೀರಿ ಅದೇ ಇಂಪಾರ್ಟೆಂಟ್ ಅಲ್ವಾರ. ಅದು ಹೇಳ್ತಾರಲ್ಲ ಈ ಟೈಮಲ್ಲಿ ಏನ್ರಿ ಲೋಕ್ದವ್ರಾದ್ರೆ ಏನು ಮಾಡ್ತಾರೆ, ಬರೀ ತಿನ್ನೋದು ಮಲ್ಗೋದು, ಬರೀ ಮನೇಲಿರೋದು, ಏನೇನು ಬರೀ ಕೆಲಸ ಇಲ್ವಲ್ಲ. ನಾವು ದೇವ್ರ ಮಕ್ಕಳು ಏನಾಗಿರ್ಬಾರ್ದು, ಹಂಗೆ ಇರಬಾರ್ದು ಅಲ್ವಾರ. ಅದು ಹೇಳ್ತಾರಲ್ಲ ಲೂಕ 21ನೇ ಅಧ್ಯಾಯ ಹೇಳ್ಬೇಕಾದ್ರೆ ಇವೆಲ್ಲವನ್ನು ಸಂಭವಿಸೋದು ನೋಡ್ಬೇಕಾದ್ರೆ ಏನು ಮಾಡಿ ನೀವು, ನಿಮ್ಮ ರಕ್ಷಣೆ ಸಮೀಪವಾಗಿತ್ತು ನೀವು ತಲೆಗಳು ಏನು ಮಾಡಿ ನೀವು ಮೇಲಕ್ಕೆತ್ತೀರಿ. ಅದರಿಂದ ಲೋಕದ ಒಂದು ಏನ್ರಿ ನೀವು ಅಧಿಕ ಏನ್ರಿ ಕುಡಿತದಿಂದಲೂ ಅತಿ ಭೋಜನದಿಂದಲೂ ಅಮಲದಿಂದಲೂ ಏನು ಮಾಡಕ್ ಹೋಗ್ಬಿಡಿ ನೀವು, ನೀವು ಮೋಸ ಹೋಗ್ಬೇಡಿ ಅಂತ ಏನೇನು ಮಾಡ್ತಾರೆ ನಮಗೆ ಲೋಕದಲ್ಲಿ ನಮಗೆ ಒಂದು ಎಚ್ಚರಿಕೆ ಮಾತು ಹೇಳ್ತಾರೆ ಅಲ್ವರ. ಅದಕ್ಕೆ ಜ್ಞಾನೋಕ್ತಿಯಲ್ಲಿ ಕೂಡ ಅವ್ನು ಮಾತು ಹೇಳಿದ್ರು ಅದರ ಏನ್ರಿ 24ನೇ ಅಧ್ಯಾಯ ಓದಿಂತೀನಿ ವಚನ ಜ್ಞಾನೋಕ್ತಿ 24 33 ಮತ್ತು 34 ಪ್ರಾವ್ಸ್ 24:33-34. ಇನ್ನು ಸ್ವಲ್ಪ ನಿದ್ದೆ, ಇನ್ನು ತುಸು ತೂಕಡಿಕೆ, ಇನ್ನು ಕೊಂಚ ನಿದ್ದೆಗಾಗಿ ಕೈ ಮುದುರಿಕೊಳ್ಳುವೆ ಅಂದುಕೊಳ್ಳುವೆಯಾ? ಬಡತನವು ದಾರಿಗಳನ್ನ ಹಾಗೂ ನೋಡ್ರಿ ನಮ್ಗೆ ಏನ್ ಅನ್ಸ್ಬಿಡ್ತಾರೆ ಇವಾಗ ಲಾಕ್ಡೌನ್ ಅಲ್ಲಿ, ಅಯ್ಯೋ ಇನ್ನೇನ್ ಕೆಲಸ ಇಲ್ಲ ಬರೀ ತಿನ್ನೋದು ಮಲ್ಗೋದು ಅಲ್ವರ. ಏನು ಸ್ವಲ್ಪ ಏನ್ ಮಾಡೋಣ, ಸ್ವಲ್ಪ ನಿದ್ದೆ ಮಾಡೋಣ, ಸ್ವಲ್ಪ ಏನ್ ಮಾಡೋಣ, ಇನ್ ಸ್ವಲ್ಪ ತೂಕೊಡ್ಬೋದು ಅಲ್ವರ. ನೋಡ್ರಿ ಇಂತೀನಿ ಅಲ್ವರ ನಮ್ ಬಗ್ಗೆ ಎಷ್ಟು ಕ್ಲೀನ್ ಬರೋದು ನೋಡಿದ್ರಿ ಅಲ್ವರ. ಏನ್ರಿ ಅದು ಬ್ರದರ್ ಇನ್ನೊಂದು ಎಕ್ಸಾಂಪಲ್ ಹೇಳಿದ್ರ, ಫಸ್ಟ್ ಎಲ್ಲ ಟಿವಿ ಇತ್ತು, ಇವಾಗ ನಮ್ಗೆ ಜಜ್ಮೆಂಟ್ ಹೆಂಗೆ ಅಂದ್ರೆ ಕೈನಲ್ಲೇ ಕೊಟ್ಬಿಟ್ಟಿದ್ದಾರೆ. ಏನ ಮೊಬೈಲ್, ಮೊಬೈಲ್ ಅಲ್ಲೇ ಟಿವಿ ಬರ್ತದೆ ಅಂದ್ರೆ ಮೊಬೈಲ್ ಅಲ್ಲೇ ಎಲ್ಲ ಇರೋದ್ರಿಂದ ನಮ್ ಜಜ್ಮೆಂಟ್ ಎಲ್ಲಪ್ಪ ಇದೆ ಅಂದ್ರೆ ನಮ್ ಕೈಲಿ ಏನಾಗಿದೆ ಇವಾಗ ಇವಾಗಿದೆ ಅಲ್ವರ. ನೋಡಿ ಅದಕ್ಕೆ ಹಂಗ್ ಬಂದವನ್ಗೆ ಏನಾಗ್ತಾರೆ ಅಂತಂದ್ರೆ ಮುಂದಕ್ಕೆ ಹೇಳಿ ಮುಂದಕ್ಕೆ ಓದಿ ಏನ್ ಹೇಳ್ತಾರಲ್ಲಿ. ಬಡತನವು ದಾರಿಗಳನ್ನ ಹಾಗೂ ಕೊರತೆಯು ಪಂಜುಗಳನಂತೆಯೂ ನಿನ್ನ ಮೇಲೆ ಬೀಳುವುದು. ಏನಂತಾರೆ ಬಡತನ ಯಾವ ತರ ಬರ್ತದೆ, ದಾರಿ ಕಳ್ಳನ ತರ ಬರ್ತದೆ ಅಲ್ವರ. ಬಡತನ ಯಾವ ಬಡತನ, ಸ್ಪಿರಿಚುವಲ್ ವೀಕ್ ಆಗ್ಬಿಡ್ತೀವಿ ನಾವು ಅಲ್ವರ. ಸ್ವಲ್ಪ ಬರೀ ನಿದ್ದೆ ಮಾಡೋದು, ಸ್ವಲ್ಪ ತೂಗುಡ್ಸೋದು, ಸ್ಪಿರಿಚುವಲ್ ಆಕ್ಟಿವಿಟೀಸ್ಗಳಿಗೆ ದೇವ್ರ ವಾಕ್ಯನ ಓದೋಕೆ ಒಳ್ಳೆ ಟೈಮ್ ಕೊಟ್ಟರೆ ಈ ಟೈಮ್ನ ಚೆನ್ನಾಗಿ ಮಾಡಬೇಕು, ಯುಟಿಲೈಸ್ ಮಾಡಬೇಕು ಅಲ್ವರ. ಎಷ್ಟೆಲ್ಲ ಬುಕ್ಸ್ ಕೊಟ್ಟಿದ್ದೀರಿ ಅಲ್ವರ, ಆ ಬುಕ್ಸ್ಗಳನ್ನ ಪ್ರಯೋಜನಕ್ಕೆ ಈ ಟೈಮಲ್ಲಿ ಏನು ಮಾಡ್ಬೇಕು ನಾವು ಹಾಕ್ಬೇಕು. ಏನಿಲ್ಲ, ದಿನಕ್ಕೆ ಒಂದೊಂದು ಪೇಜ್ ಓದ್ರಿ. ನೀವು ನೋಡಿ ಗ್ರೂಪಲ್ಲಿ ಅಬ್ಸರ್ವ್ ಮಾಡ್ತಾ ಇರ್ಬೋದು, ಬೆಳಗ್ಗೆ ಒಬ್ರು ಸಿಸ್ಟ್ರು ಒಂದು ರೆಕಾರ್ಡಿಂಗ್ ಮಾಡಿ ಏನು ಮಾಡ್ತಾರೆ, 5th volume ಒಂದು ಪೇಜ್ ಏನು ಮಾಡ್ತಾರೆ ನಿಮ್ಗೆ ರೆಕಾರ್ಡಿಂಗ್ ಕಳ್ಸಿಕೊಡ್ತಾರೆ. ಅದರ ಆ ರೆಕಾರ್ಡಿಂಗ್ ಅಬ್ಸರ್ವ್ ಮಾಡಿದ್ರೆ ಜಸ್ಟ್ 5 minutes ಒಂದು ಪೇಜ್ ಓದಕ್ಕೆ 5 ನಿಮಿಷ ಸಾಕಷ್ಟೇ. ಇದರಂತ ಪ್ರತಿಯೊಬ್ಬರು ಇಲ್ದಿರೋ ಪ್ರತಿಯೊಬ್ಬರು ಆ ಥರ ಒಂದು ಎಕ್ಸ್ಪೀರಿಯನ್ಸಸ್ಗಳನ್ನ ದಿನ ಏನ್ರಿ 5 minutes ಮಾಡಿದ್ರೆ ಏನ್ರಿ ತುಂಬ ಸಫಿಷಿಯಂಟು ಅಲ್ವರ. ನಿಮಗೆ ಎಷ್ಟೋ ಒಂದು ಬ್ಲೆಸ್ಸಿಂಗ್ ಆಗಿರ್ತಾರೆ ಅಲ್ವರ. ಆಮೇಲೆ ನೋಡಿ ಏನು ಹೇಳ್ತಾರೆ, ದಾರಿ ಕಳ್ಳಂತರ ಏನಾಗ್ತಂತೆ ಬರ್ತಂತೆ, ಸ್ಪಿರಿಚುವಲ್ ಆಗಿ ಏನಾಗ್ತೀರಿ ಬಡತನ ಕೊಟ್ಟೋಗ್ತಾರೆ. ನೆಕ್ಸ್ಟ್ ಏನು ಹೇಳ್ತಾರೆ ಆಮೇಲೆ, ಕೊರತೆಯು ಪಂಜುಗಳನಂತೆಯೂ ನಿನ್ನ ಮೇಲೆ ಬೀಳುವವು. ಕೊರತೆ ಬರ್ತದೆ, ಯಾವ ಕೊರತೆ, ಯಾವಾಗ ನಾವು ಸ್ಪಿರಿಚುವಲ್ ವೀಕ್ ಆಗ್ತಿರೋ ನಮ್ಗೇನಾಗಿಲ್ಲ ಒಂದು ಸ್ಟ್ರೆಂತ್ ಇರಲ್ಲ, ಅವಾಗ ಎಚ್ಚೆತ್ತಾಗಿ ನಾವು ನಡೆಯಕ್ಕೆ ನಮ್ಗೇನಾಗಲ್ಲ, ನಮಗೆ ಆಗೋದಿಲ್ಲ ಅಲ್ವರ. ಸ್ಪಿರಿಚುವಲ್ ಆಗಿ ಏನಾಗ್ತಿರಿ, ಸಿಕ್ನೆಸ್ ನಮಗೆ ಆವರಿಸ್ಕೊಂತಾರೆ ಅಲ್ವರ. ಅದು ನೋಡ್ಬೇಕ್ರೆ ಏನ್ರಿ ಬ್ರದರ್ ಅಂತಂದ್ರೆ ನಾವು ಒಂದು ಎಕ್ಸಾಂಪಲ್ ಆಗಿರ್ಬೇಕು. ಯಾವ ಥರ ಪಿತೃಗಳು ನಮಗೊಂದು ಎಕ್ಸಾಂಪಲ್ ಆಗಿದ್ರು, ನಮ್ಮ ಜೀವಿತ ಹೆಂಗಿರ್ಬೇಕು ಅನ್ನೋ ಇಡೀ ಲೋಕ ಜನಗಳಿಗೆ ಒಂದು ಗ್ರ್ಯಾಂಡ್ ಎಕ್ಸಾಂಪಲ್ ಆಗಿರ್ಬೇಕು. ಅವ್ರು ನಮ್ಮನ್ನು ನೋಡಿ ಏನ್ರಿ ರಾಜ್ಯ ಮಾರ್ಗದಲ್ಲಿ ಧಾರಾಳವಾಗಿ ಬರಂಗಿರ್ಬೇಕು. ಅದಕ್ಕೆ ನಾವು ಹೇಳ್ತಾರಲ್ಲ ಅದ್ರಲ್ಲಿ ಏನ್ ಎತ್ಬೇಕು ಅಂತ ಹೇಳ್ತಾರೆ, ಲಿಫ್ಟ್ ಅಪ್ ಏನ್ರಿ ಎತ್ತರಿಸಿರಿ ಅದರ ಏನ್ರಿ ರಾಜ್ಯ ಮಾರ್ಗವನ್ನು ಏನ್ ಮಾಡಿ ನೀವು ಎತ್ತರಿಸಿರಿ ಅಂತಂತ ಹೇಳ್ತಾರೆ. ಆಮೇಲೆ ಅದ್ರಲ್ಲಿ ಏನ್ ತೆಗೀರಿ ಅಂತ ಹೇಳ್ತಾರೆ ಅಂತಂದ್ರೆ ಕಲ್ಲುಗಳು ಏನ್ ಮಾಡ್ರಿ ನೀವು ತೆಗೀರಿ ಅದರ ಕಲ್ಲುಗಳು ಐತೆ ನೋಡ್ರಿ ಅಂತೀನಿ. ಅದರ ಇಸ್ರೇಲ್ ಜನಗಳು ಏನಕ್ಕಪ್ಪ ದೇವ್ರ ಮಾರ್ಗದಲ್ಲಿ ನಡೆದಿಲ್ಲ ಅಂದ್ರೆ ಅವ್ರ ಮುಂದೆ ಒಂದು ದೊಡ್ಡ ಕಲ್ಲಿತ್ತು. ಏನ್ ಕಲ್ಲು ಅಂತಂದ್ರೆ ನೋಡಿ ರೋಮಪುರದಲ್ಲಿ ಇನ್ನೊಂದು ವಚನ ಬರ್ತಾರೆ, ಬರ್ತಾರೆ ತುಂಬಾ ವಚನಗಳು ನೋಡಿಸಿದ್ರು ಅಲ್ರ. ಇನ್ನೊಂದು ವಚನ ಇದೆ ಓದಿ, ರೋಮಪುರದಲ್ಲಿ 9:33 ರೋಮಪುರದಲ್ಲಿ 9:33 ನೋಡಿ, ರೋಮನ್ಸ್ 9:33 ಇಗೋ ಚಿಯೋನಿನಲ್ಲಿ ಎಡವುವ ಕಲ್ಲನ್ನು ಮುಗ್ಗರಿಸುವ ಬಂಡೆಯನ್ನು ಇಡುತ್ತೇನೆಂತಲೂ ಅದರ ಮೇಲೆ ನಂಬಿಕೆ ಇಡುವವನು ಆಶಾಭಂಗ ಪಡುವುದೆಂತಲೂ ಶಾಸ್ತ್ರದಲ್ಲಿ ಬರೆದಿದೆಯಲ್ಲ. ಆ ಎಡವುಗಳಿಗೆ ಎಡವುಗಳಿಗೆ ಅವರು ಎಡವಿ ಬಿದ್ದರು. ನೋಡ್ರ ಕ್ರಿಸ್ತನೇ ಎಡವು ಕಲ್ಲಂತೆ, ಕ್ರಿಸ್ತನ ನಂಬೋದು ಇಸ್ರೇಲ್ಗಳಿಗೆ ತುಂಬಾ ಕಷ್ಟ ಆಗೋಯ್ತು. ಅದಕ್ಕೆ ಕಲ್ಲಲ್ಲಿ ಏನ್ ಮಾಡಿದ್ರು ಎಡವು ಬಿದ್ರು. ಎಡವು ಬಿದ್ದಿರೋದ್ರಿಂದ
ಏನ್ ಮಾಡ್ಲಾ, ರಕ್ಷಣೆಗೆ ಹೋಗಂತ ಮಾರ್ಗ ನಿಂಬಿಡ್ದವ್ರು ಅವ್ರು ಕಳ್ಕೊಂಬಿಟ್ರು. ಇವತ್ ನಮ್ಗೇನಿದೆ, ಇಸ್ರೇಲ್ ಜನ ಮಾಡಿದಂತ ಮಿಸ್ಟೇಕ್ ಗಳನ್ನ ನಾ ಮಾಡಕ್ ಹೋಗ್ಬಿಡ್ದು. ಅದ್ರ ಏನಪ್ಪ ಮಿಸ್ಟೇಕ್ಸ್ ಮಾಡಿದ್ರು, ಅವರು ತುಂಬಾ ಸ್ಟಿಫ್ ನೆಕ್ಡ್. ಅದರ ಸ್ಟಿಫ್ ನೆಕ್ ಅಂದ್ರೆ ಕತ್ತೆ ಬೊಗಲ್ಲ, ಹೇಳಿ ಮತ್ತೆ ಕೇಳಲ್ಲ. ದೇವ್ರ ವಾಕ್ಯ ಹಿಂಗೆ ಹೇಳ್ತಾರೆ, ಹಿಂಗೆ ಕೇಳ್ರಪ್ಪ ಅಂದ್ರೆ ಇಲ್ಲ, ಇವ್ರದೇ ಒಂದು ಡಿಸಿಷನ್, ಇವ್ರದೇ ಒಂದು ಮೈಂಡ್ ಏನ್ ಮಾಡ್ತಾರೆ ಫಿಕ್ಸ್ ಮಾಡ್ಕೊಂಡಿರ್ತಾರೆ. ಅದನ್ನ ನೋಡ್ಬೇಕ್ರೆ ಇಸ್ರೇಲ್ ಜನಗಳಿಗೆ ಬೈಬಲ್ ಏನ್ ಮಾಡಿದ್ರು, ಅನೇಕ ವಿಚಾರದಲ್ಲಿ ಹೇಳ್ತಾರೆ ಅಲ್ವಾ, ಅದನ್ನ ನೋಡ್ಬೇಕು. ಅದಕ್ಕೆ ಏನ್ ಮಾಡಲ್ಲ, ಅವ್ರ ಮಾತು ನಿಮ್ಮಕ್ಕೆ ಹೋಗಿಲ್ಲ, ದೇವ್ರ ಮಾತಿಗೆ ಲಕ್ಷ ಕೊಟ್ಟು ಕಿವಿ ಕೇಳಲಿಲ್ಲ. ಎರಡನೇದವ್ರು ಮಾಡಿದ ಮಿಸ್ಟೇಕ್ ಏನಂತಂದ್ರೆ ಗುಣಗುಟ್ಟಕ್ಕೆ ಶುರು ಮಾಡಿದ್ರು. ಅದರ ದೇವ್ರ ವಾಕ್ಯನ ಕೇಳಲಿಲ್ಲ. ಅದು ಮಾತ್ರ ಅಲ್ಲ, ಇವ್ರು ಹೇಳಿದ್ದೆ ಏನಾಗ್ಬೇಕು ಆಗ್ಬೇಕು, ಗೊಂಡ್ಗುಟ್ಟಕ್ಕೆ ಏನ್ ಮಾಡಿದ್ರು ಶುರು ಮಾಡ್ದು. ಅಯ್ಯೋ ಇಲ್ಲಿರೋದಕ್ಕಿಂತ ಐಗುಪ್ ದೇಶ ಇದ್ರೆ ಚೆನ್ನಾಗಿರ್ತಾಯಿತ್ತು, ಅಯ್ಯೋ ಅಲ್ಲೇನಿತ್ತೆ, ಕಲ್ಲಂಗಡಿ ಇದೆ, ಕರ್ಬೂಜ ಇದೆ, ಸೌತೆಕಾಯಿ ಇದೆ, ಉಳ್ಳಾಗಡ್ಡೆ ಇದೆ ಅಂತ ಏನ್ ಮಾಡಿದ್ರು, ಇವನ್ನೆಲ್ಲ ನೆನ್ಸ್ಕೊಂತ ಇದ್ರು. ಅಲ್ಲರ ಯೋಚನೆ ಮಾಡಿರ್ತೀನಿ, ಇವ ನಾವೆಲ್ಲ ಸತ್ಯ ಕೇಳ್ಕೊಂಡ ಬಿಟ್ಟು ಬಂದಿದ್ರಿ, ನಮ್ಗೂ ಏನ್ ಅನ್ಸ್ಬೋದು ಎಷ್ಟೊಂದ್ ಸರಿ, ಅಯ್ಯೋ ಇಲ್ಲಿ ಏನಪ್ಪ ಐತೆ, ಅದರ ಇಲ್ಲೊಂದು ಗ್ರೂಪ್, ಒಂದು ಕ್ವಾಯರ್ ಗ್ರೂಪ್ ಇಲ್ಲ, ಒಂದು ಒಳ್ಳೆ ಸಂಗೀತ ಇಲ್ಲ, ಒಂದು ಹಾಡಿಲ್ಲ, ಅಲ್ವರ ಏನ್ರಿ ಅಲ್ಲಿ ಒಂದು ಫೆಲೋಶಿಪ್ ತರ ಇಲ್ಲ, ಏನಿಲ್ಲ, ಅದರ ನಮ್ಗೆ ಏನಾಗ್ಬೋದು, ಅಲ್ಲೇನೈತೆ, ಕರ್ಬೂಜ ಐತೆ, ಕಲಿಂಗ್ರೆಣ್ಣ ಐತೆ, ಎಲ್ಲ ಐತೆ, ಅರೆ ಏನಿಲ್ಲ, ಸತ್ಯ ಇಲ್ಲ, ದೇವ್ರಿಲ್ಲ. ಅಂದ್ರ ದೇವ್ರಿಲ್ದ್ರ ಎಲ್ಲ ಇದ್ದು ಏನ್ ಪ್ರಯೋಜನ ಯೋಚನೆ ಮಾಡಿ ಅಲ್ವರ. ದೇವ್ರೊಬ್ರು ಇದ್ದೀರಿ ಮತ್ತೆ ಏನಿಲ್ಲ ಅನ್ನೋ ಪರವಾಗಿಲ್ಲ, ನಾವೇನ್ ಮಾಡ್ಬೋದು, ಎಲ್ಲವನ್ನು ನಾವು ಜಯಿಸ್ಬೋದು. ಅಂದ್ರೆ ಅದಕ್ಕೆ ನೋಡ್ಬೇಕಾದ್ರೆ ಇಸ್ರೇಲ್ ಜನಗಳು ಮಾಡಿರಂತ ಇನ್ನೊಂದ್ ಏನಪ್ಪ ಮಿಸ್ಟೇಕ್ ಅಂತಂದ್ರೆ, ಅವರು ಐಗುಪ್ ದೇಶನ್ ಬಿಟ್ ಬಂದ್ಬಿಟ್ರು, ಆ ಐಗುಪ್ ದೇಶ ಅವ್ರನ್ನ ಬಿಟ್ಟು ಯಾವತ್ತು ಹೋಗ್ಲೇ ಇಲ್ಲ ನೋಡ್ರಿ ಅಂತೀನಿ. ಅಂದ್ರೆ ಅದಕ್ಕೆ ದೇವ್ರು ಇಸ್ರೇಲ್ ಜನಗಳಿಗೆ ಅಂತಂದ್ರು ಕಾನಾನ್ ದೇಶಕ್ಕೆ ಹೋಗ್ಬೇಕಾರೆ ಅಲ್ಲಿರಂತ ಒಂದು ಕಾನೂನಿನ ಜೊತೆಗೆ ನೀವೇನ್ ಮಾಡ್ಕೋಬಿಡಿ, ಸಂಬಂಧನ ಬೆಳೆಸ್ಬೇಡಿ, ಹೋಗ್ಬೇಡಿ. ಅದರ ನಾವೇನ್ ಮಾಡ್ತೀರಿ, ಸತ್ಯ ಮಾತ್ರ ನಾವ್ ಮಾತ್ರ ಕೇಳ್ತೀರಿ. ಅದರ ನಮ್ಮ ಮನೇಲಿರಂತ ಗಂಡ್ ಮಕ್ಳಿಗೆ ಹೆಣ್ಮಕ್ಳಿಗೆಲ್ಲ ಹುಡುಗಿ ಹುಡುಗನ್ ನೋಡೋದೆಲ್ಲ ಎಲ್ಲಿ ನೋಡ್ತೀರಿ, ಅಲ್ವರ ಎಲ್ಲಿ ನೋಡ್ತೀರಿ ಅಂದ್ರೆ ಹಿಂದೂಸ್ ಅಲ್ಲ, ಬ್ಯಾಬಿಲೋನ್ ಅಲ್ಲೇ ನೋಡ್ತೀರಿ, ಅದರ ಕ್ರಿಶ್ಚಿಯನ್ಸ್ ಅಲ್ಲೇ ನೋಡ್ತೀರಿ. ಅದರ ಎಲ್ಲಿ ಕ್ರಿಶ್ಚಿಯನ್ಸ್ ಇಲ್ಲದೆ, ಅಯ್ಯೋ ಬ್ಯಾಬಿಲೋನ್ ಅಲ್ಲಿ ಅವರಲ್ಲ, ಚೆನ್ನಾಗ್ ಅವರಲ್ಲ, ಅದರ ಎಲ್ಲ ಚೆನ್ನಾಗಿ ಓದವ್ರೆ, ಒಳ್ಳೆ ಕೆಲ್ಸದಲ್ಲವ್ರೆ ಅಂತ ನಾವೇ ಮಾಡೋದ ಅಲ್ವರ, ಯೋಚನೆ ಮಾಡ್ರಿ ಅಂತೀನಿ. ಅದರ ದೇವ್ರ ಮಕ್ಕಳು ಯಾವ್ದಕ್ಕೆ ಇಂಪಾರ್ಟೆನ್ಸ್ ಕೊಡ್ಬೇಕು ಅಂದ್ರೆ ಸತ್ಯಕ್ಕೆ ಏನ್ ಮಾಡ್ಬೇಕು ಇಂಪಾರ್ಟೆನ್ಸ್ ಕೊಡ್ಬೇಕು. ಅದಕ್ಕೆ ನೂತನ ಸೃಷ್ಟಿಗೆ ಶತ್ರು ಯಾರಪ್ಪ ಅಂತ ನೋಡ್ತೀನಿ ಅಂತಂದ್ರೆ, ನಮ್ಮ ಮಾಂಸ ಅಂದ್ರೆ ನಮ್ಮ ದೇಹ, ಲೋಕ, ಆಮೇಲೆ ಸೇತಾನು, ಇನ್ನೊಬ್ರು ಶತ್ರು ಅವ್ರೆ ಯಾರೋ ಬಾಬಿಲೋನ್. ಕೆಲವು ಜನ ಬಾಬಿಲೋನ್ನ ಶತ್ರು ತಾನೇ ಕನ್ಸಿಡರ್ ಮಾಡಲ್ಲ. ಬಾಬಿಲೋನ್ನ ಯಾವ ತರ ಕನ್ಸಿಡರ್ ಮಾಡ್ತಾರೆ ಅಂತಂದ್ರೆ, ಏನ್ರಿ ಒನ್ ಆಫ್ ದ ಫ್ರೆಂಡ್ಸ್ ಅಂತ ಏನ್ ಮಾಡ್ತಾರೆ ಕನ್ಸಿಡರ್ ಮಾಡ್ತಾರೆ. ಅದರ ಅದಕ್ಕೆ ದಟ್ ಈಸ್ ಒನ್ ಆಫ್ ದ ಗ್ರೇಟೆಸ್ಟ್ ಡೇಂಜರ್ ಅಲ್ಲರ. ಅದಕ್ಕೆ ಹೇಳ್ದಲ್ಲ ಏನ್ರಿ ಬ್ರದರ್ ಕೊನೆಗೆ ಒಂದು ಮಾತು ಹೇಳ್ದಲ್ಲ, ಏಷ ಐದನೇ ಅಧ್ಯಾಯ 26 ಮತ್ತು 27 ಏನ್ ತಗೋತೀರಿ, ಒಂದು ಬ್ಯೂಟಿಫುಲ್ ಮಾತು ಹೇಳ್ತಾರಲ್ಲ, ಲೋಕ ಜನಗಳು ನಮ್ಮ ಒಂದು ಎಕ್ಸಾಂಪಲ್ ನೋಡ್ಬಿಟ್ಟು ಯಾವ ತರ ಎದ್ದು ಓಡ್ಬಿಡ್ತಾರೆ ಅಂತಂದ್ರೆ, ಯಾರು ಏನಾಗದಂತೆ ದಳಿದು ಹೋಗಲ್ಲ, ಯಾರು ಬಿದ್ದೋಗೋದಿಲ್ಲ, ಯಾರು ನಿರಾಸೆ ಆಗೋದಿಲ್ಲ, ಧೈರ್ಯದಿಂದ ಏನ್ ಮಾಡ್ತಾರಂತೆ ಬರ್ತಾರೆ ಅಂತ ಬಂದ್ರ, ಆ ತರ ಒಂದು ಗ್ರ್ಯಾಂಡ್ ಎಕ್ಸಾಂಪಲ್ ಆಗಿರೋರ್ನ ದೇವ್ರು ಏನ್ ಮಾಡ್ತಾರೆ ಇವತ್ತು ಸೆಲೆಕ್ಷನ್ ಮಾಡ್ತಾರೆ. ಸಂಗ ನಮ್ಗೆಲ್ಲ ಏನಪ್ಪ ಪ್ರಶ್ನೆ ಅಂತಂದ್ರೆ, ಈ ಒಂದು ಏನ್ರಿ ರಾಜ್ಯ ಮಾರ್ಗದಲ್ಲಿ ಅದರ ಆ ಒಂದು ದೇವರು ಆಡ್ಸ್ಕೊಂಡಂತ ಒಂದು ಜನಾಂಗವಾಗಿ ಲೋಕ ಜನಗಳೆಲ್ಲರಿಗೂ ಒಂದು ಸೂಪರ್ ಆಗಿರೋಂತ ಒಂದು ಮಾರ್ಗ ಸಿದ್ಧ ಮಾಡಕ್ಕೆ ನಾವೆಲ್ಲ ದೇವ್ರಿಗೆ ಒಪ್ಪಿಸ್ಕೊಳ್ಳಕ್ಕೆ ರೆಡಿ ಆಗಿದ್ದೀರಾ? ನಾವ್ ಎಷ್ಟು ಮಟ್ಟಿಗೆ ದೇವ್ರ ಮಾರ್ಗದಲ್ಲಿ ನಡೀತಾ ಇದ್ದೀರಿ? ಅದರ ಇಷ್ಟೊಂದು ಒಂದು ಸಮಯಗಳಲ್ಲಿ ಅದರ ನೋಡಿ, ನಾವು ದೇವ್ರಿಗೆ ಯಾವಾಗ ನಂಬಿಕಸ್ಥರಾಗಿರ್ಬೋದು ಅಂತಂದ್ರೆ, ಎಲ್ಲ ಚೆನ್ನಾಗಿರ್ಬೇಕು, ನಂಬಿಕಸ್ಥರಾಗಿರ್ಬೋದು. ಆದ್ರೆ ನಮ್ಗೆಲ್ಲ ವಿರುದ್ಧವಾಗಿರ್ಬೇಕ್ರೆ ನಾವು ಆ ಟೈಮಲ್ಲಿ ದೇವ್ರಿಗೆ ಏನಾಗಿರ್ಬೇಕು, ನಮ್ ನಂಬಿಕಸ್ಥರಾಗಿರ್ಬೇಕು. ಅಲ್ವರ ನೋಡ್ರಿ, ನಮ್ಗೆ ಬೇಕಾದಂತ ಹಣಕಾಸು ಎಲ್ಲ ಬರ್ತಾ ಇರ್ತಾರೆ ಯಾವಾಗ ಲಾಕ್ಡೌನ್ಕಿಂತ ಮುಂಚೆ ಅಲ್ವರ, ಸ್ಯಾಲ್ರಿ ಬರ್ತಾ ಇರ್ತದೆ, ತಿನ್ನಕ್ಕೇನು ಕೊರತೆ ಇರಲ್ಲ, ಅಲ್ವರ ಕೆಲಸ ಗಿಲ್ಸ ಎಲ್ಲ ಕರೆಕ್ಟ್ ಆಗಿರ್ತಾರೆ, ಏನು ತೊಂದರೆ ಇರಲ್ಲ. ಯಾವಾಗ ಲಾಕ್ಡೌನ್ ಆಗ್ತಾರೋ ಇಮ್ಮಿಡಿಯೇಟ್ ಆಗಿ ಫಸ್ಟ್ ಏಟ್ ಬಿಡೋದು ನಮ್ಮ ಆರ್ಥಿಕ ಸಿಚುವೇಶನ್ಸ್ಗೆ, ನಮ್ಮ ಮೈಂಡ್ ಡಿಸ್ಟರ್ಬ್ ಆಗ್ಬಿಡ್ತಾರೆ. ಆ ಟೈಮಲ್ಲಿ ನಾವು ದೇವ್ರಿಗೆ ಏನಾಗಿರ್ಬೇಕು, ನಂಬಿಕಸ್ಥರಾಗಿರ್ಬೇಕು. ಯೋಬ್ ನೆನ್ಸ್ಕೊಳ್ಳಿ ಅಂತೀನಿ, ಯೋಚನೆ ಮಾಡಿ, ಯೋಬ್ ದೇವ್ರಿಗೆ ಯಾವಾಗ ವಿಧೇನಾಗಿದ್ದ, ಎಲ್ಲ ಚೆನ್ನಾಗಿರ್ಬೇಕಂದ್ರೆ ದೇವ್ರಿಗೆ ಬೆಳಿಗ್ಗೆ ಎದ್ದಿ ಯಜ್ಞಗಳನ್ನ ಕೊಡ್ತಾ ಇದ್ದ, ಏನಂತ ನೆನ್ಸ್ಕೊಂಡು ನನ್ನ ಮಕ್ಕಳು ಮನ್ಸಲ್ಲಿ ಏನ್ರಿ ತಪ್ಪಾದ ರೀತಿಯಲ್ಲಿ ಊಹೆ ಮಾಡ್ಕೊಂಡು ಮನ್ಸಲ್ಲಿ ಮೋಸ್ಟ್ಲಿ ಏನ್ ಮಾಡಿರ್ಬೇಕು, ಕುಡ್ದು ಅಮಲ್ ಏರಿ ಅಮಲಲ್ಲಿ ನಿಂಗ್ ವಿರುದ್ಧವಾಗಿ ಮಾತಾಡಿರ್ಬೋದು ಅಂತಂದ್ಬಿಟ್ಟು ದೇವ್ರಿಗೆ ಯಜ್ಞಗಳನ್ನ ಸಲ್ಲಿಸ್ತಾನೆ. ಅದೇ ಕೆಲ್ಸನ ಎಲ್ಲಾ ಕಳ್ಕೊಂಡ್ಬಿಡ್ತಾರೆ ಒಂದೇ ದಿನ. ಯೋಚನೆ ಮಾಡಿದ್ದೀನಿ ಎಂಥ ಮಲ್ಟಿ ಮಿಲಿಯನರ್ ಅವನು, ಒಂದೇ ದಿನದಲ್ಲಿ ಕಳ್ಕೊಂಡಿದ ತಕ್ಷಣ ಅವ್ನು ಮಾಡಿದ ಫಸ್ಟ್ ಕೆಲಸ ಹೆಂಗ ಗೊತ್ತಾ, ದೇವ್ರು ಕೊಟ್ರು ದೇವ್ರೇ ಮಾಡಿದ್ರು, ಫಸ್ಟ್ ದೇವ್ರ ಕಡೆ ತಿರುಗಿ ದೇವ್ರನ್ನ ಹುಡುಕ್ತಾ ನೋಡ್ರಿ ಅಂತೀನಿ. ಈ ತರ ನಮ್ಮಲ್ಲಿ ಹೆಜ್ಜೆ ನಾವ್ ಮಾಡ್ತೀರಿ ಅದರ ನಾವೇನ್ ಮಾಡ್ತೀರಿ, ಅಯ್ಯೋ ಹಿಂಗ ಆಗೋಯ್ತು ಅಂದ್ಬಿಟ್ಟು ತಲೆ ಮೇಲೆ ಕಲೆ ಎಂತ ಕೈ ಇಟ್ಕೊಂಡು ಕೂತ್ಕೊಂಡು ಏನಾಗಲ್ಲ, ನಾವೇನು ಮಾಡಕ್ಕಾಗಲ್ಲ. ನಮ್ಮ ನಂಬಿಕೆನ ದೇವ್ರ ಪರೀಕ್ಷೆ ಮಾಡ್ತಾ ಒಂದು ಪಾಯಿಂಟ್ ಏನ್ ತಿಳ್ಕೊಬೇಕು ಅಂದ್ರೆ, ದೇವ್ರ ಚಿತ್ತ ಇಲ್ದಿರ ನಮ್ಮ ಜೀವಿತದಲ್ಲಿ ಏನಾಗೋದಕ್ಕೆ
ಸಾಧ್ಯ. ನಮ್ಮ ತಲೆಯವರಂತ ಒಂದು ಕೂದಲು ಕೂಡ ಬೀಳಕ್ಕೆ ಸಾಧ್ಯ ಇಲ್ಲ. ಆಕಾಶದ ಪಕ್ಷಿಗಳು ಭೂಮಿಗೆ ಬೀಳಕ್ಕೆ ಸಾಧ್ಯ ಇಲ್ಲ. ನಾವು ಚಿಂತೆ ಮಾಡೋದ್ರಿಂದ ಒಂದೇ ಒಂದು ಇಂಚ್ ಕೂಡ ಬೀಳಕ್ಕೇನಿಲ್ಲ, ಸಾಧ್ಯ ಇಲ್ಲ. ಕ್ರಿಸ್ತನ್ ಹೇಳ್ಬೇಕಾದ್ರೆ ಇದು ನಮಗೇನು ಕೊಟ್ಟಿರೋದಪ್ಪ ಹಂಗಂದ್ರೆ ಈ ಟ್ರಯಲ್ಸ್ಗಳೆಲ್ಲ ಈ ಎಸ್ಪೆಷಲಿ ಈ ಟೈಮೆಲ್ಲ ಬಂದ್ಬಿಟ್ಟು ನಮ್ಮ ಒಂದು ಪರೀಕ್ಷೆಗೆ ಏನ್ ಮಾಡೋದ್ರಿಂದ ದೇವ್ರು ನಮ್ಗೆ ಕೊಟ್ಟರಿಂದ ಈ ಪರೀಕ್ಷೆನ ನಾವು ಒಳ್ಳೆ ರೀತಿಯಲ್ಲಿ ತಗೊಂಡು ದೇವ್ರು ನಮ್ಗೆ ಎಕ್ಸಾಮ್ ಕೊಡ್ತಾರೆ ಅಂದ್ರೆ ಪಾಸ್ ಆಗೋದಕ್ಕೆ ಕೊಡ್ತಾರೆ ಹೊರತು ಫೇಲ್ ಆಗೋದಕ್ಕೆ ಏನ್ ಮಾಡಲ್ಲ, ಕೊಡಲ್ಲ. ಅದರಿಂದ ದಯವಿಟ್ಟು ನಾವೆಲ್ಲರೂ ಏನ್ ಮಾಡೋಣ ಅಂತಂದ್ರೆ ಒಳ್ಳೆ ರೀತಿಲಿ ಅದರ ಇನ್ನ ಸ್ವೀಕಾರ ಮಾಡಿ ಕಲಿಬೇಕಂತ ಪಾಠನ ಕಲಿಯೋದಕ್ಕೆ ನಾವೇನ್ ಮಾಡೋಣ, ಆದಷ್ಟು ನಾವು ಕ್ರಿಸ್ತನ ಬೆಳೆಯೋದಕ್ಕೆ ನಾವು ಪ್ರಯತ್ನ ಮಾಡೋಣ. ಕೊಟ್ಟಂತ ಒಳ್ಳೆ ವಾಕ್ಯಕ್ಕಾಗಿ ತಂದೆ ದೇವ್ರಿಗೂ ನಮ್ಮ ರಕ್ಷಕರು ನಮ್ಮ ಒಡೆಯನಾದ ಯೇಸು ಕ್ರಿಸ್ತನಿಗೂ ತುಂಬಾ ಧನ್ಯವಾದ ಉಳ್ಳವರಾಗಿದೆ. ಅದೇ ತರ ಹಂಚ್ಕೊಡಂತ ನಮ್ಮ ಸಹೋದರ ಜಾನ್ ಬುದ್ರಿಗೂ ಕೂಡ ನಾವು ಕೃತಜ್ಞತೆ ಉಳ್ಳವರಾಗಿದ್ದೇವೆ. ಜೊತೆ ದೇವರು ನಿನ್ನ ಹೆಚ್ಚಿನ ಆಶೀರ್ವದಿಸಲಿ, ಮುಂದೆ ಬರೋ ದಿನಗಳಲ್ಲಿ ಇನ್ನ ಒಳ್ಳೆ ವಾಕ್ಯಗಳ ಸಂದೇಶಗಳನ್ನ ನಮ್ಮದಲ್ಲಿ ಹಂಚ್ಕೊಳ್ಳೋ ರೀತಿಯಲ್ಲಿ ಕೃಪೆ ಕೊಡ್ಲಿ ಅಂತ ನಾವು ಆರಿಸರಾಗಣ.